1984 ಜನವರಿ 26 ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮಹತ್ವವಾದಂತಹ ದಿನ. ಯಾಕಂದ್ರೆ ಪರಪೂಜೆ ಬರುವಾಗ ಪರಪೂಜೆ ಅನಾಥಾಯದಲ್ಲಿ ಏನಾದ್ರು ವ್ಯವಸ್ಥೆ ಇದ್ದಿದ್ರೆ ಗುರುವಾರ ಅಕಸ್ಮಾತ್ ಇದು ಬರದೇ ಇದ್ದಿದ್ರೆ ಒಂದ್ಸರಿ ವಿಚಾರ ಮಾಡ ಮಹಾರಾಜ ಒಂದು ಸಂಕಲ್ಪ ಏನಂತ ನಮ್ಮನ್ನೆಲ್ಲರೂ ತಮ್ಮ ಜೊತೆ ಕರ್ಕೊಂಡು ಹೋಗಬೇಕನ್ನೋದೇ ಅವ್ರ ಉದ್ದೇಶ. ಆಧ್ಯಾತ್ಮ ಮಾರ್ಗದಲ್ಲಿ ಸಮಾಧಾನವಾದ ಜೀವನವನ್ನು ಬದುಕಲಿಕ್ಕೆ ಏನ್ ಬೇಕೋ ನಮ್ಮೆಲ್ಲ ಅತ್ಯಂತ ಕೃಪೆ ಮಾಡಿ ಅವ್ರು ಏನಂತಂದ್ರೆ ಪರಮ ಪೂಜೆ ಗುರುಗಳನ್ನ ತಿಂಡಿ ಕಳಿಸಿದ್ರು. ಅದ್ರ ಪರಿಣಾಮ ನಾವೆಲ್ಲರಿಗೂ ಇದರ ಪ್ರಾಸ್ತಾವಿಕವಾಗಿ ನಾ ಹೇಳಿ ಕೋಡ ಅಷ್ಟು ಸರಿ ಅಂತೇನಿಲ್ಲ. ಯಾಕಂತಂದ್ರ ನಾನು ಬಹಳ ಸಣ್ಣ ಅವ್ರಿಗೆ ಇತ್ತೀಚೆಗೆ ಬಂದವ. ಆದ್ರೆ ಪರಂಪೂಜೆಗಳು ಯಾವತ್ತಿಲ್ಲಿ ಬಂದ್ರು ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಪ್ರತಿಯೊಂದು ಘಟನೆಯಲ್ಲಿ ಪ್ರತಿಯೊಂದು ಇಲ್ಲಿ ಆಶ್ರಮದ ಚಟುವಟಿಕೆಗಳಲ್ಲಿ ಯಾರವ್ರ ಜೊತೆಗಿದ್ರು ಅಂತವ್ರಿಗೆ ಪ್ರಾಸ್ತಾವಿಕವಾಗಿ ಮಾತಾಡೋದು ಇವರಿಗೆ ಅನಿಸ್ತದೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಮ್ಮ ಹಿರಿಯ ಗುರುಬಂಧುಗಳಾದ ವಿಶ್ವಪ್ರಾಪ್ತ ಡಾಕ್ಟರ್ ವ್ಯಾಸ್ ದೇಶಪಾಂಡೆ ಅವರು ಬಂದು ಪ್ರಾಸ್ತಾವಿಕವಾಗಿ ಒಂದು ವಿಹಂಗಮ ನೋಟ ಅಂತ ಏನ್ ಹೇಳ್ತೇವೋ ಹಿಂದೆ ತಾವು ತಿರುಗಿ ನೋಡಿದ್ರೆ ಏನಿರುತ್ತವರು ಸರಿಯಾಗಿ ಹೇಳ ದಯವಿಟ್ಟು ನಾಲ್ಕು ವಿಚಾರಗಳನ್ನ ತಿಳಿಸಿಕೊಳ್ಬೇಕಂತ ಶ್ರೀರಾಮ ಸಮರ್ಥ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಶ್ರೀ ಬ್ರಹ್ಮಚೈತನ್ಯ ಗೋವಿಂದವರ ಮಹಾರಾಜರ ಸ್ಥಿರಪಾತ್ರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ ಬೆಳದಡಿಯ ಬ್ರಹ್ಮಾನಂದ ಗುರುಗಳ ಪಾತ್ರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಮ್ಮೆಲ್ಲರ ಚೈತನ್ಯ ಸ್ವರೂಪಿ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ದತ್ತಾವಧೂತರ ಪಾದಾರ್ವಿಂದಗಳಿಗೆ ನಮಸ್ಕಾರಗಳು ಮಾಡ್ತಾ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಭಕ್ತರುಗಳನ್ನು ಸ್ವಾಗತ ಮಾಡ್ತಾ ನಿಮ್ಮೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತಾ ಒಂದೆರಡು ಮಾತನ್ನು ತಮ್ಮ ಮುಂದೆ ಬಳಸಿಕೊಳ್ತೇನೆ. ಇವತ್ತಿಗೆ ಸರಿಯಾಗಿ 39 ವರ್ಷಗಳ ಮೂಲ 40ನೇ ವರ್ಷ ಪ್ರಾರಂಭ ಆಗ್ತದೆ. 1984 ಇಸ್ವಿಯ ಗಣರಾಜ್ಯೋತ್ಸವ ದಿನ ಜನವರಿ 26ನೇ ತಾರೀಕು ಗುರುಗಳು ಹೆಬ್ಬಾಳಿ ಬಂದರು. ಅವರಿಗೆ ಗುಂದಾವಳಿಯಿಂದ ಹೆಬ್ಬಾಳಿಯಲ್ಲಿ ಮಹಾರಾಜರ ಪಾದಿಗಳವೆ, ಅಲ್ಲಿ ಹೋಗಿ ಉಪಾಸನೆಯನ್ನು ಪ್ರಾರಂಭ ಮಾಡು ಅಂತ ಹೇಳಿ 100 ರೂಪಾಯಿ ಕೊಟ್ಟು ಕಳಿಸಿದ್ರು ಅಲ್ಲಿಯ ವಿಶ್ವಾಸರು. ಮಹಾರಾಜರ ಇಲ್ಲಿ 1909 ಇಸ್ವಿ ಫೆಬ್ರವರಿ 2 ತಾರೀಕಲ್ಲಿ ಮಹಾರಾಜರು ಸ್ವತಃ ಬಂದು ಅವರ ದಿವ್ಯ ಸಾನ್ನಿಧ್ಯವನ್ನು ಇಲ್ಲಿ ಇರ್ತಕ್ಕಂಥ ಬೆಂಗಳೂರು ನಾಡಿಗೆ ಅವ್ರ ಮನೆಯಲ್ಲಿ ನಾವು ಕೂತಿದ್ದು ಅವ್ರ ಮನೆಯ ಹಿಂಭಾಗದಲ್ಲಿ ಏನ್ ದೇವಸ್ಥಾನ ಕಾಣ್ತಾ ಇದೆ ಮಂದಿರ, ಅಲ್ಲಿ ಅವ್ರ ಪಾದಗಳನ್ನ ಅವರೇ ಸ್ವತಃ ಮಹಾರಾಜರೇ ಪ್ರತಿಷ್ಠಾಪನೆ ಮಾಡಿದ್ರು. ಮುಂದೆ ಸುಮಾರು 75 ವರ್ಷಗಳವರೆಗೆ ನಾಡಿಗೆ ಬಂದಂತವರೇ ಮಹಾರಾಜರ ಪೂಜೆ ಉಪಾಸನೆ ಉತ್ಸವಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ರು. 75 ವರ್ಷಗಳವರೆಗೆ ಹೊರಜಗತ್ತಿಗೆ ಅಷ್ಟೊಂದು ಮಹತ್ವದಲ್ಲಿ ಇದ್ದಂತಹ ಮಹಾರಾಜರ ಸನ್ನಿಧಾನ ಯಾವಾಗ ಬೆಸ್ಸರಿ ಬಾಬಾ ಅವರು ಪರಂಪೂಜರಾಗಿರ್ತಕ್ಕಂಥ ಅಣ್ಣಾ ಸಾಹೇಬರು
ಎಲ್ಲ ಇಲ್ಲಿ ಬಂದು ಆಚಾರ್ಯ ಶಾಸ್ತ್ರಿಗಳ ಸಹಿತ ಬಂದು ಸ್ಥಾನವನ್ನು ನೋಡ್ಕೊಂಡು ಬಂದ್ಮೇಲೆ ಅವ್ರ ಮನಸ್ಸಿನಲ್ಲಿ ಮಹಾರಾಜರು ಏನ್ ಸೂಚನೆ ಕೊಟ್ರೆ ಗೊತ್ತಿಲ್ಲ. ಗುರುಗಳ ಕಂದು ತಮ್ಮ ನೀವು ಎಪ್ಪೈದು ಉಪಾಸನೆ ಪ್ರಾರಂಭ ಮಾಡ್ರಿ ಅಂತ. ಅವ್ರ ಮಧ್ಯಾಹ್ನ ಗುರುಗಳಿಗೆ ಬಂದ್ರು ಇಲ್ಲಿರ್ತಕ್ಕಂತ ಏನು ಸ್ಥಿರಪಾಲಿಗಳ ಒಂದು ಚಿಕ್ಕ ಮಂದಿರ ಇತ್ತು. ಆ ಮಂದಿರದೊಳಗ ಅವ್ರು ಹೋಗಿ ಸ್ನಾನ ಮಾಡಿ ಒಳಗೆ ಹೋಗಿ ಇಲ್ಲೇ ಉಪಾಸನೆಯನ್ನು ಪ್ರಾರಂಭ ಮಾಡಬೇಕು ಅಂದಾಗ ಅವರು ಜೀವನದಲ್ಲಿ ಒಂದೊಂದು ಏನಾದರೂ ಒಂದು ಬೃಹತ್ತಾದದನ್ನು ಸಾಧಿಸಬೇಕಂತ ಮನೆ ಬಿಟ್ಟು ಬಂದವರು ಸಹಜವಾಗಿ ಅನಿಸ್ತದಿದ್ದವು. ಹಳ್ಳಿಯೊಳಗ ಒಂದು ಸಣ್ಣದು ಗುಡಿ, ಹತ್ತು ಹತ್ತಿರದ ಒಂದು ಗುಡಿ, ಒಂದು ಕಟ್ಟಿಗೆ ಮ್ಯಾಲ ಮಂಟಪ, ಒಬ್ಬರ ಮನೆ ಇದ್ದಾಗ ಅವ್ರ ಅಣ್ಣ ಸಾಹೇಬರು ಹೇಳ್ಬೇಕಾದ್ರೆ ನಾನು ಆಯುಷೆಲ್ಲ ಇಲ್ಲಿ ಕಳೀಲಿನವು ಅನ್ಕೊಂತ ಒಂದು ಸಣ್ಣ ವಿಚಾರ ಮುಗಿಸ್ತಾರೆ ಬಂತು. ಮಹಾರಾಜರು ಆಗಿದ್ದಾಗ ಆ ಪಾದಿಗಳಿಂದ ತಮ್ಮ ವಾಣಿಯ ಮೂಲಕವಾಗಿ ಗುರುಗಳಿಗೆ ಆದೇಶ ಕೊಟ್ರು ಅಥವಾ ಅವರಿಗೆ ತಿಳಿಸಿದ್ರು. ಅಲ್ಲಿಂದ ಪಾದಿಗಳಿಂದ ಒಂದು ನೀಲಿ ಪ್ರಕಾಶ ಬಂದು ಇಡೀ ಮಂದಿರವನ್ನ ವ್ಯಾಪಿಸಿ ಮನೆಯೆಲ್ಲ ಜಗತ್ತಲ್ಲಿ ವ್ಯಾಪಿಸ್ತೀನಿ ಅವ್ರು ಕಳಿಸಿದ್ರು. ಅದರೊಳಗಿಂದ ಮರಾಠಿಗಳು ಮಹಾರಾಜರು ಗುರುಗಳು ಹೇಳಿದ್ರು ಉಪಾಸನೆ ಪ್ರಾರಂಭ ಮಾಡ್ರಿ, ಉಪಾಸನೆ ಪ್ರಾರಂಭ ಮಾಡ್ರಿ, ಎಲ್ಲ ಎಲ್ಲ ಕಾರ್ಯಗಳ ಮುಂದೆ ಸುಸೂತ್ರವಾದ ಉಪಾಸನೆಯನ್ನು ಪ್ರಾರಂಭ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಸೂಚನೆ ಬಂತು. ಅವತ್ತಿನಿಂದ ಮತ್ತೆ ಗುರುಗಳು ಹಳ್ಳಿ ಸ್ನಾನ ಮಾಡಿಕೊಂಡು ಅವತ್ತಿನಿಂದ ಅಭಿಷೇಕ ಪೂಜೆ ಏನು ಪ್ರಾರಂಭ ಮಾಡಿದ್ರು. ಎಂಥ ಅಡಚಣೆ ಬಂದರೂ ಸಹಿತ, ಎಂಥ ವಿಪತ್ತುಗಳು ಬಂದರೂ ಸಹಿತ ಆಶ್ರಮದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಾದರೂ ಸಹಿತ ಕಳೆದ 30-40 ವರ್ಷಗಳಿಂದ ಒಂದು ದಿವಸನೂ ಒಂದು ಸಮಯದನ್ನು ಉಪಾಸನೆ ತಪ್ಪಿಸಿದ ಗುರುಗಳು ನಡೆಸಿಕೊಳ್ಳುವುದಿಲ್ಲ. ಸಹಿತ ಅತ್ಯಂತ ಭಯಾನಕ ಪರಿಸ್ಥಿತಿ ಇದ್ರೂ ಸಹಿತ ಹೊರಗಡೆ ಇಲ್ಲಿ ಯಾರಿಗೆ ಆಶ್ರಮದಲ್ಲಿ ಎಲ್ಲರಿಗೂ ಕೊರೋನಾ ಆಗಿದ್ರು ಸಹಿತ ಆ ಕಾಲದಲ್ಲೂ ಸಹಿತ ಮಹಾರಾಜರು ಯಾರಿಗೆ ಕೊರೋನಾ ಪೀಡಿತ ಆಗಿರ್ಲಿಲ್ಲೋ ಅವ್ರ ಉಪಾಸನೆಯನ್ನ ನಡೆಸಿಕೊಳ್ಬಂದ್ರು. ಮಹಾರಾಜ ಸಂಕಲ್ಪ ಜಾತ ಬೇರೆ ಏನೂ ಸಾಧ್ಯ ಇಲ್ಲ. ಆಮೇಲೆ ನಿಧಾನವಾಗಿ ಪ್ರಾರಂಭ ಆಗಿದ್ದ ಉಪಾಸನೆ ಈಗ ಕಣ್ಣಿಂದ ನೋಡ್ತಾ ಇದ್ದೀರಿ. ಕಳೆದ 30-40 ವರ್ಷಗಳಲ್ಲಿ ಆ ಉಪಾಸನೆಯ ಬಲದಿಂದ ಆ ಉಪಾಸನೆಯ ಇದರಿಂದ ಆ ಶಕ್ತಿಯಿಂದ ಇಷ್ಟೆಲ್ಲ ಬೆಳವಣಿಗೆಗಳು ಹೆಬ್ಬಳ್ಳಿಯಲ್ಲಾಗಿದೆ. ಆಮೇಲೆ ಮುಂದರಲ್ಲಿ ಇರುವಂತೆ ಇಲ್ಲಿ ಸಹಿತ ಗುರುಗಳು ವಿಚಾರ ಮಾಡಿ ಡಾಕ್ಟರ್ ಕೆ ಜಿ ದೇಸಾಯರು, ಶ್ರೀರಂ ದೇಸಾಯರು, ನಮ್ಮ ರಾಮಚಂದ್ರ ರಾಯರು, ಕುಮಾರ್ ವಕೀಲರು ಇವನ್ನೆಲ್ಲ ಸೇರಿಸಿ ಒಂದು ಸಂಘಟನೆಯನ್ನು ಮಾಡಿ ಒಂದು ಸಮಿತಿಯನ್ನು ಮಾಡಿದ್ರು. ಅದಕ್ಕೊಂದು ವ್ಯವಸ್ಥಿತ ರೂಪ ಕೊಟ್ಟರು. ಆಮೇಲೆ ಯಾವ ರೀತಿ ಗೊಂದಲ್ವೆಯಲ್ಲಿ ವ್ಯವಸ್ಥಿತವಾಗಿ ಕಾಕಡಾರ್ಥಿಯಿಂದ ಚೇಜಾಪುರಿ ಕಾರ್ಯಕ್ರಮ ನಡೀತಾವ ಅದೇ ರೀತಿ ಉಪಾಸನೆ ಪದ್ಧತಿಯನ್ನು ಹಾಕಿಕೊಟ್ರು. ನಮ್ಮ ಸುರೇಶ್ ಭಟ್ರು ಅದನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಿದ್ರು. ಕಳೆದ 30-40 ವರ್ಷಗಳಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿವೆ, ಬದಲಾವಣೆಗಳಾಗಿವೆ. ಆದರೆ ಮಹಾರಾಜರ ಉಪಾಸನೆ ಮಾತ್ರ ನಿಂತಿಲ್ಲ. ಆಮೇಲೆ ನಿಧಾನವಾಗಿ ಆಶ್ರಮದಲ್ಲಿ ಬಂದವರಿಗೆ ಅನ್ನದಾನ ಪ್ರಾರಂಭ ಆಯಿತು, ಬಂದವರಿಗೆ ಊಟ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ನಿಧಾನವಾಗಿ ಒಂದೊಂದು ಆಕಳ ಅಂತೇಳಿ ಗೋಶಾಲೆ ಪ್ರಾರಂಭ ಮಾಡಿದ್ರು. ಮಹಾರಾಜರ ಒಂದು ಅತ್ಯಂತ ಮುಖ್ಯವಾದ ನಾಮಸ್ಮರಣೆಯ ವಿಚಾರವನ್ನ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲ ಮಹಾರಾಜ ಸಾಹಿತ್ಯ ಏನು ಮರಾಠಿಗಳಿತ್ತು ಅದನ್ನೆಲ್ಲ ಕನ್ನಡದೊಳಗೆ ಬಂದು ಆರತಿಯನ್ನೆಲ್ಲ ಕನ್ನಡದಾಗ ಮಾಡಿದ್ರು. ಅನೇಕ ಯಾವ ರಚನೆಗಳ ಅರ್ಥ ಆಗಿಲ್ಲ ಅವನ್ನೆಲ್ಲ ಕನ್ನಡದಾಗ ಮಾಡಿ ಕರ್ನಾಟಕದ ಜನರಿಗೆ ಅದನ್ನ ಸುರಕ್ಷಿತವಾಗಿ ಮಾಡಿಕೊಟ್ರು. ಅದೇ ರೀತಿ ಕಳೆದ 30-40 ವರ್ಷಗಳಿಂದ
ಮಹಾರಾಜರ ಸಂಕಲ್ಪದಂತೆ ಸುಮಾರು 75 ವರ್ಷ 1989 ರಿಂದ 84 ಇಸ್ವಿವರೆಗೆ 75 ವರ್ಷ ಯಾವ ಮಹಾರಾಜರು ಒಂಥರ ಒಳಗೆ ಇದ್ರು ವಿಶ್ವಕರ್ಮ ಸಮಾಜ ಅಂತ ಅನ್ಬೋದು ಅಥವಾ ಅವರು ಮನಸ್ಸು ಮಾಡಿರಲಿಲ್ಲ. 84 ಇಸ್ವಿಯಿಂದ ಅವರು ಮನಸ್ಸು ಮಾಡಿ ಪ್ರಕಟ ಆದ್ರು, ಎಲ್ಲರೂ ಮನಸ್ಸು ಬಂದ್ರು, ಅನೇಕ ಜನ ಭಕ್ತರು ಬರಲಿ ಪ್ರಾರಂಭ ಮಾಡಿದ್ರು. ಅನ್ನದಾನ, ಗೋ ಸಂರಕ್ಷಣೆ ಮತ್ತು ಉಪಾಸನೆ ನಿರಂತರವಾಗಿ ನಡೆಯಲು ಪ್ರಾರಂಭ. ಗುರುಗಳು ಈ ವಿಚಾರವನ್ನು, ಹೆಬ್ಬಳ್ಳಿ ವಿಚಾರವನ್ನು ಹೇಳಿಕ್ಕೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ನವಲಗುಂದ, ನರಗುಂದ, ಬೆಂಗಳೂರು ತನಕ ಎಲ್ಲರ ಮನೆ ಮನೆಗಳಿಗೆ ಹೋಗಿ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ರು. ಈ ಆಸನದ ಬಗ್ಗೆ, ನಾಮಸ್ಮರಣೆ ಬಗ್ಗೆ ಪ್ರವಚನ ಮಾಡ್ತಾ ಇದ್ರು. ಸುಮಾರು 12 ವರ್ಷ ಆದ್ಮೇಲೆ ಇಲ್ಲಿಯೇ ಜನರು ಬರಲಿ ಪ್ರಾರಂಭ ಮಾಡಿದ್ಮೇಲೆ ಅವ್ರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಡಿಸ ದೃಷ್ಟಿಯಿಂದ ಇಲ್ಲಿ ಬಂದು ಯಾರು ಸಾಧಕರಿದ್ದಾರೆ ಅವಸರವಾಗಿ ಆಶ್ರಮವನ್ನು ಕಟ್ಟಿದ್ರು. ಈ ಒಂದು ದೇವಸ್ಥಾನದ ಪುನರುಜ್ಜೀವನ ಆಯಿತು, ಹೊಸ ದೇವಸ್ಥಾನ ನಿರ್ಮಾಣ ಆಯಿತು, ಆಮೇಲೆ ರಾಮ ಮಂದಿರ ಆಯಿತು. ಇದೇ ರೀತಿ ಎಲ್ಲ ದತ್ತ ಮಂದಿರ, ಗಣಪತಿ ಮಂದಿರ, ಅನೇಕ ಮಂದಿರಗಳು ಮುಂದಿನ 12 ವರ್ಷದಲ್ಲಿ ಕಲಿಯುತ್ತಿದ್ದರು. ಅವಾಗ ಗುರುಗಳ ಪ್ರಶ್ನೆಯಲ್ಲಿ ಈ ಎಲ್ಲ ಮಹಾರಾಜರ ಒಂದು ವಿಚಾರಗಳನ್ನು ಕನ್ನಡ ಜನರಿಗೆ ಉಣಬಡಿಸುವ ವಿಚಾರದಿಂದ ಬ್ರಹ್ಮ ಚೈತನ್ಯ ಮಹಾರಾಜರ ಒಂದು ವಾಂಗ್ಮಯ ಪ್ರಕಾಶನ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದರು. ಅದರ ಮೂಲಕವಾಗಿ ಅನೇಕ ನಾಮ ಚೈತನ್ಯದಿಂದ ಹಿಡಿದು ಜ್ಞಾನೇಶ್ವರಿ ತನಕ ಕೆಲವೊಂದು ಮಾಸಿಕಗಳನ್ನ, ತ್ರೈಮಾಸಿಕಗಳನ್ನೇ ಸುಮಾರು ಒಂದು 100 ಪುಸ್ತಕಗಳನ್ನ ಇದರೊಳಗೆ ಇಲ್ಲಿಯೇ ಪ್ರಿಂಟ್ ಮಾಡಿ ಬಿಡುಗಡೆಗೊಳಿಸಿದ್ದಾರೆ. ಈಗ ನಾವು 39 ವರ್ಷಗಳ ಒಂದು ಉಪಾಸನೆಯ ಒಂದು ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗುರುಗಳು ಬಂದ್ಮೇಲೆ 39 ವರ್ಷದಲ್ಲಿ ಲಕ್ಷಾವಧಿ ಜನರು ಬಂದು ಅನುಗ್ರಹ ತೆಗೆದುಕೊಂಡು ನಾಮಸ್ಮರಣೆ ಮಾಡಿ ತಮ್ಮ ಜೀವನದಲ್ಲಿ ಸಮಾಧಾನ ಹೊಂದಿದ್ದಾರೆ. ಕೋಟ್ಯಾವಧಿ ಜನರು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪ್ರಸಾದ ಉಂಟುಕೊಂಡು ಪುನೀತರಾಗಿದ್ದಾರೆ. ಕೋಟಿಗಟ್ಟಲೆ ಜನರು ಇಡೀ ವಿಶ್ವದಾದ್ಯಂತ ಈ ಹೆಬ್ಬಳ್ಳಿಯಿಂದ ಪ್ರಕಾಶಿತಾಗಿರ್ತಕ್ಕಂಥ ಒಂದು ವಾಂಗ್ಮಯ ಪ್ರಕಾಶನದ ಜ್ಞಾನೇಶ್ವರಿ ಚಿಂತನಧಾರೆ ಆಗಲಿ, ಬೇರೆ ಬೇರೆ ಪುಸ್ತಕಗಳನ್ನು ಓದಿ ತಮ್ಮ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿದ್ದಾರೆ. ಈ ರೀತಿಯ ಒಂದು ಬೃಹತ್ತಾದ ಕಾರ್ಯಕ್ರಮ, ಬೃಹತ್ತಾದ ಒಂದು ಪ್ರಕಲ್ಪವನ್ನು ಇಟ್ಟುಕೊಂಡು ಗುರುಗಳು ಕಳೆದ 39 ವರ್ಷಗಳಿಂದ ಇಲ್ಲಿ ಅವಿರತವಾಗಿ ಒಂದು ಕ್ಷಣವೂ ಹಗಲು ರಾತ್ರಿ ಬೇರೆ ಏನೂ ವಿಚಾರ ಮಾಡದೆ ಈ ಕಾರ್ಯದಲ್ಲಿ, ಮಹಾರಾಜರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನಾವೆಲ್ಲರೂ ಅವರಿಗೆ ಅತ್ಯಂತ ಜೀವನ ಪರ್ಯಂತ, ನಮ್ಮ ಇಡೀ ಆಯುಷ್ಯ ಪರ್ಯಂತ, ನಮ್ಮ ಮಕ್ಕಳ ಆಯುಷ್ಯ ಪರ್ಯಂತ ಗುರುಗಳಿಗೆ ಯಾಕೆ ಋಣಿಯಾಗಿರ್ಬೇಕು ಅಂತಂದ್ರೆ, ಯಾವ ಮಹಾರಾಜರ ಬಗ್ಗೆ ನಮಗೆ ಬರೀ ಬಹಳ ಓದಿದ್ರೆ ಚರಿತ್ರೆ ಒಂದು ಪ್ರವಚನ ಪುಸ್ತಕ ಅಷ್ಟೇ ಓದಿ ಮುಗಿಸ್ಬಿಡ್ತೀವಿ ಹೊರತು ಅದರ ಆಳ ಏನು, ಅದರ ಅರ್ಥ ಏನು, ಮಹಾರಾಜರು ನಿಜವಾಗಿ ಏನು ಹೇಳಬೇಕು ಮಾಡಿದ್ರು, ಅದು ಸಂತ್ರ ಅಂದ್ರೆ ಹೇಗಿರ್ತಾರೆ, ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಕಳೆದ 40 ವರ್ಷಗಳಲ್ಲಿ ಎಲ್ಲ ವಿಚಾರಗಳನ್ನ ನಮಗೆ ಮಕ್ಕಳಿಗೆ ತಿಳಿಸುವ 100 ಸಲ ಹೇಳ, ಅದನ್ನು ಪುನಃ ಪುನಃ ಹೇಳ್ತೀವಿ, ಅವ್ರು ಹೇಳ್ತಾ ನಾವು ಹೇಳ್ತಾ ಇರ್ತೀವಿ. ಈಗ 40 ವರ್ಷಗಳಲ್ಲಿ ಈ ಸಂಸ್ಥೆ ಒಂದು ಅತ್ಯುತ್ತಮ ಆಧ್ಯಾತ್ಮಿಕ ಸಂಸ್ಥೆಯಾಗಿ, ಒಂದು ಧಾರ್ಮಿಕ ಸಂಸ್ಥೆಯಾಗಿ, ಒಂದು ಜನರಿಗೆ ಆ ನಾಮಸ್ಮರಣೆ ಬಗ್ಗೆ ಒಂದು ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡತಕ್ಕಂಥ ಒಂದು ಸಂಸ್ಥೆಯಾಗಿ ಇದು ಬೆಳೆದು ನಿಂತಿದೆ. ಇಲ್ಲಿ ಇರ್ತಕ್ಕಂಥ ಗೋಶಾಲೆಯಲ್ಲಿ 100 ಆಕಳಗಳು ಯಾವಾಗಲೂ ಇರ್ತವೆ. ಹೆಚ್ಚಿಗೆ ಆದ ಆಕಳಗಳನ್ನು ನಾವು ಭಕ್ತರಿಗೆ ಕೊಡ್ತೇವೆ, ಅವ್ರಿಗೆ ತೊಂದರೆ ಆಯಿತು, ಅವ್ರಿಗೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಆಗಲಿಲ್ಲ, ವಾಪಸ್ ಮತ್ತೆ ಗೋಶಾಲೆಗೆ ತಂದು ಕೊಡ್ತಾರೆ. ಇದೇ ರೀತಿ ಯಾವುದೇ ರೀತಿಯ ಗೋ ಸಂರಕ್ಷಣೆ ಅಂದ್ರೆ ಏನು ಅಂತಂದ್ರೆ ಹೆಬ್ಬಳ್ಳಿ ಬಂದು ನೋಡು, ಗೋ ಸೇವಾ ಅಂದ್ರೆ ಏನಂದ್ರೆ ಹೆಬ್ಬಳ್ಳಿ ಬಂದು ನೋಡು. ಯಾಕಂತಂದ್ರೆ ಯಾವೇ ಒಂದು ಆಕಳ, 2 ಆಕಳ, 3 ಆಕಳ ಕಟ್ಟಿದ್ರೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಕಲಿಸ್ತದೆ, ಹಾಲು ಎಷ್ಟು ಕೊಡ್ತದೆ, ಇನ್ನು ಸೆಗಣಿ ಎಷ್ಟು ಹಾಕ್ತದೆ, ಇನ್ನು ಅದರಿಂದ ಎಷ್ಟು ಆರ್ಥಿಕವಾಗಿ ನಮ್ಗೆ ಏನ್ ಲಾಭ, ಇದನ್ನ ವಿಚಾರ ಮಾಡ್ತೀವಿ. ಬಂದು ಗೋ ಸಂರಕ್ಷಣೆ ಅಂದ್ರೆ ಏನು ಅನ್ನೋದನ್ನ ವಿಚಾರ ಮಾಡುದು. ಮಹಾರಾಜರ ಒಂದು ಗೋ ಸಂರಕ್ಷಣೆ ತತ್ವಜ್ಞಾನವನ್ನು ಅಕ್ಷರಶಃ ಪಾಲಿಸಿದ್ದು ಯಾವ್ದಾದ್ರು ಇದ್ರೆ ಅದು ಹೆಬ್ಬಳ್ಳಿಯ ಕೋಶಾಲೆ. ನೀವು ಬಾಂಗ್ಲೇ ಪ್ರಕಾಶನವನ್ನು ನೋಡಬಹುದು. ಬಾಂಗ್ಲೇ ಪ್ರಕಾಶನದಲ್ಲಿ ನಾವೇನು ಆಶ್ರಮದ ವತಿಯಿಂದ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತೀವಿ, ಅನೇಕ ಜನ ಭೇಟಿ ಕೊಟ್ಟಿರ್ತಾರೆ. ಯಾಕಂದ್ರೆ ನಾವು ವಿಚಾರ ನೋಡಿ ತಗೊಳಿಕ್ಕಾಗಿಲ್ಲ, ಪುಸ್ತಕಗಳು ಪಬ್ಲಿಷ್ ಮಾಡ್ರಿ ಮಾಡಿ ಅನ್ಕೊಡ್ರಿ ಅಂತ ಹೇಳಿ. ಯಾರು ನೀವು ಬೇರೆ ಎಲ್ಲಾ ಸಂಸ್ಥೆಗಳನ್ನ ಸೇರ್ತೀನಿ ನೋಡ್ಬೇಕು,
ಆಧ್ಯಾತ್ಮಿಕ ಸಂಸ್ಥೆ ಇರಲಿಲ್ಲ. ಈ ಪುಸ್ತಕಗಳ ಬೆಲೆಯನ್ನ ಅಂದ್ರೆ ಇದನ್ನ ವಾಸ್ತವಿಕ ಎಲಿಮೆಂಟ್ ಅಲ್ಲಿ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇದು ಒಂದು 1,000-2,000 ರೂಪಾಯಿ ಬೆಲೆ ಪುಸ್ತಕಗಳು ನಮ್ಗೆ ಬರೀ 300-400 ರೂಪಾಯಿ ಕೊಡ್ತಾ ಇದಾರೆ ಮಹಾರಾಜರು. ಯಾಕಂತಂದ್ರೆ ಆ ವಿಚಾರಗಳು ತಿಳಿಯಲಿ, ಜನರಿಗೆ ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯಿಂದ ಮರಾಠಿಯಲ್ಲಿ, ಕನ್ನಡದಲ್ಲಿ, ಕನ್ನಡದಲ್ಲಿ ಕೆಲವೊಂದು ಮರಾಠಿ ಇದ್ದರು ಮರಾಠಿಯಲ್ಲಿ, ಈ ರೀತಿ ಎಲ್ಲಾ ಜನರಿಗೂ ಅದನ್ನ ಒದಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ವಾಂಗ್ಮಯ ಏನಿದೆ ಅದ ಮಹಾರಾಜರ ವಾಂಗ್ಮಯ ಅಂದ್ರೆ ಏನು, ಮಹಾರಾಜರ ಒಂದು ಈ ಪ್ರತಿಷ್ಠಾನದ ಸೇವೆ ಸಮಾಜಕ್ಕೆ ಏನಿದೆ ಅಂತ ನೋಡ್ಬೇಕಂದ್ರೆ ನೀವು ಹೆಬ್ಬಳ್ಳಿ ಬಂದು ವಾಂಗ್ಮಯ ಪ್ರತಿಷ್ಠಾನದಲ್ಲಿ ಕುಳಿತುಕೊಂಡು ಒಂದ್ಸಲ ಪುಸ್ತಕಗಳ ರೇಟ್ಗಳನ್ನ ಪುಸ್ತಕಗಳ ಪಬ್ಲಿಷ್ ಮಾಡಿದ್ದು ಸಮಯವನ್ನ ಅದಕ್ಕೆ ಯಾರ್ಯಾರು ಯಾವ ರೀತಿ ಅದಕ್ಕೆ ಡೊನೇಷನ್ ಕೊಡ್ತಾರೆ ಅದನ್ನ ನೋಡಿದ್ರೆ ಸಮಾಜಕ್ಕೆ ಇದರಿಂದ ಆಗ್ತಕ್ಕಂತ ಒಂದು ಬೃಹತ್ತಾದ ಉಪಕಾರವನ್ನ ನಾವು ಗುರುಗಳ ಇದರಿಂದ ನಾವು ಇವತ್ತು ಪಡೆದುಕೊಂಡಿದ್ದೇವೆ. ಅದೇ ರೀತಿ ಇವತ್ತಿನವರೆಗೆ ಆಶ್ರಮದಲ್ಲಿ ಇದು ಮುಖ್ಯವಾಗಿ ಸಾಧಕರ ಆಶ್ರಮ, ವ್ಯವಹಾರದ ಆಶ್ರಮ ಅಲ್ಲ. ಆದ್ರೆ ವ್ಯವಹಾರ ಇಲ್ಲದೆ ನಡೆಯೋದಿಲ್ಲ, ದುಡ್ಡಿಲ್ಲದೆ ನಡೆಯೋದಿಲ್ಲ. ಆದ್ರೆ ಇವತ್ತಿನವರೆಗೂ 39 ವರ್ಷಗಳಿಂದ ನಮ್ಮ ಆಶ್ರಮದ ಭಾಗಿ ತೆರೆದಾಗಿಂದ ಕೊರೋನಾ ಸಮಯದಲ್ಲಿ ಮಾತ್ರ ನಾವು ಮುಚ್ಚಿದ್ವಿ ಹೊರತು ಒಂದಿನವನ್ನು ಯಾರಿಗೂ ಮುಚ್ಚಿಲ್ಲ. ಯಾರು ಬೇಕಾದರೂ ಯಾರು ಮಹಾರಾಷ್ಟ್ರದಲ್ಲಿ ಆಸಕ್ತಿಯಲ್ಲಿ ಬಿಡಲಿ ಅಥವಾ ಬರೀ ಪ್ರಸಾದ ತೋರ್ಕೊಂಡವರು ಬರಲಿ, ಬರೀ ಊಟ ಮಾಡಬೇಕು ಬರಲಿ, ಬೇರೆ ವಿಚಾರದಿಂದ ಬಂದವರು ಯಾರು ಬಂದರೂ ಇದು ಆಶ್ರಮ ಮುಕ್ತ. ನಮ್ಮ ಆಶ್ರಮದ ಹೇಯ ಏನಂದ್ರೆ ಯಾರು ಬರ್ತಾರೆ ಅವರಿಗೆ ಇರ್ಲಿಕ್ಕೆ ಜಗ ಕೊಡೋದು, ಒಂದೆರಡು ಒಳ್ಳೆ ಮಾತುಗಳನ್ನು ಓದಿದ್ರು ಓದಿ, ನಾವಂತೂ ಊಟಕ್ಕಂತು ಮುಂಜಾನೆ ಚಹಾ ಇಟ್ಕೊಂಡು ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ. ಯಾರು ಅದಕ್ಕೆ ಹಪ್ಪಿಸಿದ ದುಡ್ಡು ಕೊಡಬೇಕಾಗಿಲ್ಲ, ಬರೀ ನಿಮ್ ಪರಿಚಯ ಒಂದು ಬರೀಬೇಕು, ಯಾಕಂದ್ರೆ ನಮ್ಗೆ ಕಾನೂನು ಪ್ರಕಾರ ಅದನ್ನು ಮಾಡಬೇಕು ಅಷ್ಟೇ, ಬೇರೆ ಏನು ತಿಳಿಸುವ ಅವಶ್ಯಕತೆ ಇಲ್ಲ. ನೀವ್ ಹೇಳಿ ತಿಳಿಸಿರ್ತೀರಿ, ಯಾಕಿರ್ತೀರಿ, ಯಾಕೆ ಬರ್ತೀರಿ, ಈಗ ಯಾರು ಕೇಳಿಲ್ಲ. ಇದು ಮಹಾರಾಜರ ಆಶ್ರಮ. ಇಂತ ಒಂದು ಆಶ್ರಮವನ್ನು, ಚೈತನ್ಯ ಆಶ್ರಮವನ್ನ ಇಡೀ ಜಗತ್ತಲ್ಲಿ ಬಿಟ್ಟು ಬಂದ್ರು ನಿಮ್ಗೆ ಸಿಗಂಗಿಲ್ಲ. ಯಾಕಂದ್ರೆ ಯಾವುದೇ ಸಂಸ್ಥೆ ಹೇಳೋದ್ರಿ, ಒಂದ್ ಕಾರ್ಡ್ ಕೊಡ್ರಿ, ಒಂದು ಒಂದ್ ಪ್ಯಾನ್ ಕಾರ್ಡ್ ಕೊಡ್ರಿ, ಒಂದ್ ಆಧಾರ್ ಕೊಡ್ರಿ, ಕೊಡದೇ ಇದ್ರು ಒಳಗೆ ಇಡಂಗಿಲ್ಲ. ಇಂತ ಒಂದು ಸಂಸ್ಥೆಯನ್ನ ಯಾವ ವಿಚಾರದಿಂದ ಗುರುಗಳು ಕಟ್ಟಿದ್ದಾರೆ ಅಂದ್ರೆ ಮಹಾರಾಜರ ವಿಚಾರದ ಪ್ರಚಾರ ಆಗುತ್ತೆ. ಮಹಾರಾಜರಿಗೆ ಯಾವ ಒಂದು ಆಸಕ್ತಿ ಇತ್ತು ಸಮಾಜದಲ್ಲಿ, ಸಮಾಜಕ್ಕೆ ಏನು ಕೊಡಬೇಕಂತ ಮಹಾರಾಜರು ನೋಡಿದ್ರು, ಅದೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ದತ್ತಾವಧ ಗುರುಗಳು ಈ ವಿಚಾರಗಳನ್ನ ಸಮಾಜದಲ್ಲಿ ಸಮಾಜಕ್ಕೆ ತಿಳಿಯೋಣ ಸಲುವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಉದ್ದೇಶವನ್ನು ನಾವು ಬಿಟ್ಟಿಲ್ಲ, ಉದ್ದೇಶವನ್ನು ಎಂದು ನಾವು ಬದಲು ಮಾಡಿಲ್ಲ. ಉಪಾಸನೆ ಇರಲಿ, ಗೋರಕ್ಷ ಸಂರಕ್ಷಣೆ ಇರಲಿ, ನಮ್ಗೆ ಬರಗಾಲವಿದ್ದಾಗ ಪ್ರತಿ ತಿಂಗಳು 3-3 ಲಕ್ಷ ರೂಪಾಯಿ ಗೋಶಾಲೆ ಹಾಕಬೇಕಾಗ್ತದೆ ಆಕಳಿಗೆ ಮೇಂಟೈನ್ ಮಾಡ್ಲಿಕ್ಕೆ. ಆದ್ರೂ ಎಂದು ಬಿಟ್ಟಿಲ್ಲ, ಯಾವುದೂ ಆಕಳ ಮಾಡಿಲ್ಲ, ಯಾವುದೋ ಆಕಳ ಕಟ್ಟಿದ್ರೆ ಕೊಟ್ಟಿಲ್ಲ, ಆ ಹಾಲನ್ನು ಸಹಿತ ಮಾಡಿಲ್ಲ. ಇಂತ ಒಂದು ಉದ್ದೇಶದಿಂದ ಮಹಾರಾಜರ ಏನು ವಿಚಾರವನ್ನ ಸಮಗ್ರ ಸಮಾಜಕ್ಕೆ ತಿಳಿಸುವ ದೃಷ್ಟಿಯಿಂದ ಗುರುಗಳು ಏರ್ಪಡಿಸ್ತಾ ಇದ್ದಾರೆ ಕಳೆದ 40 ವರ್ಷಗಳಿಂದ. ಅದರಲ್ಲಿ ನಾವು ಸಹಿತ ಭಾಗಿಗಳಾಗೋಣ. ಇನ್ ಮುಂದೆ 40ನೇ ವರ್ಷಕ್ಕೆ ಈಗೇನು ನಾವು ಈ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಬಂದಾರ ಮಹಾರಾಜರ ಸಂಕಲ್ಪದಂತೆ, ಅವರಲ್ಲಿ ಅವರ ತಲೆಯೊಳಗ ಈ ಮಹಾರಾಜರ ಬಗ್ಗೆ, ಸಮಾಜದ ಬಗ್ಗೆ, ಈ ಒಂದು ಸಂಸ್ಥೆಯ ಬಗ್ಗೆ, ಅನ್ನದಾನದ ಬಗ್ಗೆ, ಕಾಮಸ್ಕರಣೆ ಬಗ್ಗೆ ಒಂದು ಕೋಟಿ ಕೋಟಿ ವಿಚಾರ ಇರ್ತಾವ ಅವರ ತಲೆಯೊಳಗೆ. ನಮಗ ಅದರೊಳಗಿನ ಒಂದು 10 ವಿಚಾರ ತಿಳಿದ್ರು ನಮ್ಮ ಜೀವನ ಸಾರ್ಥಕ. ಆದ್ದರಿಂದ ನಾವು ಇನ್ನು ಬರುವ ದಿನಗಳಲ್ಲಿ ಹೆಚ್ಚು ಹೆಚ್ಚು ಈ ಉಪಾಸನೆ ಕಡೆ ಗಮನವನ್ನು ಕೊಡಬೇಕಾಗಿದೆ. ಹೆಚ್ಚು ಹೆಚ್ಚು ವ್ಯವಸ್ಥಿತವಾಗಿ ನಾವು ಈ ಸಂಸ್ಥೆಯ ಉದ್ದೇಶಗಳನ್ನ, ಗುರುಗಳ ವಿಚಾರಗಳನ್ನ ಹೆಚ್ಚು ನಾವು ಸಮಾಜದಲ್ಲಿ ಪ್ರಚಾರ ಮಾಡಲಿಕ್ಕೆ ನಮ್ಮೆಲ್ಲ ತನ್ನ ಸರದಿಂದ ನಾವಿಬ್ರು ಪ್ರಯತ್ನ ಮಾಡಬೇಕಾಗಿದೆ. ಆದ್ದರಿಂದ ಮುಂದಿನ 40ನೇ ವರ್ಷ ಏನು ಉಪಾಸನೆ ವರ್ಷ ಬರ್ತದ, ಅಷ್ಟರೊಳಗೆ ನಾವೊಂದು ವ್ಯವಸ್ಥಿತ ಇರ್ತಕ್ಕಂಥ ಒಂದು ಸಾಧಕರ ಪಡೆಯನ್ನ ನಿರ್ಮಾಣ ಮಾಡೋಣ. ಅವರು ವ್ಯವಸ್ಥಿತವಾಗಿ ಉಪಾಸನೆಯನ್ನು ಮಾಡ್ತಿರ್ಬೇಕು, ನಾಮಸ್ಮರಣೆಯನ್ನು ಮಾಡ್ತಿರ್ಬೇಕು, ಊಟಕ್ಕೂ ಪಡಿಸ್ತಿರ್ಬೇಕು, ಗೋಶಾಲೆಯನ್ನು ನೋಡ್ತಿರ್ಬೇಕು ಅಂತ ಒಂದು ಕನಸಿದೆ. ಏನಂದ್ರೆ ಈ ಆಶ್ರಮಕ್ಕೆ ಬರುವಂತವ್ರು ಯಾವ ಸ್ವಯಂ ಸೇವಕ ಇದ್ದಾನೆ ಅವನಿಂದ ಬರಂಗಿಲ್ಲ ಅಂತ ಆಗೋಣ.
ಬಗ್ಗೆ ಊಟಕ್ಕೂ ಬಳಸಲಿಕ್ಕೆ ಬರ್ತಿರಬೇಕು, ಆಕಳು ಶನಿಯಿಂದ ಇಲ್ಲಿರಬೇಕು, ಸಂಧ್ಯಾ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತಿರಬೇಕು, ಏನಾದರೂ ಮಹಾರಾಜರ ಬಗ್ಗೆ ಹೇಳಿಕ್ ಬರ್ತಿರಬೇಕು, ಸುಂದರವಾದಂತಹ ಮಹಾರಾಜ ಕಥೆಯನ್ನು ಹಾಡಲಿಕ್ಕೆ ಬರ್ತಿರಬೇಕು, ನಾವು ಉಪಾಸನೆಯಲ್ಲಿ ಕೂಡ ಉಪಾಸನೆ ಕೂಡಿಕ್ಕೂ ಬರ್ತಿರ್ಬೇಕು. ಇಂಥ ಒಂದು ಸುಂದರವಾದ ವ್ಯವಸ್ಥೆಯನ್ನು ಮಾಡಬೇಕಂತ ಮನಸ್ಸಿನಲ್ಲಿ ವಿಚಾರಗಳು ಇದೆ. ಮುಂದಿನ ವರ್ಷದವರೆಗೆ ಅದಕ್ಕೊಂದು ಕಾರ್ಯರೂಪದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈ ಆಶ್ರಮದ ಬಗ್ಗೆ ಎರಡು ಮೂರು ತಾಸುಗಳವರೆಗೆ ಹೇಳಿದ್ರು ಸಹಿತ ಮುಗಿಯೋದಿಲ್ಲ. ಆದರೆ ಸಮಯದ ಅಭಾವದಿಂದ ಪ್ರಸ್ತಾವಕ್ಕಾಗಿ ನಾನು ಒಂದು ಎರಡು ಮಾತುಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲರೂ ಕೃತಜ್ಞತೆಗಳು ಮತ್ತು ಮಹಾರಾಜರಿಗೆ ನಮಸ್ಕಾರ ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು. ಇವತ್ತಿನ ದಿನ ನಾವು ಈ ಜಿಲ್ಲೆಯ ಸಂದರ್ಭದಲ್ಲಿ ನಾವು ಮೂಲತಃ ನಾವು ಆಧ್ಯಾತ್ಮಿಕ ಒಂದು ಕಲಿತಲಿ ಇದ್ದಂಥವರಾಗಲಿ ಸಾಧಾರಣವಾಗಿ ಕೆಲವು ದಿನ ಇರಬಹುದು, ಸಾಧಾರಣ ಒಂದು ಅಂತ ಒಂದು ಮನಸ್ಥಿತಿ ಯಾವುದೂ ಇರಲಿಲ್ಲ. ನಾವು ಇವತ್ತು ಆ ಒಂದು ನಿಟ್ಟಿನಲ್ಲಿದ್ದೀವಿ. ಭಗವಂತ ಇದ್ದಾನ ಇದ್ದಾನ ಅಂತ ಅತಿ ಖಾತ್ರಿಯಿಂದ ಹೇಳೋ ಎಲ್ಲಾದ್ರೂ ಸಿಗ್ತಾರ, ಕೇವಲ ಇಲ್ಲಿ ಮಾತ್ರ ಸಿಗ್ತಾರ. ನಮ್ಗೆ ಅಂತವ್ ಬೇಕಾಗಿತ್ತು. ಮತ್ತೆ ಇಲ್ಲಿ ಬಂದ ಅನುಭವನೂ ಕೂಡ ನಾವು ಪಡ್ಕೊತೀವಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸರ್ವ ಸರ್ಪಂತರ ಪರವಾಗಿ ಅತ್ಯಂತ ಕೃತಜ್ಞತೆಯಿಂದ ಪರಮ ಪೂಜೆ ಗುರುಗಳಿಗೆ ಈಗ ಫಲಪುಷ್ಪ ಸಮರ್ಪಣೆ ಮಾಡಿ ನಮ್ಮ ಭಕ್ತಿಯನ್ನ ಸಮರ್ಪಿಸೋಣ. ಚೈತನ್ಯಾಶ್ರಮದ ವಿಶ್ವಸ್ತ ಮಂಡಳಿ ದಯವಿಟ್ಟು ತಾವೆಲ್ಲರೂ ಬಂದು ಪರಮ ಪೂಜೆ ಗುರುಗಳಿಗೆ ಈಗ ಫಲಪುಷ್ಪ ಸಮರ್ಪಣೆ ಮಾಡಬೇಕು. ನಮ್ಮ ಗುರುಬಂಧುಗಳಾದಂತಹ ವಿಶ್ವಸ್ತ ರಾಮಚಂದ್ರ ಅವರು, ರಾಮಚಂದ್ರ ಮುದ್ದಬೇಕು ಅವರು, ವಿ ಸಿ ಕುಮಾರ್ ಅವರು, ಜಿ ಎಸ್ ಕುಲಕರ್ಣಿ ಅವರು, ಡಾಕ್ಟರ್ ರಾಮ್ ದೇಶಪಾಂಡೆ ಅವರು ದಯವಿಟ್ಟು ವೇದಿಕೆ ಬಂದು ಪರಮ ಪೂಜೆ ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ ಮಾಡಬೇಕಂತ ಹೇಳ್ಬೋದು. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ರಾಜಾಧಿರಾಜ ಪ್ರಿಯಾಮ ಸಮರ್ಥ
ಹೇಳಿದ ತಮ್ಮೆಲ್ಲರವಾಗಿ ಪರಮ ಪೂಜೆ ಗುರುಗಳಲ್ಲಿ ಕೇಳ್ಕೊಳ್ತೀನಿ. ನಾಲ್ಕು ಸತ್ಸಂಗ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಮಗೆ ತಿಳಿಸಿ ಇನ್ನೂ ನಾವು ಹೆಚ್ಚಿನ ನಾಮಸ್ಮರಣೆಯಲ್ಲಿ ನಾವು ತೊಡಗಬೇಕು. ನಮ್ಮ ಜೀವನವನ್ನು ನಾಮಸ್ಮರಣೆಯಲ್ಲಿ ಕಲಿಬೇಕು ಅನ್ನೋ ದಯವಿಟ್ಟು ನಮ್ಗೆ ಅನುಗ್ರಹ ಮಾಡಬೇಕಂತ ಕೇಳಿಕೊಂಡು ದಯವಿಟ್ಟು ಪರಮ ಪೂಜೆ ಗುರುಗಳು ಈಗ ಆಶೀರ್ವಚನ ಕೇಳಬೇಕಾಗಿ ಕೇಳಿ ಅನೇಕರಲ್ಲಿ ಅವರವರೇ ಆದಂತಹ ಭಾವನೆಗಳು ಇರ್ತವೆ. ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕನ್ನೋ ಮನಸ್ಸನ್ನು ಇರ್ತದೆ, ಮತ್ತು ಅದು ವ್ಯಕ್ತಪಡಿಸೋದ್ರಿಂದ ನಾವು ಕೂಡ ಅದೊಂದು ಸಂತೋಷ ಆಗ್ತದೆ ಮತ್ತು ಅನುಭವ ನಿಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ಇದರಿಂದ ಎಲ್ಲರೂ ನಮಗೆ ಸಂತೋಷ ಆಗ್ತದೆ. ಅದಕ್ಕೆ ತಮ್ಮಲ್ಲಿ ಯಾರಿಗಾದ್ರೂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಇಲ್ಲಿ ವೇದಿಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಕೊಂಡು ಹೆಣ್ಮಕ್ಕಾಗು ಯಾರಾದ್ರೂ ಸಂಪ್ರದಾಯ ಏನು ಅಂತ ಕೇಳಿದ್ರೆ ನಮ್ಗೆ ಬಹಳ ಸಂಪ್ರದಾಯ ಇದೆ ಕೇಳ್ತೀವಿ. ಬಹಳ ಸಂಪ್ರದಾಯ ಅಂದ್ರೆ ಏನು ಅಂದ್ರೆ ನಾವು ಬಾಯಿ ಮೂಡಿಸ್ಬೇಕಂದ್ರೆ ಅದರಿಂದ ಅವ್ರಿಗೆ ಏನ್ ಅರ್ಥ ಬಂದ್ರೆ ಬಹಳ ಸಂಪ್ರದಾಯ ಇದ್ದಾರೆ. ಮಹಾರಾಜರ ಒಂದೇ ವಿಚಾರಗಳವ ಅವ್ರನ್ನ ತಾವು ಅಳವಡಿಸ್ಕೊಂಡ್ರೆ ಅಂತ ಅವ್ರಿಗೆ ಅನ್ಸೋದ್ರೆ ನಾವು ಜೀವನ ಮಾಡ್ಬೇಕು. ಆ ಜೀವನ ಹೆಂಗ್ ಬಾಳ್ಬೇಕು ಅನ್ನೋದನ್ನ ನಾವು ಕಲ್ತದ್ದು ಗುರುಗಳಿಂದ. ಇಲ್ಲಾಂದ್ರೆ ಸಸ್ಯಗಳಲ್ಲಿ ನಾವೇನು ಆಧ್ಯಾತ್ಮಿಕ ಪರಿಸರ ಬಿಟ್ಕೊಂಡು ಅಥವಾ ಅದೇ ಒಂದು ದೊಡ್ಡ ಮಂತ್ರದ ಇರ್ಬೋದು ಹಂಗೆ ಅಂತವಲ್ಲ, ಅವ್ರ ಸಂಪರ್ಕದಿಂದ ಅವ್ರ ಸಹವಾದದಿಂದ ಅವರ ಒಂದು ಬಂಗಾರದಿಂದ ಅವರು ನಮ್ ಜೊತೆ ಎಷ್ಟು ಹುಡುಗಂಗು ನಮ್ಗೆ ಹೆಂಗ್ ಬೆಳೆಸಿದ್ರಪ್ಪ ಅಂದ್ರೆ ನಮ್ಮ ಮನೋಭಾವನೆ ಏನದ್ ನೋಡಿ ಅದ್ರ ಪ್ರಕಾರ ಅವ್ರು ಹೇಳ್ಕೊಂಡು ನಾವು ಬರ್ತಿದ್ರು ನಮಗೆ ಅವ್ರು ಚೆನ್ನಾಗಿರುತ್ತಲ್ಲ ನಾವು ಜ್ವರ ಇದೀವಿ ಅದರಿಂದ ಅವರಿಂದ ಹೆಂಗ್ ನಾವು ಜೀವನ ಮಾಡಿಸಪ್ಪ ಅಂತ ಕಳ್ಕೊಂಡಿವಿ. ಜೀವನದಾಗ ಒಳ್ಳೆದ್ದು ಕೇಳಿದ್ವಿ ಎಲ್ಲ ಹೇಗಾಗ್ತಾವೆ. ಅವ್ರು ಯಾರಿಗೂ ತಪ್ಪಿದಲ್ಲ, ನಮ್ಮ ಬರುವಾಗ ಇದ್ರು ತಪ್ಪಿದಲ್ಲ, ನಾವ್ ಬೇರೆ ಬರುವಾಗ ಇದ್ರು ತಪ್ಪಿದಲ್ಲ, ಅಂತ ಹೇಳಿದ್ರು ತಪ್ಪಿದಲ್ಲ ಅನ್ಸ್ತಾವ. ಆದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡಿದ್ರೆ ಮಹಾರಾಜ ವಿಚಾರಗಳು ಏನವ ಅದ್ರ ಪ್ರಕಾರ ನಮ್ಮ ಜೀವನ ಮಾಡೋಣ ಅಂಬ ಒಂದು ಕಲಿಕೆ ಕಲ್ಸ್ಕೊಡುತ್ತ ನಮ್ಮ ಸದ್ಗುರುಗಳಿಗೆ ನಾವು ಯಾವಾಗ ಗುರು ಇದ್ದೀವಿ. ಅಷ್ಟರಲ್ಲಿ ಅವೆಲ್ಲ ಗುಣಗಳಲ್ಲಿ ಏನೊಂದು ನಾವು ಸುಲಭ ಆಗಿದ್ದೇನಪ್ಪ ಅಂದ್ರೆ ನಾಮಸ್ಮರಣೆ. ಯಾಕಂದ್ರೆ ಅದಕ್ಕೆ ಯಾವುದು ಉಪಾಧಿ ಇಲ್ಲ, ಅದು ವಿಶೇಷವಾದದ್ದು. ಯಾಕಂದ್ರೆ ನಾವು ಏನಾದ್ರು ಮಾಡ್ಬೋದು, ಏನಾದ್ರು ಮಾಡ್ಬೋದು, ಯಾವ ಪ್ರಯೋಜನಗಳು ಮಾಡ್ಬೋದು ಅನ್ನೋದು ಹೇಳಿದ್ರಿಂದ ಆ ಒಂದು ನಾಮಸ್ಮರಣೆಯಿಂದ ನಾವು ಜಾಸ್ತಿ ಬದುಕೊಟ್ಟು ಮಾಡ್ಕೊಂಡು ಗುರುಗಳಿಗೆ ಪ್ರೀತಿ ಪಾತ್ರ ಆಗೋಣ ಅಂತ ಹೇಳಿ ನಮ್ಮ ಆಸೆ. ಅದ್ರ ಪ್ರಕಾರ ನಮ್ಮ ಜನರಿಗೂ ಒಂದು ಅಭ್ಯಾಸ ಇದೆ. ಅದಕ್ಕೆ ಅವರು ನಮ್ಗೆ ಒಂದು ಒಂಬತ್ತು ಕೊಟ್ಟು ನಮ್ಮ ಮ್ಯಾಲೆ ಕರ್ಕೊಂಡು ಯಾವಾಗ ಇರ್ಕೋಬೇಕು ಅಂತ ಹೇಳಿ ಒಂದು ವಿನಂತಿ ಮಾಡ್ತಾ ನಾನು ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಸದ್ಗುರು ಶ್ರೀ ಚಂದ್ರಶೇಖರ ಮಹಾರಾಜ್ ಸದ್ಗುರು ಶ್ರೀ ಪರಮಾನಂದ ಮಹಾರಾಜ್
ಕಿವಿಯಿದೆ ನಾ ಇದ್ದೀನಿ ಮುಂದುವರಿಯಂತೇಳಿ ಇನ್ನೊಂದು
ವಿಶ್ವಾಸ. ವಿಶ್ವಾಸ ಎಲ್ಲ ಕಾರಣ ಯಾಕೆ ಅಂದ್ರೆ ನನ್ನ ಅನುಭವ ಈ ಅನುಭವ ನಾನು ಹೇಳೋದು ಸ್ವಲ್ಪ ನೀವೆಲ್ಲ ಹೇಳಿದ್ರು ನಾನು ವ್ಯತಿರಿಕ್ತ ಅಂತ ನನ್ನ ಮೂಲತಃ ಹೌದೋದ್ರ ಕಣ್ಣಿಂದ ನನಗೆ ಆಗಿಲ್ಲ. ನನಗು ಇಡೀ ನಮ್ಮ ಮನೆತನದೊಳಗೆ ನನಗೆ ಮತ್ತು ನಮ್ಮ ವಿಶ್ವಾಸಕ್ಕೆ ಇವರಿಂದ ಅನುಗ್ರಹ ಆಗಿದೆ. ನನಗೆ ಅನುಗ್ರಹ ಆಗಿರೋದು ಪೂಜ್ಯ ಸಂತರು ಲಕ್ಷ್ಮಣ್ ಜಿ ಮಹಾರಾಜ್ ಅಲ್ಲಿಂದ ನಾನು ಪ್ರಾರಂಭ ಮಾಡ್ತೇನೆ. ಹೌದೋದ್ರ ಸ್ವಾಮಿ ಬರ್ತಾ ಇತ್ತು ಬಂದ ನಮ್ಮನೇ ಮನೆ ಮನೆ ಹೋಗ್ತೀವಿ. ನಾಳೆ ಅಂತಿರೋದು 87-88 ಇಸ್ವಿ ಅವಾಗಿಂದ ಆನಂದ್ಮೂರ್ತಿ ಮತ್ತು ನಮ್ಮ ಅಣ್ಣ ಕುಮಾರ ಗುರುಗಳೇ ಅರುಗು ಅನುಗ್ರಹ ಕೊಡ ಅರುಗು ಅನುಗ್ರಹ ಕೊಡ ಶಂಕರ್ ಮಠ ಇದ್ದರು ಗುರುಗಳು ಶಂಕರ್ ಮಠಕ್ಕೆ ಬಂದು ಕೂತಾಗ ಅವ್ರು ಕೇಳಿದ್ರೆ ಎದ್ ಬಂದು ಅವ್ರು ಕಟ್ಟಿ ಕೊಡ್ತೀವಿ ಕಟ್ಟಿಗೆ ಬಂದು ಗುರುಗಳೇ ಅನುಗ್ರಹ ಕೊಡ್ರಿ ಮತ್ತೆ ಅನುಗ್ರಹನೇ ನನಗೆ ಆಗ್ತಿರ್ಲಿ. ಕೊನೆಗೆ ಆನಂದ ಮೂರ್ತಿ ಯಾಕೆ ಕೊಡುವಲ್ಲಿ ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರು ಯಾವ ಬೀಗಕ್ಕೆ ಯಾವ್ದ ಕೀದಿಕ ಅಂತ ಫಿಕ್ಸ್ ಆಗಿರ್ತಾವೆ ಅದನ್ನ ನೋಡ್ಕೊಂಡು ಮಹಾರಾಜ ಮಾಡ್ತಾರೆ ನೀವ್ಯಾಕೆ ಅದು ಮಾಡ್ತೀರಿ. ಅದ್ರ ನಂತರ ನನಗೆ ಸದ್ಗುರು ಲಕ್ಷ್ಮಣಜಿ ಮಹಾರಾಜರಿಂದ ಅನುಗ್ರಹ ಸಿಗ್ತೀವಿ. ಅವಾಗಲೇ ಅನುಗ್ರಹ ಕೊಟ್ಟು ಸಾಧಾರಣ 3-4 ತಿಂಗಳ ಆಗಿರ್ಬೋದು ಸಹಜ ಸಾಧನೆ ಮಾಡುವ ಡೌಟ್ಸ್ ಬರ್ತಾ ಹೋಗ್ತಾರೆ. ನಾನು ಡೌಟ್ಸ್ ಕ್ಲಾರಿಫೈ ಮಾಡಬೇಕು ಅಂತೇಳಿ ನಮ್ಮ ಗುರುಗಳನ್ನು ಕೇಳಿದಾಗ ಒಂದು ಮಾತು ಕೇಳೋರು ಮುಂದೆ ಇವಕ್ಕೆಲ್ಲವೂ ಸಮಾಧಾನ ಅಣ್ಣಯ್ಯ ಹೇಳ್ತಾರೆ. ಯಾರ ಅಣ್ಣಯ್ಯ ಆಗಿದ್ರು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಯಾವಾಗ ನನಗೆ ಅಣ್ಣಯ್ಯ ಗೊತ್ತಾಯ್ತು ಅಂದ್ರೆ ನಮ್ಮ ಸದ್ಗುರುಗಳು ಇಲ್ಲಿ ಬಂದಿದ್ರು ಹೆಬ್ಬಳ್ಳಿ ಬಂದಾಗ ಇವತ್ತಿಗೂ ಆ ಒಂದು ಸೀನರಿ ನನ್ನ ಕಣ್ಣು ಮುಂದೆ ಅದೇ ಅವ್ರದ್ರ ಗಡ್ಡ ಹಿಡ್ಕೊಂಡು ಅಣ್ಣಯ್ಯ ಅಂದ್ರು ಆ ಫೋಟೋ ನನ್ನ ಕಡೆ ಇನ್ನೂ ಅದೇ. ಅವಾಗ ನನಗೆ ಅರ್ಥ ಆಗ್ತದೆ ಬಹಳಷ್ಟು ವಿಷಯಗಳು ಇದು ಯಾರ ಜನರಿಗೆ ಸಂಶಯ ಬರ್ತಿತ್ತು ಅಂದ್ರೆ ನಮ್ಮ ಸದ್ಗುರುಗಳು ನಿರ್ಗುಣ ಉಪಾಸಕರು ನಾದಾನುಸಂಧಾನ ಇಲ್ಲಿ ನಡೀತಿರೋದು ಸಗುಣ ಉಪಾಸ. ಇದು ಏನು ವ್ಯತ್ಯಾಸ ಒಟ್ಟ ಭಯಂಕರ ಕಠಿಣ ವ್ಯತ್ಯಾಸ ಗೊತ್ತಾಗುತ್ತೆ. ರಾಮಕೃಷ್ಣ ಪರಮಹಂಸ ಅವರು ಬಂದಿದ್ದು ಗಾಸ್ಪೆಲ್ ವಿತ್ ರಾಮಕೃಷ್ಣ ಅಂತ ಹೇಳಿದ್ರು ಅವ್ರ ಬಗ್ಗೆ ಬರ್ತಿರೋದು ಫ್ರಮ್ ಲಿಮಿಟೆಡ್ ಟು ಅನ್ಲಿಮಿಟೆಡ್ ಅಂತ ಇನ್ನೊಂದು ಬುಕ್ ಅದು ಅದನ್ನ ಓದ್ತಾ ಇದ್ದಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ನಮ್ಮ ಗುರುಗಳಿಗೆ ಕೇಳಿದೆ ಏನ್ರಿ ಬಹಳಷ್ಟು ವಿಷಯ ಗೊತ್ತಾಗೋದು ಇದ್ರ ಜೊತೆ ಇದನ್ನ ನನ್ನ ಅನುಭವ ಹೇಳ್ತೇನೆ. ನನ್ನ ಮದುವೆ ಅಂದ್ರೆ ಕಾಣಾಗಿತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ ಗುರುಗಳು ಆದ್ರೆ ನಮ್ಮ ತಾಯಿ ನಮ್ಮ ಫ್ರೆಂಡ್ಸು ಎಷ್ಟು ಜನ ಮದುವೆ ಕೊನೆಗೆ ಗೋಕರ್ಣದೊಳಗೆ ಒಬ್ಬ ಭಯಂಕರ ಪ್ರಸಿದ್ಧ ಇವ್ರ ಮನೆ ಅದ ಅವ್ರ ಹೆಸರು ಮತ್ತೊಂದಿಲ್ಲ ದೇವಸ್ಥಾನ ಪಕ್ಕನೇ ಅದ ಗುರುಗಳ ಜೊತೆ ನಾನು ಅಲ್ಲಿ ಹೋಗಿದ್ದೆ ಅಂದ್ರೆ ನಮ್ಮ ಲಕ್ಷ್ಮೀಜಿ ಮಹಾರಾಜ ಅವ್ರ ಮನೆಗೂ ಕರ್ಕೊಂಡು ಹೋಗಿದ್ರು. ಹೋದಾಗ ಅವ್ರು ಹೇಳಿದ್ರು ಇಲ್ಲ ಹೌದು ಕ್ಷಮಿಸ್ಬೇಕು ಅವ್ರು ಹೇಳಿದ್ದೆ ಮಾತ್ರ ಹೇಳಿದ್ರೆ ಕೈಪತ್ರ ಮಾತಾಡೋದು ನಾನು ಇಲ್ಲ ಗೊತ್ತಿಲ್ಲ ನಾನು ಎಲ್ಲ ಸಾಧಿಸ್ತೇನೆ ಅಂತಾನೆ ಕಣ್ಣ ಫುಡ್ ಅಲ್ಲಿ ಕಾಲು ಜನ ಕೆಲಸ ಮಾಡಿದ್ರೆ ಇರ್ತಾವೆ ಗುರು ಅಂತಾನೆ ಅಂತ ಅವ್ರು ಏನು ಗೊತ್ತಿರ್ಲಿಲ್ಲ. ನಮ್ಮ ಗುರು ಒಂದೇ ಮಾತು ಹೇಳಿದ್ರು ಅಂದ್ರೆ ಸಾಧಿಸಿ ತೋರಿಸ್ತಾ ಹೋಗಿ ಮುಂದೆ ನೀವು ಎಲ್ಲರಿಗೂ ಗೊತ್ತದೆ ಹೌದೋದ್ರು ನಾವು ಪೈಸ ಮುಟ್ಟೋದಲ್ಲ ಸಂಕಲ್ಪ ಮಾಡ್ತೀವಿ ಈ ವಿಷಯನ ಗೋಕರ್ಣದೊಳಗೆ ಹಾಗೆ ನಮ್ಮ ಗುರು ಜೊತೆ ಹೋದಾಗೆ ಅಸಮಾಧಾನ ಇದು ಎರಡನೇ. ಮೂರನೇದು ಹೊಸಪೇಟೆ ಒಳಗೆ ಮಹಾರಾಜರ ಮಂದಿರ ಸ್ಥಾಪನೆ ಆಗುವ ಹೊತ್ತಿಗೆ ಶ್ರೀಪಾದ ಪೂಜಾ ಮತ್ತು ಅವರೆಲ್ಲ ಬಂದು ಅವ್ರ ಹತ್ರ ಕೇಳ್ತಿದ್ರು ಇಲ್ಲ ನಾವು ಸಂತ್ರಿ ಕಲಿಸ್ಬೇಕು ಯಾರಿಗೆ ಅಂದಾಗ ಅವ್ರದ್ರು ಇಲ್ಲ ಸಾಧು ಲಕ್ಷ್ಮಣಜಿ ಮಹಾರಾಜ ಅವ್ರಿಗೆ ಯಾಕೆ ಹೇಳಿಕತ್ತಾರೆ
ಅಂತೇಳಿ ಕೇಳಿ ನೀವು ಗೊತ್ತಾಗ್ತದೆ ಹೋಗ್ರಿ ಸರಿ ಅಂತೇಳಿ ಅಂದಾಗ ಬಹುಶಃ ಶಶಿ ಇವರಲ್ಲಿ ಇದ್ದು ಕಾಣ್ತದೆ ಇದರಲ್ಲಿ ಅವ್ರ ಕಡೆಯಿಂದ ಹೊಸಪೇಟೆಯ ಆ ಮಹಾರಾಜರ ಮಂದಿರದೊಳಗೆ ಗೋಪಾಲ ಕೃಷ್ಣ ಮೂರ್ತಿಯ ಪ್ರಸ್ತಾಪನೆ ಇವ್ರ ಕೈಯಲ್ಲಿ ಮಾಡಬೇಕಂದ್ರೆ ಅವನೊಂದು ಆದೇಶ ಆಗಿತ್ತು ಸಾಧು ಲಕ್ಷ್ಮಣಿ ಮಹಾರಾಜರ ಕೈಯಿಂದಲೇ ಮಾಡಿಸಿದ್ರು ಮಾಡಿಸಿದಾಗ ಅಲ್ಲಿ ವಿದ್ಯಾರ್ಥಿ ವಿದ್ಯಾಪೀಠ ಆಗ್ತದೆ ನಮ್ಮ ಗುರುಗಳಿಗೆ ಅಲ್ಲೂ ಬಂದು ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಮಾತಾಡಬೇಕು ಭಾಷಣ ಮಾಡಬೇಕಂತ ಮಾತಾಡ್ತಾರೆ ಅಲ್ಲಿ ಚಿದಂಬರ ಶಾಸ್ತ್ರಕ್ಕೆ ನಾಲೆಜ್ ಆಗಿದ್ರು ಅವ್ರು ಕೇಳಿದ್ರು ಗುರುಗಳೇ ನಿಮಗೆ ಏನು ಅನುಭವ ಆಯ್ತು ಅಂದಾಗ ಸಾಧು ಲಕ್ಷ್ಮಣಿ ಮಹಾರಾಜ್ ಹೇಳಿದ್ರಿಂದ ಗೋಪಾಲಕೃಷ್ಣ ಅಲ್ಲಿ ಮುಂದೆ ನಾನು ನೋಡಿದೆ ಅವ್ರ ಕೈಯಿಂದನೇ ಯಾರು ಪ್ರತಿಷ್ಠಾಪನೆ ಆಗ್ಬೇಕಂತ ಕೇಳಿದಕ್ಕೆ ಅವರು ಪಟ್ಟು ಉತ್ತರ ಅಲ್ಲಿ ಸಿಗ್ತಾರೆ ಅವರಿಂದಲೇ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಂತ ಯಾರು ಹೇಳಿದ್ರು ಈ ಕಾರಣಕ್ಕಾಗಿ ಇಲ್ಲದೆ ಗೋಪಾಲಕೃಷ್ಣ ಮುಂದೆ ಅದರಂಗೇನೆ ಶಶಿ ಅವರು ಹೊಸದಾಗಿ ಮದುವೆಯಾಗಿದ್ದು ಇಲ್ಲ ನಾ ಎಲ್ಲಾರು ಹೋಗ್ಬೇಕಂತ ಕೇಳಿದಾಗ ಇಲ್ಲಿಂದ ಶಶಿ ಕೇಳಿದೆ ಸಾಕ್ಷಿ ಸಮೇತ ಅವರು ಹೇಳಿದ್ರು ನಿಮ್ಮ ಮನೆಯ ಬಳ್ಳಾರ ಬರೋದಿಲ್ಲ ಬಳ್ಳಾರ ಸಾಧುಗಳಿದ್ದಾರೆ ಅವರತ್ರ ಹೋಗ್ಬಂದು ಬಂದಿದ್ರು ಅಲ್ಲಿ ಸಾಧು ಲಕ್ಷ್ಮಣಿ ಮಾತಾಡಿದ್ದಾರೆ ಹೋಗ್ಬರ್ರಿ ಇವ್ರು ಬಂದ್ರು ನಮ್ದು ಪರಿಚಯ ಇತ್ತು ನೀವು ಕರ್ಕೊಂಡು ಹೋಗಂದ್ರೆ ಹೋಗಿದ್ದೆ ಕಿಡಿಚಿ ಅಂದ್ರೆ ಅಲ್ಲೇ ಅವ್ರು ಮುಂದಿದ್ರು ಹೋಗಿ ಅಪ್ಪಾಜಿ ಅಂತ ಹೋಗಿದ್ವಿ ಅವ್ರ ಅಪ್ಪಾಜಿ ಅಂತ ಅಂದ್ಕೊಂಡು ಅವರು ಅನ್ಯಾಯ ಕಳ್ಸಲ್ಲ ಇವರು ಅವ್ರಿಗೆ ನೋಡೇ ಇಲ್ಲ ಅವ್ರು ಇವ್ರಿಗೆ ನೋಡೇ ಇಲ್ಲ ಬರೀ ಕೂಗಿ ಕೂಡ ಅನ್ಯ ಕಳ್ಸಲ್ಲ ಅಂದ್ರೆ ನಾ ಹೇಳೋ ತಾತ್ಪರ್ಯ ಇಷ್ಟೇ ನಾವು ಕಟ್ಟಿರ್ತೀವಿ ನಾವು ಓದ್ತಿರ್ತೀವಿ ನಾವು ಅಯೋಗ್ಯರಿದ್ದೀವಿ ನಾವು ತಿಂತೀವಿ ಒಪ್ಕೋತೀವಿ ಯಾಕೆ ಅಂದ್ರೆ ಅವ್ರ ಬೆಲೆ ಇವತ್ತಿನವರೆಗೂ ನಮ್ಗೆ ಗೊತ್ತೇ ಆಗಿಲ್ಲ ಆಗುದೆ ಕಷ್ಟ ಅದ ಹಂಗಾದ್ರೆ ಏನ್ ಮಾಡ್ಬೇಕಂದ್ರೆ ಏನೇನೂ ಮಾಡಬೇಕಿಲ್ಲ ಅವ್ರು ಹೇಳಿದ ಕೇಳ್ತಾರೆ ಬಿದ್ದಿದ್ರೆ ಇದರಿಂದೂ ಇಲ್ಲ ಆಧ್ಯಾತ್ಮಿಕ ಅನುಭವದಲ್ಲಿ ನೀನು ಹಾಕ್ಬೇಕಾಗಿ ಆದ್ರಿಂದ ಮನವಿ ಇಷ್ಟೇ ಇನ್ನೂ ಒಂದು ಹೇಳಿ ಮುಗಿಸ್ತೇನೆ ಸಮಸ್ಬೇಕು ಬಹಳ ಸಮಯ ತೊಂದರೆ ಒಂದ್ ಸಂತೆ ನಮ್ಮ ಸ್ವಂತ ಗುಲಾಸ್ ಬಂದಿ ಅವರು ನಮ್ಮ ಕುಮಾರಣ್ಣ ಅವರೆಲ್ಲ ಮಾತಾಡ್ತಿರುವಾಗ ಇಲ್ಲ ಬೇರೆ ಬೇರೆ ಸಮುದ್ರ ಜೊತೆಗೆ ಒಂದ್ಸರ್ತಿ ಭೇಟಿ ಆಗ್ಬೇಕು ಅಂತೇಳಿ ಮನುಷ್ಯದ ಅಂತೇಳಿ ಯಾರೊಬ್ಬರಲ್ಲಿ ಮಾತಾಡಿದ್ರು ತಕ್ಷಣ ಗುರುರಾಜ್ ಹೇಳ ಏನಿಲ್ಲ ಗುರುಗಳು ಹಿಂದೆ ನೀನು ಸತತವಾಗಿದ್ದೀಯ ಅಂದ್ರೆ ಎಲ್ಲಾ ಸಂತರಿಗೂ ಅವರೇ ಕಳಿಸ್ತಾ ಇದ್ದಾರೆ ಈ ಹೆಬ್ಬಳ್ಳಿವರೆಲ್ಲ ಆಗಿರೋದಿಲ್ಲ ನೀವೇ ಅವ್ರ ಜೊತೆ ನಾವು ಇದ್ಬಿಟ್ರೆ ಎಂತ ಸಂತರಿಗೆ ಬಂದೋಗಿದ್ದಾರೆ ಎಷ್ಟು ಪವಿತ್ರತೆ ಅಲ್ಲಿ ಜಾಗಕ್ಕೆ ಆದ್ರಿಂದ ನನ್ನ ಜೀವನದಲ್ಲಿ ನಾವು ಒಂದು ಸಂಕಲ್ಪ ಮಾಡಿ ದತ್ತಾತ್ರ ಹಾಡ ಬರ್ತದೆ ದಾಸರು ನಾವಿ ಸಂಪೂರ್ಣ ನಮ್ಮ ಏನು ಸೀಳಿಗೆ ಅಂತಂದಾಗ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಶರಣೋಗಿದ್ವಿ ಮತ್ತು ನನ್ನ ಸಂಕಲ್ಪ ಹೇಳಿದ್ರು ಇಲ್ಲ ಅಣ್ಣ ಜೊತೆಗಿರು ಎಲ್ಲ ಉದ್ದಾರ ಆಗ್ತದೆ ಅಷ್ಟೇ ಮಾಡ್ತಾ ಇದ್ದೆ ನನ್ನ ಈ ಕೆಲವು ಅನಿಸಿಕೆಗಳನ್ನ ಹೇಳೋದಕ್ಕೆ ಅಥವಾ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಕ್ಕೆ ಏನೋ ಇದರಲ್ಲಿ ಹಕ್ಕು ತಪ್ಪು ಇಲ್ಲಿ ಇರ್ಬೋದು ಅಲ್ಲಿ ಕ್ಷಮಿಸ್ತಾರೆ ಗುರುಗಳು ಅನ್ನೋ ವಿಶ್ವಾಸದಿಂದ ನಾನು ಇದು ಇನ್ನೂ ಮಂದಿರ ಕರಿ ಹಂಚಿಂದು ಇತ್ತು ಅವಾಗಿಂದ ಬರ್ತಾ ಇದ್ವಿ ಕಲ್ಯಾಣ ಅವರು ಬಹಳ ಸೌಲಭ್ಯ ಇದ್ರು ನಾನು ಸಾಧ್ಯ ಇದ್ದೆ ಹುಡುಗರು ಕರ್ಕೊಂಡು ಹದಿನೈದು ಹದಿನೈದು ದಿವಸ ಕ್ಯಾಪ್ ಮಾಡಿ ವಿಶೇಷವಾಗಿ ಕೆಲಸ ಮಾಡಿರೋದು ದೀಪಾವಳಿ ಹೊತ್ತಿಗೆ ನಾವು ಸಾಧಿಸಿ ಬೇಡ ಅಂತ ಇದ್ದಿದ್ರು ಸೇವೆಗಾಗಿ ಬರ್ತೀವಿ ನನಗೆ ಒಂದು ಅನುಭವ ಹೇಳಬೇಕು ಇಲ್ಲಿ ನಮ್ಮ ಪರಮಪೂಜ್ಯ ಸದ್ಗುರು ಸಾಧು ಲಕ್ಷ್ಮಣಜಿ ಮಹಾರಾಜರು ಬಂದು ಇಲ್ಲಿ ಸತ್ಸಂಗ ಮಾಡಿ ವಾಪಸ್ ಹೋಗುವಾಗ ಆನಂದಮೂರ್ತಿಯ ಪ್ರಶ್ನೆ ಕೇಳಿದ್ದ ಅಪ್ಪಾಜಿ ಅವ್ರದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ನಾವಾದ್ರೆ ಇಷ್ಟೆಲ್ಲ ಹೊರಗೆ ಮಾತಾಡ್ತೀವಿ ಬಟ್ ನನ್ನ ಸದ್ಗುರು ಮೂರೇ ಮೂರು ವಿಷಯ ಹೇಳಿದ್ರು ಮೂರೇ ಅದನ್ನ ಹೇಳಿಕ್ಕಾಗಿ ನಾನು ಮೂರು ವಿಷಯ ಏನ್ ಹೇಳಿದ್ರು ಅಂದ್ರೆ ಗುರು ವಾಕ್ಯ ಪರಿಪಾಲ ಆದ ಮೇಲೆ ತನ್ನನ್ನು ತಾನು ಅರ್ಪಿಸ್ಕೊಂಡವರಾದ್ರೆ ಅವ್ರು ಕ್ಷಮಿಸ್ಬೇಕು ಏಕೋಚಿತ ಮಾತಾಡಿದ್ರೆ ಅವ್ರ ಮಾತು ಡೈರೆಕ್ಟ್ ಆಗಿ ಕೋಟ್ ಮಾಡ್ತಾ ಇದೆ ಇದು ಒಂದೇ ಎರಡನೇದು ನಿರಪೇಕ್ಷ ಸೇವೆ ಅಂದ್ರೆ ಏನು
ಹೌದು ಅಂತ ಹೇಳ್ತಾರೆ. ಮೂರನೇ ಇನ್ನೊಂದು ಅದಕ್ಕೆ ಬಾಳ ಜನ ಕೇಳ್ತಾರೆ, ನೀವು ಮುಂದೊಂದು ಹೋದ್ರೆ ಯಾಕೆ ಅಂತ. ನನಗೆ ಸದ್ಗುರು ಮೂರನೇ ವಾಕ್ಯ ಏನಂದ್ರೆ, ಜನ ತಿಳ್ಕೊಂಡು ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನಾನು, ಜನ ತಿಳ್ಕೊಂಡು ಅವಧೂತಿಗೆ ರೆಸ್ಟ್ ಕೊಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಜನ ತಿಳ್ಕೊಂಡು ಅವಧೂತರಿಗೆ ರೆಸ್ಟ್ ಕೊಡೋ ಅವಶ್ಯಕತೆ ಇದೆ. ಅದರಿಂದ ನಮಸ್ಕಾರ ಮಾಡ್ತೀನಿ. ಆದಷ್ಟು ನಮ್ಮ ದಾಪತ್ಯಗಳು ಅವ್ರ ತಲೆಮೇಲೆ ಹಾಕಿದ್ದೀನಿ. ಆದ್ರಿಂದ ಜನ ತಿಳ್ಕೊಂಡು ಅವ್ರ ವಿಶ್ರಾಂತಿಗೆ ಅವ್ರು ಏನ್ ಹೇಳ್ತಾರೋ ಅದ್ರ ಕೇಳ್ಕೊಂಡು ಬಿದ್ದಿರೋ ಒಂದು ಆಟಿಟ್ಯೂಡ್ ಸ್ವಭಾವ ಅಂದ್ರೆ, ಈ ಹೆಬ್ಬಳ್ಳಿ ಇಡೀ ಲೋಕಕ್ಕೆ ಪ್ರಸಿದ್ಧ ಆಗ್ತದ. ಮುಂದಿನ ವಾಕ್ಯ ಅದ ನಾವು ನೋಡ್ಕೋಬೇಕು. ಸಗುಣ ನಾವು ನೋಡೋದಿಲ್ಲ, ನೀವು ನನಗೆ ಅವಕಾಶ ಮಾಡಿಕೊಡ್ತಿದ್ದೀನಿ. ಇನ್ನೊಂದು ಸರ್ತಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನ ದುರ್ಬಲ. ಗುರುಗಳ ಸಂಪರ್ಕ ಬಂದಿದ್ದು 1978 ಸರಸ್ವತಿ ಸದನದೊಳಗೆ ಮೂರು ದಿನ ಗುರುಗಳು ಸಿಗಬೇಕಿತ್ತು. ಅವಾಗ ಮಧೇಶ್ವರ ನಮ್ಮ ತಾಯಿ ಹೋಗಿದ್ರು, ನಾ ಮಧೇಶ್ವರ ಹೋಗಿದ್ದು ಅಲ್ಲಿ ಹೋದ ಕೂಡ ನನ್ನ ಮಹಾರಾಜ ಬಗ್ಗೆ ಮಿತಿ ಮೀರಿದಂತ ಒಂದು ಪ್ರತಿ ಸೇವಾ ಮಿತಿ ಇದೆ. ಅದು ಈ ಕಾಂಗ್ರೆಸ್ ಬಹಳಷ್ಟು ಪರಿಣಾಮ ಆಗ್ತದೆ. ಅವಾಗ ಮಹಾರಾಜ ದರ್ಶನ ಆಗಬೇಕು ಅಂತ ಕೂಡ ಹೇಳಿ ನಾನು ಮಹಾರಾಜ ಬಹಳ ನಂತಿ ಮಾಡ್ಕೊಂಡೆ. ಎಷ್ಟು ನಂತಿ ಅನ್ನೋದು ಗೊತ್ತು, ನಾನು ಬಹಳ ಬೇಕು ಸೇವಾ ಮಾಡೋದು. ಅವಾಗ ಒಮ್ಮೆ ನಾನು ಸ್ವಪ್ನ ಇಲ್ಲಿ ಋಷಿಕಟ್ಟಿ ಹತ್ರ ಕಾಪಾಡ್ತಿರುತ್ತೆ ಗುರುಗಳಿಗೆ ಹಿಂದ ಆರಾಧನೆ ಕೂಡ ಇಲ್ಲಿ ಹೋಗಿದ್ರು. ಕೃಷ್ಣ ಅವರೆಲ್ಲ ಹಳೆ ಕಾಪಾಡ್ತೀವಿ ಮಾಡಿದ್ರು. ಗುರುಗಳ ಹೃದಯ ಕೆಂಪಲ್ಲಿ ಬಂಗಾರ ವರ್ಣದಾಗಿ ಬೆಳೆದಿದೆ. ನಾನು ರಾಮಕೃಷ್ಣ ಪರಮಾತ್ಮ ಪುಸ್ತಕಗಳನ್ನ ಬಹಳಷ್ಟು ಓದಿದ್ದೆ. ಯಾರಿಗೆ ಭಗವಂತನ ದರ್ಶನ ಆಗಿದ್ದು ಅವರ ಹೃದಯ ಬಂಗಾರ ವರ್ಣದಾಗಿ ಕಾಣುತ್ತದೆ. ಅವರನ್ನಾಗಿ ಕೂತಿದ್ದೆ. ಅವರು ನನಗೆ ನನ್ನ ಮನಸ್ಸಿನಲ್ಲಿ ಇವರು ಇವರ ಮಾರಲು ಇವರ ಮಾರಲು ಇವರ ಮಾರ ಮೂರು ಸಲ ನನ್ನ ಹೃದಯ ಒಳಗಿಂದ ನನಗೆ ಇವರ ಮಾರಲು ಮಾರಲು ಜೀವನದೊಳಗೆ ಏನು ಮಾಡಿದ್ರು ಏನು ನಡ್ಕೊಂಡು ಇವತ್ತು ಸೇಮ್ ಸೇಮ್ ಮಾರಲ್ಲ ಅಂತಕರಣ ಪ್ರೀತಿ ಭಕ್ತಿ ಸೇವಾ ಏನು ಮಾರಾಗಿದ್ದು ಇತ್ತು ಇವತ್ತೆಲ್ಲರೂ ಅವರನ್ನು ನಾವು ಕಾಣ್ತೀವಿ. ಆಮೇಲೆ ನೌಕರಿಗಳು ಮಹಾರಾಜರು ಮತ್ತು ವಿಶೇಷವಾಗಿ ಅಂತ ದೇವಾಲಯ ಸಾಕಷ್ಟು ಬಂದಿದ್ರು. ಅದು ಪ್ರಭಾವ ನೌಕರಿಗಳ ನಾವು ರಾಮನವಮಿ ಮಾಡಿಕೊಡ್ತೀವಿ. ಒಮ್ಮೆ ನಮ್ಮ ಮಾತದ ಅವಶ್ಯಕತೆ ಇತ್ತು, ಅದು ಅನಾನುಭೂತ ಇತ್ತು. ನಮ್ಗೆ ಎಷ್ಟು ಮನಸ್ಸಿಗೆ ನೋವಾಗಿತ್ತು ಅಂತಂದ್ರೆ ಮಹಾರಾಜ ಇಲ್ಲಿ ಪಾಲ್ಗೊಬೇಕಾಗಿತ್ತು. ಗುರುಜಿಯ ರೂಪ ಅಂತ ಇತ್ತು. ಗುರುಗಳು ಗಜನ್ ಗಡಿತ ರಾಮನವಮಿ ಬಂದಿದ್ರು. ನಮ್ಮ ಮನಸ್ಸಿಗೆ ಬೇಜಾರಾಗಿ ಇವತ್ತು ನಾ ಸಂಜೆ ಊಟ ಮಾಡಿದ್ರೆ ನಮ್ಮ ಎಲ್ಲರೂ ಬಂದಿದ್ರು. ರಾತ್ರಿ ಕಂಡು ಬಂದು ಬಂದ್ರೆ ಗುರುಗಳು ಬಂದ್ರು. ನಾವು ಬೈರಾಡಿ ಕುಂಡಿ ಇಲ್ಲಿ ಬಂದ್ರು. ನಾವು ಮಾತಾಡಿದ್ರು ನಮ್ಗೆ ಕಣ್ಣ ನೀರು ಬಂದ್ರು. ಯಾಕಂದ್ರೆ ನೀನಿಂದ ಗುರು ಮದ್ವೆಗೆ ಮೆರವಣಿಗೆ ಅವತ್ತು ಮಾತಾಡ ಕೊಟ್ಟ ಅಂತಂದ್ರೆ ನಮಗೆ ಎಷ್ಟು ಮಾಡಿದ್ದಾರ ಅನ್ನೋದು ಖಾತ್ರಿ ಅದಪ್ಪ ಅಂತಂದ್ರೆ ನಾ ಇದ್ದೀನಿ ನಾ ಇದ್ದೀನಿ ನಾ ಇದ್ದೀನಿ ಇದ್ದೀನಿ ಅನ್ನೋದು ಹೃದಯದೊಳಗೆ ಇನ್ನೂ ಬಹಳಷ್ಟು ಮಾರಾಟ ಸೇವಾ ಅನುಭವ ಸಾಕಷ್ಟು ಅನುಭವ ನಮ್ಗೆ ಒಂದು ಹೃದಯ ಮನಸ್ಸು ಅವ್ರಿಗೆ ಜಾಗ ಇರೋದು ಚೈತನ್ಯ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರು ಮತ್ತು ಲತಾಂಬಿತ ಮಹಾರಾಜರು ನಮಸ್ಕಾರ ಸಾಕಾರ ನಮಸ್ಕಾರ ಮಾಡ್ತಾ ನನ್ನೊಳಗೆ ಒಂದೇ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಮಾತಾಡೋ ವಿಷಯ ಇನ್ನೇನು ಉಳಿದ ಅಂತ ನೀವು ನೆನೆಸ್ಬೋದು. ಎಲ್ಲ ಭಾಳ ಉಳಿದೀನಿ. ಅದಕ್ಕೆ ನಾ ಸ್ವಲ್ಪ ಹೇಳ್ತೀನಿ. ನಾನು 75 ಒಳಗೆ ನಮ್ಮ ಮದುವೆ ಆಯ್ತು. ಆದ್ಮೇಲೆ ನಾಗೇಲರ ಮನೆಗೆ ಅಕಸ್ಮಾತ್ ಮುಂದಾಳಿ ಮಾಡೋದ್ರೆ ಪಾಲ್ಕ ರಸ್ತೆ ಪಾಲ್ಕ ಅಂತ ಕರ್ಕೊಂಡು ಬಂದೆ ನನಗೆ ದೋಷಿ. ಆದ್ರೆ ಈ ಪಾಲ್ಕ ಇದನ್ನ ನೋಡಿದ್ರೆ ನನಗೆ ಇಷ್ಟ ಇದು ತಕ್ಕಂತ ಬೃಹತ್ ಆದ್ರೆ ಗೊತ್ತಾಗ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಇನ್ನು ಕನಸ ಆಗಿದೆ ಅಂತ ಹೇಳಿ ಬಹಳ ಆನಂದ ಆಗ್ತದೆ. ಮತ್ತು ನಾನು ಈ ದತ್ತಾತ್ರ ಸ್ಮರಣ ಮಾಡ್ಬೇಕಾದ್ರೆ ನನಗೆ ಮಕ್ಕಳು ಆದ್ರೆ ನನಗೆ ನನ್ನ ಮಗ ಕಾಲೇಜ್ ಬಂದು ಕಳಿಸ್ಕೊಡ್ತೀನಿ ನನಗೆ ಅಂದ್ಬಿಟ್ಟು ನಾನು ಗೊತ್ತಾಗ್ತದೆ. ಭಜನ ಶಾಸ್ತ್ರಗಳು ಕೂಡ ಬಂದಿದ್ರು. ಅವಾಗ ನಾನು ಓದಿ ಅದು ನನಗೆ ಅನುಗ್ರಹ ತಗೊಂಡ್ಕಿಂತ ಈ ರಾಮನಾಮ ಸ್ಮರಣೆ ಮಾಡುದು ದುಬೋದು ಇರುದು ಕಾನ್ಫಿಡೆನ್ಸ್. ಬಿಟ್ಟು ಕೂಡ ನಮ್ಮ ಪಡೆದ ಒಬ್ಬನೇ ಬಂದು ಇಲ್ಲೇ ಇರ್ತಿದ್ದೆ. ಹಾಗೆ ನನ್ನ ಮಾತು ಹೇಳ್ತು
ಜಪಾಲಿ ರಾಮನಾಮಸ್ಕಾರ ಗಣುವರನ್ನೇ ಗೊತ್ತಿಲ್ಲ. ನಾಲ್ಕು ಶಾಸ್ತ್ರ ಹೆಂಗ್ ನಿದ್ದೆ ಮಾಡ್ತಾರೋ ಹೆಂಗ್ ಊಟ ಮಾಡ್ತಾರೋ ಇದು ನನಗೆ ಆಶ್ಚರ್ಯ. ಅವ್ರು ಊಟ ಮಾಡ್ಬೇಕಾದ್ರೆ ಕೆಟ್ಟನಿಸ್ತದೆ, ಯಾಕಂದ್ರೆ ಅವ್ರು ಕಷ್ಟ ಅಷ್ಟು ನಾವು ನಂದಿಸ್ತದೆ. ಅಷ್ಟೇ ನಮ್ಮ ತವರು ನೀವು ಕಳಿಸ್ಬಿಡ್ತಾರೆ, ಎಲ್ಲ ಹೆಂಗಸರು ಎಲ್ಲ ತವರು ನೀವು ಬರ್ತಾರೆ ಇಲ್ಲಿ ಬಂದ್ರೆ ಇಷ್ಟು ಹೇಳಿದ್ರೆ ಆ ಸಂತೋಷ ಆಗ್ತದೆ. ನಾವು ಹೆಬ್ಬಳ್ಳಿ ನೋಡಿದ್ರು ಇಷ್ಟೊಂದು ಆರಾಧನೆ ಇರ್ತೀವಿ ಅಂತ ಅನ್ನೋದಾಗ ಲಗ್ನಾಥಿ ನೋಡಿದ್ರೆ ಹೆಬ್ಬಳ್ಳಿ ಆಗ್ತದೆ. ಯಾವಾಗ ಇಲ್ಲಿ ಮತ್ತೆ ಮಕ್ಕಳು ಹಿಡ್ಕೊಂಡು ಇಲ್ಲ ನೆನಪಾಗ್ತದೆ. ಅದಕ್ಕೆ ಇಷ್ಟು ಹೇಳಿ ನಾನು ನಿಮ್ಮೆಲ್ಲ ಪರವಾಗಿ ಮತ್ತೊಂದು ನಮಸ್ಕಾರ ಮಾಡಿ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಕ್ಕೆ ಇವರೇ ನಮ್ಮ ಪ್ರಮಾಣದ ಎಲ್ಲ ತಿಳ್ಕೊಂಡು ನನಗೆ ಅನಿಸ್ತದೆ. ಶ್ರೀಕಾಂತ್ ಇಲ್ಲಿವರೆಗೆ ಅನುಭವಗಳನ್ನ ಹಂಚಿಕೊಳ್ಳಿ. ಇನ್ನು ಕಾಲೇಜ್ ಜನರಿಗೆ ಕಡೆ ಚಂದ್ರಿಕೆನೂ ಇರಬಹುದು. ಆಯ್ತು ಮಾನಸಿಕವಾಗಿ ನಾವು ಹಂಚಿಕೊಳ್ಳೋಣ. ಗುರುಗಳ ಯಾವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಇಲ್ಲಿ ತಮ್ಮ ಸದ್ಗುರು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೋ ಇಡೀ ಈ ಜಗತ್ತು ಮಹಾರಾಜ್ ಮಯ ಆಗ್ಬೇಕು. ಯಾಕಂದ್ರೆ ಮಹಾರಾಜರ ಸಂಪೂರ್ಣ ಭಗವಂತ ಸಂಪೂರ್ಣ ಪರಮಾತ್ಮ ಮಹಾರಾಜರೇ ಇದ್ದಾರೆ. ನಾವು ಅವರ ಒಂದು ಧ್ಯೇಯ ಅವರ ಒಂದು ಸೇವೆಯಲ್ಲಿ ನಮ್ಮನ್ನು ನಾವು ಇನ್ಸ್ಟ್ರೂಮೆಂಟ್ ಆಗಿ ನಾವು ಮಾಡಿಕೊಂಡದ್ದಾದ್ರೆ ನಮ್ ಜೀವನ ಸಾರ್ಥಕ. ನಾವೆಲ್ಲ ಇವತ್ತು ಇಲ್ಲಿ ಹೇಳ್ತೀವಿ ಅಂತಂದ್ರೆ ಮನೆ ಮನೆಗೆ ಉಪಾಸನಾ ಕೇಂದ್ರ ಆಗ್ಬೇಕು, ಓಡಿ ಓಡಿ ಉಪಾಸನಾ ಕೇಂದ್ರ ಆಗಬೇಕು, ಪ್ರತಿಯೊಂದು ದೇವಸ್ಥಾನಗಳು ಮಹಾರಾಜ ಉಪಾಸನಾ ಕೇಂದ್ರ ಆಗಬೇಕು. ಮೊನ್ನೆ ಕೆಪ್ಪನ ಕಲ್ಯಾಣ ಮಂಡಲದಲ್ಲಿ ಉಪಾಸನಾ ಕೇಂದ್ರ ಉದ್ಘಾಟನೆ ಮಾಡಿದ್ರು. ನಮ್ಗೆಲ್ಲರಿಗೂ ಹೇಳ ಏನಂದ್ರೆ ಎಲ್ಲೆಲ್ಲಿ ದೇವಸ್ಥಾನಗಳು ಅಲ್ಲಿ ಆ ಮಂಡಳಿಗಳಿಗೆ ಆ ದೇವಸ್ಥಾನ ಮಂಡಳಿಗೆ ಹೋಗಿ ವಿನಂತಿ ಮಾಡಿಕೊಂಡು ವಾರಕ್ಕೆ ಒಂದು ದಿನ ನಿಮ್ಮ ಅನುಕೂಲ ಇದ್ದಂತ ಒಂದು ದಿನ ಒಂದು ತಾಸು ಉಪಾಸನಾ ಕೇಂದ್ರ ಹಿಡಿಯದ ಅದನ್ನ ತಗೊಂಡು ನಾವೇ ಒಂದು ತಾಸು ಮಹಾರಾಜ ಫೋಟೋ ತಗೊಂಡು ಹೋಗಿ ಇಟ್ಟು ಒಂದು ತಾಸಲ್ಲಿ ಉಪಾಸನೆ ಮಾಡ್ಬೇಕು. ನಾವು ಬಹಳಷ್ಟು ಜನರಿಗೆ ಅದು ಕಲ್ಪನಾ ಉಪಾಸನ ಮಹತ್ವ ಏನು ಅಂತ ನಾವು ಏನ್ ಮಾಡ್ತೀವಿ ಕ್ರಿಯಾಶೀಲಿ ಅಂತ ಬಹಳಷ್ಟು ಜನರು ಇವತ್ತು ಬಲಿಸಿರು ಬರ್ತಾರೆ. ಅದಕ್ಕೆ ನಾವೆಲ್ಲರೇನಂದ್ರೆ ಈ ಗುರುಗಳು ನಾವಿಷ್ಟೆಲ್ಲ ನಮ್ಗೆಲ್ಲ ಅನುಭವವನ್ನು ಹಂಚಿಕೊಂಡ್ವಿ. ಇದಕ್ಕೆ ಕಾರಣ ಎರಡೇ ಕಾರಣವೇ ಎರಡೇ ಕಾರಣ. ಮೊದಲನೇದು ಗುರುಗಳ ಪ್ರೇಮ, ಕೇವಲ ಪ್ರೇಮ, ಅಲ್ಲಿ ಬೇರೆ ಏನೂ ಇಲ್ಲ, ಪ್ರೇಮ ಬಿಟ್ಟು ಏನೂ ಇಲ್ಲ. ಎರಡನೇದು ನಿಸ್ವಾರ್ಥತೆ, ಯಾವುದಕ್ಕೋಸ್ಕರ ನಾವು ಇಷ್ಟು ಪ್ರೇಮ ಮಾಡ್ಬೇಕು. ಇವೆರಡು ಇಟ್ಕೊಂಡು ನಾವು ಕೂಡ ಸಮಾಜದಲ್ಲಿ ನಾವು ಮುನ್ನುಗ್ಗಿದ್ದಾದ್ರೆ ಸದ್ಗುರು ಸೇವೆ ಒಂದನ್ನು ಪ್ರಥಮ ಒಂದು ನಮ್ದು ಸೇವೆ ಎನ್ನುವುದು ಕರ್ತವ್ಯ ಅಂತ ಕೂಡ ನಾವು ಮುಂದೆ ಹೋಗಿದ್ದಾದ್ರೆ ಆ ಗುರುಗಳ ಒಂದು ಅನುಗ್ರಹ ಮಾಡ್ತಾರೆ, ಮಹಾರಾಜ ಅನುಗ್ರಹ ಮಾಡ್ತಾರೆ. ನಾವೆಲ್ಲರೂ ಏನು ಇವತ್ತು ಜನವರಿ 26 ಇರ್ತೀವಿ ಈ ದಿವ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋ ಏನಂತಂದ್ರೆ ನಾವು ನಮ್ಮ ಊರಲ್ಲಿ ನಮ್ಮ ಓಣಿಗಳಲ್ಲಿ ಎಲ್ಲ ದೇವಸ್ಥಾನಗಳು ಅಲ್ಲಿ ಹೋಗಿ ನಾವು ವಿನಂತಿ ಮಾಡ್ಕೊಂಡು ವಾರಕ್ಕೆ ಒಂದು ದಿನ ನಾವೇನಂದ್ರೆ ನಾಲ್ಕೇ ಜನ ಇರಲಿ ಐದೇ ಜನ ಕ್ರಮೇಣ ಬೆಳ್ಕೊಂಡು ಹೋಗುವಂತದ್ದು ಬೆಳ್ಕೊಂಡು ನಾವು ಉಪಾಸನೆಯನ್ನ ಪ್ರಾರಂಭ ಮಾಡುವಂತ ಹೇಳ್ತಾ ಈಗ ತಮ್ಮೆಲ್ಲರ ಪರವಾಗಿ ಬಲಪೂಜೆ ಗುರುಗಳಲ್ಲಿ ವಿನಂತಿ ಮಾಡ್ಕೊತೀನಿ. ನಮ್ಗೆ ಮಹಾರಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಮನಸ್ಸನ್ನು ಕೊಡ್ರಿ, ನಾಮಸ್ಮರಣೆ ಮಾಡೋದಕ್ಕೆ ಹೆಚ್ಚಿನ ಮನಸ್ಸನ್ನು ಕೊಟ್ಟು ನಮ್ಮನ್ನ ಭಗವಂತನ ಕಡೆ ಕರ್ಕೊಂಡು ಹೋಗಿ ಅಂತ ಬಲಪೂಜೆ ಗುರುಗಳಲ್ಲಿ ಕೇಳ್ಕೊಂಡು ಇವರ ಆಶೀರ್ವಚನವನ್ನು ಮಾಡಬೇಕಂತ ಕೇಳ್ಕೊಂಡು
ದೇಹಾಪತಿ ತಾಲೂಕು ನೀವು ಪ್ರಿನ್ಸಿಪಲ್ ಮೂರು ಜನ ಗುರುಕಡೆ ಮೇಳಕ್ಕೆ ನಮಸ್ಕಾರ ಚೈತನ್ಯ ರಾಮ ರಾಮ ಬೋಲು ಸೀತಾರಾಮ ರಾಮ ಗುರು ರಾಮ ರಾಮ ಬೋಲು ಸೀತಾರಾಮ ರಾಮ ಗುರು ರಾಮ ರಾಮ ಬೋಲು ಸೀತಾರಾಮ ರಾಮ ಬೋಲು ಸೀತಾರಾಮ ರಾಮ ಬೋಲು ರಾಮ ರಾಮ ಸೀತಾರಾಮ ರಾಮ ಬೋಲು ರಾಮ ರಾಮ ಸೀತಾರಾಮ ರಾಮ ಬೋಲು ರಾಮ ರಾಮ ಬೋಲು 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 ಸೀತಾರಾಮ ರಾಮ ಬೋಲೋ ರಾಜಾ ರಾಮ ರಾಮ ಬೋಲೋ 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 ಸೀತಾರಾಮ ರಾಮ ರಾಮ ಕೀ ಜೀವನ ಪ್ರಪಂಚದಲ್ಲಿ ಮನುಷ್ಯ ಜೀವನದ ಒಂದು ರಹಸ್ಯದಲ್ಲಿ ಮನುಷ್ಯ ಜೀವನದ ವಾಸ್ತವಿಕತೆ ಕೇವಲ ಒಬ್ಬರಿಗೆ ತಿಳಿದು ಯಾರಿಗೆ ಅಂದ್ರೆ ಸತ್ಪುರುಷರಿಗೆ ಅದರ ಮರ್ಮೇನದನ್ನು ಸತ್ಪುರುಷರಿಗೆ ಮಾತ್ರ ತಿಳಿದು ಇವತ್ತು ನಾವು 23ನೇ ಶತಮಾನದ ಈ ವೈಜ್ಞಾನಿಕ ಸಂಸ್ಕೃತಿಯ ಬ್ರಹ್ಮಚ ಅವಸ್ಥೆಯಲ್ಲಿದ್ದೀವಿ. ಜೀವನದ ಎಲ್ಲಾ ಕ್ಷೇತ್ರಗಳನ್ನ ವಿಜ್ಞಾನ ಏನ್ ಮಾಡಿದೆ ಅಂದ್ರೆ ತುಂಬ ಹೇಗಿದೆ ಮತ್ತು ಅದ್ರ ಜೊತೆಗೇನೆ ನಮ್ಗೊಂದು ಬಹಳ ದೊಡ್ಡ ಭ್ರಮ ಏನ್ ನಿರ್ಮಾಣ ಮಾಡಿದೆ ಅಂದ್ರೆ ಇದೇ ಮನುಷ್ಯ ಜೀವನದ ಏನು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂತ ಲಕ್ಷಣ ಹಿಂಗಿರೋದೇ ಮನುಷ್ಯ ಜೀವನದ ಲಕ್ಷಣ. ಹಿಂಗಿದ್ದು ಬಿಟ್ರೆ ಆಯ್ತು ಹೆಂಗ ಅಂದ್ರೆ ಬಹಳಷ್ಟು ದುಡ್ಡು ಗಳಿಸ್ಬೇಕು, ಬಹಳಷ್ಟು ಈ ದೃಶ್ಯದಲ್ಲಿರ್ತಕ್ಕಂತ ಪ್ರಪಂಚದಲ್ಲಿರ್ತಕ್ಕಂತ ವಸ್ತುಗಳನ್ನ ಸಂಗ್ರಹ ಮಾಡಿಕೊಂಡು ಅವುಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗ ಮಾಡಿಕೊಂಡು ಅವುಗಳ ಸೇವನೆ ಮಾಡಿಕೊಂಡು ನಾವು ಸುಖವಾಗಿರಬಹುದು ಅನ್ನುವಂತಹದ್ದು ಒಂದು ಬಹಳ ದೊಡ್ಡ ಭ್ರಮ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಬಹಳಷ್ಟು ಜನರು ಚಿಂತನೆ ಮಾಡ್ತಾ ಇದ್ದಾರೆ. ನಮಗೂ ಬಹಳ ವರ್ಷಗಳ ಅನೇಕ ವರ್ಷಗಳಿಂದ ನನ್ನವರಿದ್ದಾಗಿದ್ರು ಯಾವಾಗ ಇದ್ರೊಳಗಿಂದ ಇದ್ರೊಳಗೆ ಬಂದಿ ಭಾವಾಗಿಂತ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೀವಿ. ನಮ್ಗೆ ಆಶ್ಚರ್ಯ ಅನಿಸ್ತದ ವಾಸ್ತವಿಕವಾಗಿ ನಮ್ಗೆ ಯಾರು ಅಂಬೋದು ನಮ್ಗೆ ಅರ್ಥ ಆಗಿಲ್ಲ. ಹೂವೆ ಮಾಡಿ ನಾನು ಯಾರು ಎಷ್ಟು ಜಟಿಲದ ಈ ಪ್ರಶ್ನೆ ಅಂತಂದ್ರೆ ಯಾರಿಗೆ ಈ ಪ್ರಶ್ನೆ ಬಗ್ಗೆ ಅರಿತು ಅವನು ಏನ್ ಮಾಡಿದ ಅಂದ್ರೆ ಒಂದು ಹುಟ್ಟಿ ಬಂದು ಮನುಷ್ಯನ ಪಡ್ಕೊಂಡು ಬಂದದ್ದು ಸಾಧ್ಯ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ 99.99% ಜನರಿಗೆ ಈ ಪ್ರಶ್ನೆ ಅದೊಂದು ಪ್ರಶ್ನೆ ಅನ್ನೋದೇ ಅವರಿಗೆ ಪ್ರಶ್ನೆ ಆಗಿಲ್ಲ. ಜೀವನದಲ್ಲಿ ಇದೊಂದು ಪ್ರಶ್ನೆ ಅದಪ್ಪ ಅನ್ನೋದೇ ಅವರಿಗೆ ಪ್ರಶ್ನೆ ಆಗಿಲ್ಲ. ಇಂಥ ಒಂದು ಪ್ರಶ್ನೆ ಇರ್ತದೆ ಅನ್ನುವಂಥದ್ದೇ ಏನಾಗಿಲ್ಲ ಅಂದ್ರೆ ಅವರಿಗೆ ಪ್ರಶ್ನೆ ಆಗಿಲ್ಲ.
ಅಷ್ಟೊಂದು ಇದ್ರೊಳಗೆ ನಾನು ಸಮರಸಾಗಿಬಿಟ್ಟೆ. ಈ ದೇಹನ ನಾನು ಅರ್ಥಾತ್ ಏನು ಅನ್ನೋದು, ಈ ದೇಹ ಸಂಬಂಧ ಪಟ್ಟಿರ್ತಾರ ನಂದು. ಈ ದೇಹದೊಳಗೆ ಇವತ್ತು ಮುಂಜಾನೆ ನಾನು ಸಹಜವಾಗಿ ಮನುಷ್ಯ ಆಗುತ್ತೀನಿ. ಈ ದೇಹದೊಳಗೆ ನಾನು ಎಲ್ಲಿದ್ದೀನಿ ತೋರಿಸ್ರಿ ಅಂತ ನಮ್ಗೆ ಯಾರ್ಯಾರು ತೋರಿಸಿ ಬರ್ತೇನೆ. ಈ ದೇಹದೊಳಗೆ ನಾ ಎಲ್ಲಿದ್ದೀನಿ, ನಾ ಏನು 24 ತಾಸು ನಾನು 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 ಅಂತ ಅನ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವೋ ಆ ನಾನು ಈ ದೇಹದೊಳಗೆ ಎಲ್ಲದ, ತಲೆಯಾಗದನೋ ಹತ್ಯಾಗದನೋ ಅಥವಾ ಕಾಲಾಗದನೋ ಕೈಯಾಗದನೋ. ಮಹಾರಾಜ್ ಕಡೆ ಒಬ್ರು ಬಂದು ಏನಂದ್ರು, ಮಹಾರಾಜ್ ನಾನು ಇಂತಿಂತ ದೇಶಕ್ಕೋಗಿ ಇಂತಿಂತ ಚಮತ್ಕಾರ ನೋಡಿ ಬಂದೆ ಅಂತ ಅಲ್ಲ. ಸೆವೆನ್ ಮಂಡಲ್ಸ್ ಆಫ್ ದಿ ವರ್ಲ್ಡ್ ಈ ಮಾತೇನು ಹೆಚ್ಚಿಗೆಯಾಗ್ಯವ. ಇಂತಿಂತ ದೇಶಕ್ಕೋಗಿ ಇಂತಿಂತ ಚಮತ್ಕಾರ ನೋಡಿ ಬಂದೆ. ಅರ್ಥಾತ್ ಏನು ಅಂದ್ರೆ, ಒಂದ್ರೆ ಪ್ಲೇಟೋ ಹೇಳಿದ ಫಿಲಾಸಫಿ ಸ್ಟಾರ್ಟ್ಸ್ ಇನ್ ವಂಡರ್. ಈ ವಂಡರ್ ಬೇರೆ, ಈ ವಂಡರ್ ಬೇರೆ. ಫಿಲಾಸಫಿ ಸ್ಟಾರ್ಟ್ಸ್ ಇನ್ ವಂಡರ್, ಚಮತ್ಕಾರದೊಳಗಿಂದ ತತ್ವಜ್ಞಾನ ನಿರ್ಮಾಣ ಆಗ್ತದೆ. ಅದೇ ಏನಂತ ಚಮತ್ಕಾರ, 4,000 ವರ್ಷಗಳ ಹಿಂದನೇ ಕೃಷ್ಣ ಹೇಳಿದ ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೆ ನಮ್ ಆಶ್ಚರ್ಯವತ್ ಕೊರತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶುತ್ವಾಪ್ಯೇನಂ ವೇದನತೆ ಇವ ಕಶ್ಯತಿ ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೆ ನಮ್. ಒಬ್ಬ ಕೆಲವರು ಆಶ್ಚರ್ಯದಾಗ ನೋಡ್ತಾರೆ ಈ ಜಗತ್ತನ್ನು. ಒಂದ್ಕಡೆ ಬೆಸರ ಪ್ರವಚನ ಏನಾದ್ರು ಬಾಕಿ ಏನ್ ಮಾಡಬೇಡ್ರಿ, ಸಮುದ್ರದಲ್ಲಿ ಹೋಗಿ ನಿಂತಲ್ಲಿ ಜಾರು ಮಾಡ್ರಿ. ಏನ ಬಹಳವಾಗಿರ್ತಕ್ಕಂಥ ಈ ಜನರ ಕಥಾತೆ ಸಂಗ್ರಹ ಎನ್ನುವುದನ್ನು ಲಕ್ಷಾವಧಿ ವರ್ಷಗಳಿಂದ ಅದೇನು ಒಂದು ಲೀಟರ್ ಹೆಚ್ಚಾಗಿಲ್ಲ, ಒಂದು ಲೀಟರ್ ಕಡಿಮೆ ಆಗಿಲ್ಲ. ಅರ್ಥಾತ್ ಏನ್ ಆಗಬಹುದಾಗಿತ್ತು ಅಂದ್ರೆ ಭೂಮೆಲ್ಲಾದ್ರೂ ಮುಳಿ ಹೋಗ್ಬೋದಾಗಿತ್ತು. ಅಷ್ಟು ನೀರು ಅದರ ಮೂರು ಭಾಗ ನೀರು, ಒಂದು ಭಾಗ ಭೂಮಿ ಅದ ಬರೆ. ಆದ್ರೆ ಅದು ಇವತ್ತಿಗೂ ಏನದ, ಭೂಮಿ ಅಂತ ಉಳ್ದ. ಅದ್ರಲ್ಲಿ ನಾವು ನೋಡ್ತೀವಿ ಮಳೆಗಾಲದಲ್ಲಿ ಎಂತೆಂತ ನದಿಗಳು, ಎಂತ ವಿಸ್ತಾರವಾಗಿರ್ತಕ್ಕಂತ ನದಿಗಳು ಬಂದು ಅದರಲ್ಲಿದ್ದು ಒಂದು ಸಲ ಬರ್ರು 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 ಆಪೂರ್ಣೆ ಮಾಡ ಮಜರ ಪ್ರತಿಷ್ಠಂ ಸಮುದ್ರ ಮಾಪ ಪ್ರತಿ. ನಾವು ನೋಡಿದ್ವಿ ನರ್ಮದಾ ನದಿಯನ್ನು ಮಳೆಗಾಲದಲ್ಲಿ ಅಲ್ಲಿದ್ವಿ ಸಮುದ್ರ ದಂಡಿಗೆ 12 ಮೈಲು ಅಗಲು ಆಗಿ ಆ ನರ್ಮದಾ ನದಿಯನ್ನು ಸಮುದ್ರ ಕೂಡಿಸಿತ್ತು. ಎಷ್ಟು ನೀರು ಬರ್ತಿರ್ಬೋದು, ಇದು ಒಂದು ಬರೀ ನರ್ಮದಾ ನದಿ ಇದೆ. ಗಂಗಾ ನದಿ, ಯಮುನಾ ಅಂತ ಯಮುನಾ ಬೇರೆ ಇಲ್ಲ, ಕೃಷ್ಣಾ ನದಿ, ಇಂತ 1,000 ನದಿಗಳು ಹೋಗಿ ಆ ಸಮುದ್ರವನ್ನು ಸೇರಿದ್ರೆ ಆ ಸಮುದ್ರ ಏನು ಒಂದು ಕೂಡ ಮ್ಯಾಲ ಬರುದಿಲ್ಲ ಬರ್ತಿತ್ತು ಅಂದ್ರೆ ಎಂಥ ಭಯಾನಕ ಪರಿಸ್ಥಿತಿ ಇತ್ತು. ಆಮೇಲೆ ಬೇಸಿಗೆಯಲ್ಲಿ ಎಲ್ಲ ನದಿ ಬಗ್ಗೆ ಹೋಗಿ ಬಂದ ಹನಿ ನೀರು ಸಮುದ್ರ ಸೇರದೆ ಇದ್ದು ಅದೇನು ಒಂದು ಕೂಟಿ ನಿಂದ ಹೋಗುದು ಆಶ್ಚರ್ಯವತ್ ಪಶ್ಚಿ ಕಟ್ಟಿದೆ. ಏನು ಆಶ್ಚರ್ಯದ ಲಕ್ಷಣವಾಗಿರ್ತಕ್ಕಂಥ ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಮುಂಜಾನೆ ಎದ್ದು ಕೂಡ ನಮ್ದು ಏನು ರೋಟಿ ಕಪಡ ಮಕಾನದ ಬೆನ್ನು ಹತ್ತೀವಿ, ಅದನ್ನು ಬಿಟ್ಟು ಬೇರೆ ಏನೇನು ಒಂದು ತಲೆಗೆ ಬರುವುದು ದುಡ್ಡು ಕಳಿಸೋದು ಅಂತ ಬಿಟ್ಟರೆ ಕಷ್ಟದಲ್ಲಿ ನಾವು ಸಂಕುಚಿತವಾಗಿ ತಿಳಿಯ 24 ತಾಸು ಈ ದೇಹ ಪೋಷಣೆ, ದೇಹದ ಲಾಲನೆ ಪಾಲನೆ, ಇದಕ್ಕೆ ನಾವು ಅನೇಕ ಪ್ರಕಾರದಿಂದ ದೇಹವನ್ನು ಸುಖವಾಗಿ ಇರಬೇಕು, ಸುಖ ಅನುಭವಿಸಬೇಕು ಅನ್ನೋದ್ರೊಳಗೆ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಮುಳಿಗೆ ಹೋಗಿಬಿಟ್ಟಿವಿ. ವಿಜ್ಞಾನ ನಮ್ಗೆ ನಮ್ಮನ್ನು ಮತ್ತಷ್ಟು ಎಂಥ ಒಂದು ಜೀವನದ ಕಡೆಗೆ ತಗೊಂಡು ಹೊಂಟದ ಅಂದ್ರೆ ಆ ಜೀವನಕ್ಕೆ ಏನೂ ಅರ್ಥಿಲ್ಲ ಅನ್ನುವಂತ ಜೀವನದ ಕಡೆಗೆ ತಗೊಂಡು ಹೊಂಟದ. ನಮ್ಮ ಅರ್ಥನ ಕಲ್ಪನಾನ ಕೊಡ್ಬಾರ್ದು. ಮತ್ ನಾವು ಏನ್ ಮಾಡ್ಕತ್ತೀವಿ ಅಂದ್ರೆ ಅದ್ರೊಳಗೆ ಅಭಿಮಾನ ಪಡ್ಕೊಳ್ತೀವಿ, ನಾನು ಇಷ್ಟು ಸಂಪಾದನೆ ಮಾಡಿದೆ, ನಾನು ಅಷ್ಟು ಸಂಪಾದನೆ ಮಾಡಿದೆ. ಅವನಿಗೆ 60 ಲಕ್ಷ ಪ್ಯಾಕೇಜು, 70 ಲಕ್ಷ ಪ್ಯಾಕೇಜು,
ಏನ್ ಮಾಡ್ತಾನ್ರಿ ಕುಮಾರ್ರು? ಹತ್ತು ಪೈಸೆ ಅದ್ರಿಗೆ ಅಂತಕ್ಕಂಥ ಪೂರ್ವಕವಾಗಿ ಅದ ಏನು ಹತ್ತು ರೂಪಾಯಿ ಪೈಸೆದಾಗಿ ಅಂತ ಯಾರು ಕೊಡೋ ಬುದ್ಧಿ ಅದ ಅಂತ ಅರವತ್ತು ಲಕ್ಷ ಪ್ಯಾಕೇಜ್ ನಾವು ಎಷ್ಟರ ಸ್ವಾರ್ಥಿ ಆಗಿರ್ತಿರ್ತೀವಿ ನಾವು. ಇವತ್ತು ನಮ್ಮ ವಿಜ್ಞಾನ ಏನದ ಎಲ್ಲ ದೃಷ್ಟಿಯಿಂದಲೂ ನಮ್ಮ ವ್ಯಕ್ತಿತ್ವವನ್ನ ಏನ್ ಮಾಡಿಕತ್ತದ ಅಂತಂದ್ರ ಅಕ್ಷರಶಃ ಅದನ್ನ ಏನ್ ಮಾಡಿಕತ್ತೆ ಆಸುರಿ ಭಾವದ ಗಳಿತು ಪಾಶವಿ ಭಾವದ ಗಳಿತು ಮಾಡ್ತದ. ಹಠಾತ್ ಏನು ಅಂದ್ರ ನಾವು ಏನು ಸಂಪಾದನೆ ಮಾಡ್ತೀವೋ ಅದನ್ನ ನಾವೇ ಉಪಭೋಗ ಮಾಡಬೇಕು, ಇನ್ನೊಬ್ಬರಿಗೆ ಅದನ್ನೇನು ಹಠಾತ್ ಉಪಯೋಗ ಮಾಡಬಾರದು ಮಾಡುವಂತ ಬುದ್ಧಿ ಇಲ್ಲ. ನಮ್ಮ ಬುದ್ಧಿ ಒಳಗೆ ಆಸುರಿ ಭಾವನೆ ದಿವಸಕ್ಕೆ ದಿವಸಕ್ಕೆ ತುಂಬಾ ಹೋಗಿ ಇಷ್ಟ ಆಗಿ ಆದ್ರಿಂದ ನಾವು 24 ತಾಸು ದೇಹದ ಪೋಷಣೆ ರಕ್ಷಣೆ ಸಂಹರಣೆ ಅರ್ಥಾತ್ ಏನು ಅಂದ್ರೆ ಅನೇಕ ಆದ್ರಿಂದ ನಾವು ಅದನ್ನ ಐಷಾರಾಮದಲ್ಲಿ ಇಲ್ಲಿ ಪ್ರಯತ್ನ ಮಾಡುದು ಎಷ್ಟು ಪ್ರಕಾರದ ಐಷಾರಾಮದ ಸಾಮಾನುಗಳು ಅರ್ಥಾತ್ ಹಾಸಿಗೆ ಹೊದಿಕೆ ಊಟದ ಆಸನಗಳು ಪಾತ್ರೆ ಪಡಗ ಯಂತ್ರಗಳು ತಂತ್ರ ಮನೆಯೊಳಗೆ ತುಂಬಿ ತುಳುತ್ತಾವ. ಇದರಿಂದ ನಾವು ಯಾವ ಪುರುಷಾರ್ಥ ಸಂಪಾದನೆ ಮಾಡಿ ಮಹಾರಾಜರು ಮುಂಬೈನಲ್ಲಿದ್ದಾಗ ಗುಂದಾವಳಿಯಿಂದ ಮುಂಬೈಗೆ ಹೋಗಿದ್ರು. ಅವಾಗ ಮಹಾರಾಜ ಮಳೆಗಾಲ ಇತ್ತು. ಮಹಾರಾಜರು ಕೇಳಿದ್ರು ಗುಂದಾವಳಿಯವರಿಗೆ ಎಲ್ಲ ಹೆಂಗ ಆರಾಮದಾಗಿದ್ರು ಎಲ್ಲ ಆರಾಮದಲ್ಲಿ ನಿಮ್ ಕೋರಿ ಬಹಳ ಸೋರ್ತದ. ಮಹಾರಾಜರು ಹೇಳಿದ್ರು ನಿಮ್ ಕೋರಿ ಬಹಳ ಸೋರ್ತದ ಇರ್ಬೋದು ತಕ್ಕ ಮಳೆಗಾಲದಲ್ಲಿ ಬಾಕರು ಸೋರ್ತದ ಇರ್ಬೋದು ನಡೀತದ. ಅಷ್ಟು ಸಿದ್ಧಿ ನವನಿಧಿಗಳು ಅವ್ರ ಬಾಗಿಲ್ದಾಗ ಕಸ ಉಳುತ್ತಿದ್ರು. ಆದ್ರೆ ಅದೆಲ್ಲ ಬೇಕಾಗಿದ್ದಿಲ್ಲ. ಅರ್ಥಾತ್ ಅದಕ್ಕೆ ಮಹಾರಾಜರು ಕೇಳಿದ್ರು ನಾವು ಇಂತಿಂತ ದೇಶಕ್ಕೆ ಹೋಗಿ ಇಂತಿಂತ ಅಷ್ಟೇ ನೋಡ್ಬೇಕು ನೀವು. ಮಹಾರಾಜರಂದ್ರು ಅಷ್ಟೇ ನೋಡೋ ಸಲುವಾಗಿ ನೀವು ಅಷ್ಟೇ ದೂರಬಹುದು ಹೇಳ್ತೀವಿ ಅದೇನ್ರಿ ನಮ್ಮೊಳಗೆ ಅಷ್ಟು ಆಶ್ಚರ್ಯ ದೇವ ನಮ್ಮೊಳಗನೆ ಎಷ್ಟು ಆಶ್ಚರ್ಯವ ನೋಡಿ. ಯಾವ ನಾನು 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 ಅಂತ ಆಯುಷ್ಯ ಎಲ್ಲ ಹೊಡ್ಕೋತೀವೋ ಆ ನಾನು ಯಾರಿಗೆ ಗೊತ್ತದೇನ್ರಿ? ದೇಹ ನಾನು ಅಂದ್ರ ಅಂತ ಅಂದ್ಕೊಂಡಿವಿ ಅಂದ್ರ ಈ ಕೈ ಅಂದ್ರೆ ಯಾರು ಏನಿದ್ರು ಅಂದ್ರೆ ನಂದು ಅಂತ ನಾನು ಈ ಕೈ ನಂದು ಯಾವ ನಂದು ಅಂದ್ರೆ ನಾನಾಗ ಶಕ್ತದೆ. ಮನಿ ನಂದು ಅಂದ್ರದ್ ಮನಿ ನಾನಲ್ಲ. ಕೈ ನಂದು ಅಂದ್ರ ಕೈ ನಾನಲ್ಲ. ಕಾಲು ನಂದು ಅಂದ್ರ ಕಾಲು ನಾನಲ್ಲ. ತಲೆ ನಂದು ಅಂದ್ರ ತಲೆ ನಾನಲ್ಲ. ಈ ದೇಹ ನಂದು ಅಂದ್ರ ದೇಹ ನಾನಲ್ಲ. ಮನಸ್ಸು ನಂದು ಆದ್ರ ಮನಸ್ಸು ನಾನಲ್ಲ. ಪ್ರಾಣ ನಂದು ಆದ್ರಿಂದ ಪ್ರಾಣ ನಾನಲ್ಲ. ಬುದ್ಧಿ ನಂದು ಆದ್ರಿಂದ ಬುದ್ಧಿ ನಾನಲ್ಲ. ಅದೇ ನಂದು ನಾನು ಮನೋಬುದ್ಧಿ ಅಹಂಕಾರ ಚಿತ್ತಾದಿ ನಾಹಂ ನಚ ಶ್ರೋತ್ರ ದಿಕ್ವೇ ನಚ ಗ್ರಾಮ ನೇತ್ರೇ ನಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವ. ಹುಟ್ಟಿದ ಇವತ್ತಿನ ತನಕ ನಾವು ನಮ್ಮ ಬಗ್ಗೆ ಏನ್ ಕೇಳಿವಿ ಮತ್ತು ತಿಳ್ಕೊಂಡಿವಿ ಅದೆಲ್ಲ ಬಾಲು ಸರಿಸಿದ ಮನೆಗೆ ಏನು ಉಳಿತದನು ಅಲ್ಲ. ಜನ್ಮಾದಾಗಪಾಸೂನ್ ಆಸ್ಪತ್ರೆಯಲ್ಲಿ ಮೀ ಮಾಜಿ ವಿಷಯ ಐಕಲೇ ಆಹ ಅಲ್ಲಿ ಮಾನಲೇ ಆ ತುಂಬಿ ದೇಶಗಳ ಅಮಾನ್ಯಕರ ಮತ್ತೆ ದೇಶ ಇಲ್ಲಕರಾಗಿ ದೇಶ ತುಂಬಿ ಆ ನಾನು ನಾನು ಗಳಿಸಿ ಹುಡುಗಿದ್ದೀನಿ ಅಲ್ಲ. ನಾ ಬ್ರಾಹ್ಮಣ ಇದ್ದೀನಿ ಅಲ್ಲ. ಬಾಗು ಸರಿಸರಿ ನಾನು ಶಾಲೆ ಇದ್ದೀನಿ ಅಲ್ಲ. ನಾ ಶ್ರೀಮಂತ ಇದ್ದೀನಿ ಅಲ್ಲ. ನಾ ಚಂದ ಇದ್ದೀನಿ ಅಲ್ಲ. ಕೊನೆಗೆ ಏನ್ ಉಳಿತದ ಅಲ್ಲ. ಕೊನೆಗೆ ಏನ್ ಉಳಿತ ಅಂದ್ರೆ ಕೇವಲ ನಾನು ಇರುತ್ತೇನೆ ಇಷ್ಟ ಉಳಿತು ಅದಕ್ಕೆ ಕೈವಲ್ಯ ಅಂತ. ಅದು ಒಂದನ್ನು ಬಿಟ್ಟು ಉಳಿದದ್ದೆಲ್ಲ ಏನದನೋ ನಿರರ್ಥಕವಾಗಿರ್ತಕ್ಕಂಥ ಮಿಥ್ಯ ಆಗಿರ್ತಕ್ಕಂಥ ಅದಕ್ಕೆ ನಾವೇನಂತೀವಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್ ಶುದ್ಧ ಇರುವಿಕೆ. ಅದೇ ಹೆಂಗದ ಅಂದ್ರೆ ಕಾನ್ಸಿಯಸ್ನೆಸ್ ನೋಡೋದು ಅರಿವಿನ ಭಾವದಲ್ಲಿರ್ತಕ್ಕಂಥ ಪ್ಯೂರ್ ಕಾನ್ಸಿಯಸ್ನೆಸ್. ಆ ಅರಿವಿನೊಳಗೆ ಮತ್ತೊಂದು ಏನೂ
ಮಿಶ್ರಣ ಇಲ್ಲ, ಆ ಇರುವಿಕೆ ಒಳಗೆ ಮತ್ತೊಂದು ಏನು ಮಿಶ್ರಣ ಇಲ್ಲ. ಅಂತ ನಾನು ಅಂತ ತಿಳ್ಕೊಂಡು ತಿಳ್ಕೊಳ್ಳೋದನ್ನೇ ಕೋಟಿ ಕೋಟಿ ಗಟ್ಟಲೆ ಜನರ ಜೀವನದ ಮುಖ್ಯವಾಗಿರ್ತಕ್ಕಂತ ಧ್ಯೇಯ. ಅದರೊಳಗೆ ಕೋಟಿ ಕೋಟಿ ಗಟ್ಟಲೆ ಜನರಿಗೆ ಅದು ಇವತ್ತಿನ ತನಕ ಅರ್ಥ ಆಗಿದೆ. ಫೀಲಿಂಗ್ ಇಸ್ ನಾಲೆಜ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅನುಸೋದ ಜ್ಞಾನವೇ ಹೊರತು ತಿಳ್ಕೊಳ್ಳೋದಲ್ಲ. ಪುಸ್ತಕ ಓದಿ ನಾನು ಬ್ರಹ್ಮ ಇರುತ್ತೇನೆ ಅಂತ ನಾನು ತಲೆ ಬಳಿತೇನೆ ಅನ್ನೋದು ಏನಲ್ಲ ಅಂದ್ರೆ ಜ್ಞಾನದ. ನಾನು ಬ್ರಹ್ಮ ಇದ್ದೀನಿ ಅಂತ ಅನಿಸುವ ಅನುಸೋದ ಜ್ಞಾನ. ನೀವು ವಿಜ್ಞಾನ ಏನ್ ಬೇಕಾದಷ್ಟು ಸಾಧಿಸಲಿ, ಬೇಕಾದಷ್ಟು ಸಂಪಾದನೆ ಮಾಡಿ. 24 ಅಥವಾ ಏನು ಅಂದ್ರೆ ಇನ್ನೂ 100 ವರ್ಷ 1000 ವರ್ಷಗಟ್ಟಲೆ ವಿಜ್ಞಾನ ನಿರ್ಮಾಣ ಆಗುವುದು ಸಹಿತ ವಿಜ್ಞಾನ ಏನದನು ಈ ದೇಹಕ್ಕನೇ ಉಪಯೋಗ ಆಗ್ತಕ್ಕಂಥದ್ದು ಹೊರತು ಅದರೊಳಗಿಂದ ನಮಗೆ ಸಮಾಧಾನ ಪ್ರಾಪ್ತ ಆದೀತು ಅನ್ನುವಂತ 3 ಕಾಲದಲ್ಲಿಯೂ ಶಕ್ತಿ ಇಲ್ಲ. ದೇಹವನ್ನ ಇನ್ನೂ ಅನೇಕ ಪ್ರಕಾರದಿಂದ ದೇಹದ್ದು ಉಪಚಾರ, ಅಲಂಕಾರ, ಆಭೂಷಣ, ಅದೇ ರೀತಿಯಾಗಿ ಆರೈಕೆ, ಆಹಾರ, ಆಸನಗಳು, ಶೇನಾದಿಗಳು ನಿರ್ಮಾಣ ಆಗಬಹುದು. ಈ ಬಟನ್ ಮತ್ತಿದ ಕೂಡಲೇ ಒಳಗೆ ಕೊಲೆ ಇಟ್ಟಿರೋ ಅಸ ಚಾದರ್ ಬರಲನ್ನು ಬಂದ್ಬಿಡ್ಬೋದು. ಕಾಪ್ನಲ್ಲಿ ಬಟನ್ ಮತ್ತಿದ ಕೂಡಲೇ ನಿಮ್ ಮುಂದೆ ತೇಗೋದು ಸಾಕು ಬರ್ಬೋದು. ಬಟನ್ ಮತ್ತಿದ ಕೂಡ ಅದರ ಇಂದ ಚಮಚೆ ಚಮಚೆ ಅನ್ನ ಸಾರು ಬಾಯಾಗಿ ಬರ್ಬೋದು. ಮಾಡರ್ನ್ ಟೈಮ್ಸ್ ಅಂತ ಒಂದು ಸಿನಿಮಾ ನೋಡಿದೆ, ಚಾರ್ಲಿ ಚಾಪ್ಲಿನ್ ಒಂದು. ಅದರೊಳಗೆ ಅವ್ನು ತಾಟೆ ಮುಂದೆ ಅದು ಇರ್ತದೆ, ಅದನ್ನ ಮಷಿನ್ ಚಾಲು ಮಾಡಿ ಕೂಡ ಅದು ಊಟಕ್ಕೆ ಹಾಕಲಿಕ್ಕೆ ಶುರು ಮಾಡ್ತಾರೆ. ಊಟ ಮಾನಸಿಕ ನಡಕ ಬಂದು ಬಿದ್ದು ಬಿಡ್ತಾರೆ. ಈ ವರ್ಷ ಹೋಗೋದು ರಕ್ಕ 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 ಹೋಗ್ತಾರೆ. ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಇವರೆಲ್ಲರಿಗೂ ಆಯುಷ್ ಸುಮ್ಮನೆ ಆಯುಷ್ ಇಟ್ಟಾದ್ರೆ ನಾವು ಸಾಯಿಬಾಬಾ ಅಂತ ಹೇಳಿ ಹೊಂತೀವಿ. ಎಂಥ ವಿಲಕ್ಷಣ ಪೂರ್ವ ಮಹಾತ್ಮರಾಗಿ ಹಠಾತ್ತೇನು ಸಾಯಿಬಾಬಾ ಅಂತೇಳಿ ದೇವೇಸ್ವಾಮಿಗಳು, ಮಹಾರಾಜರು, ಬ್ರಹ್ಮಾನಂದರು, ಸಮರ್ಥರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅದೇ ರೀತಿ ಇನ್ನೂ ಅನೇಕ ಸತ್ಪುರುಷರು ಅವರು ಈ ಸಂಪೂರ್ಣ ಈ ಜೀವನದ ಇತ್ತಾಗಿನ ಬಾಧು ಏನದನ್ನು ವಿಜ್ಞಾನ, ಅದರಿಂದ ಸಂಶೋಧನೆ, ಅದರಿಂದ ಜೀವನ ಬಹಿರಂಗವನ್ನು ಸಮೃದ್ಧ ಮಾಡಿಕೊಳ್ಳುವಂತ ಕಡೆಯಿಂದ ಅವರು ಸಂಪೂರ್ಣವಾಗಿ ಅತ್ತಾಗಿ ಬೆನ್ನ ಮಾಡಿ ಇತ್ತಾಗಿ ಮುಖ ಮಾಡಿ ಮಂತ್ರ ಎತ್ತಾಗ ಅಂದ್ರೆ ಅಂತರಂಗ ಯಾವುದರಿಂದ ದೇಹ ಬುದ್ಧಿ ನಿಧಾನವಾಗಿ ಕಡಿಮೆ ಆಗಿ ಆತ್ಮ ಬುದ್ಧಿ ಜಾಗೃತ ಆಗ್ತದ. ಹೆಂಗೆ ಆತ್ಮ ಬುದ್ಧಿ ಜಾಗೃತ ಆಗ್ತದೋ ಹಂಗಂದ್ರೆ ಮನಸ್ಸಿಗೆ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಆಗ್ತದ. ನಮಗೇನು ಅಂದ್ರೆ ಸಂಗೀತ ಕಲಿಬೇಕಾಗಿದ್ದು ನಾವೇನ್ ಮಾಡ್ತೀವಿ ಅಂದ್ರೆ ಉತ್ತಮ ಸಂಗೀತಗಾರರು ಕಣ್ಣು ಹತ್ತು ಅವ್ರ ಮನೆ ಕಸ ಉಡ್ತೀವಿ, ಬಾಂಡಿ ತೊಳಿತೀವಿ, ಅವ್ರ ಮಕ್ಕಳು ಕುಂಡಿ ತೊಳಿತೀವಿ, ಅವ್ರ ಮನೆಯಾಗಿ ಬಟ್ಟಿ ಬರೆಯಕ್ಕೆ ಒಗಿತೀವಿ. ಅರ್ಥಾತ್ ಏನು ಅಂತಂದ್ರ ಒಬ್ರು ಬ್ರಾಹ್ಮಣರು ದೇಶಪಾಂಡೆ ಅಂತ ಹೆಸರು, ಅವರು ಮುಸಲ್ಮಾನ ಕಡೆ ಸಂಗೀತ ಕಲಿತಿದ್ರು. ಅವ್ರವ್ರಿಗೆ ಮಾಂಸ ಮಾಡ್ಲಿಕ್ಕೆ ಕಲಿಸ್ತಿದ್ರು, ಮಾಂಸ ಮಾಡ್ಕೊಡ್ತಿದ್ರು. ಅವ್ರಿಗೆ ಏನ್ ಹೇಳ್ತಾರೋ ಅದನ್ನ ನಾವು ಮಾಡಿದಾಗ ಅವ್ರು ತಮ್ಮ ಅಂತಕರು ಎಲ್ಲ ವಿದ್ಯೆ ಅವ್ರಿಗೆ ಕೊಡ್ತಾರೆ. ಅವ್ರ ಮನಸ್ಸನ್ನು ಒಲಿಸಿಕೊಂಡಾಗ ಅವ್ರು ತಮ್ಮ ವಿದ್ಯೆ ಕೊಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಶಿಲ್ಪಕಲೆ ಪಂಡಿತ್ ಬಹಳ ದೊಡ್ಡ ವಿದ್ವಾನ್ ಇದ್ದಾರೆ. ಅವ್ನು ವಿದ್ವಾನ್ ನಮ್ಗೆ ಬೇಕು ಅಂದ್ರೆ ನಾವು ಅವನ ಹತ್ಬೇಕು, ಸೇವಾ ಮಾಡ್ಬೇಕು. ಮತ್ತೆ ಯಾವುದೇ ಒಂದು ಚಿತ್ರಕಲೆ ಅಥವಾ ಶಿಲ್ಪಕಲೆ ಅಥವಾ ಮತ್ತೇನಾದ್ರೂ ಯಾವಾಗ ಏನು ಬೇಕನ್ನಿಸ್ತದನು ಅದ್ ಯಾರ ಹತ್ರ ರಾಶಿ ರಾಶಿ ಗಟ್ಟಲೆ ಅದನ್ನು ಅವ್ರು ನಾವು ಬೆನ್ನ ಹತ್ತೀವಿ. ಹೆಂಗೋ ಹಂಗ ಈ ಜಗತ್ತಿನೊಳಗೆ ಸಮಾಧಾನ ಬೇಕು ಅಂದ್ರೆ ಆ ಲಂಗೋಟಿ ಹಚ್ಚಿಕೊಂಡು ಅವ್ರು ಬೆನ್ನ ಹತ್ತೀವಿ. ಯಾಕಂದ್ರೆ ಅವ್ರು ಹೊರತಾಗಿ ಪ್ರಪಂಚದ ಸಮಾಧಾನ ಅನ್ನುವಂಥದ್ದು ಈ ಜಗತ್ತಿನೊಳಗೆ ಅರ್ಥಾತ್ ಏನು ಅಂದ್ರೆ ಪ್ರಧಾನಮಂತ್ರಿ ಹಿಡ್ಕೊಂಡು ಕಸ ಉಡುಗವ್ರ ತನಕ ಯಾರಿಗೂ ಇಲ್ಲ. ಯಾಕಂದ್ರೆ ಆ ದಿಶಾನ ಅಲ್ಲ, ಸಮಾಧಾನ ಪಡ್ಕೊಳ್ಳುವಂತ ದಿಶಾನ. ನಾವು ಯಾವ ದಿಶಾ ದಿಕ್ಕಿನ ಕಡೆ ಹೊರಟೀವೋ, ಯಾವುದು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಲಿಕ್ಕೆ ಹತ್ತೀವೋ ಅದೇನಲ್ಲ ಅಂದ್ರೆ ಸಮಾಧಾನದ ವಿಷಯನ ಕೋಟಿ
ಗಂಟೆ ಕೊಟ್ಟು ತಂದು ನಿಮ್ಮ ಮನೆಯೊಳಗೆ ನೀವು ತುಂಬಿಟ್ಟು ಒಂದು ಸಹಿತ ಸಮಾಧಾನ ಅನಿತವನ್ನುವಂತಹದ್ದು ಈ ಜೀವನದೊಳಗೆ ಎಂದಿಗೂ ಚೆಕ್ಬೇಕು. ಮತ್ತು ನಾವು ಅಸಮಾಧಾನದೊಳಗೆ ಆಯುಷ್ಯ ಒಂದೊಂದು ಕ್ಷಣ ಕರೀಬೇಕಾಗಿ ಮತ್ತು ಆಯುಷ್ಯ ತುಂಬ ನಾವು ಅಸಮಾಧಾನವನ್ನು ಅನುಭವಿಸುವಾಗ ಮನೆ ತುಂಬ ಬೇಕಾದ ಐಶ್ವರ್ಯ ಮಕ್ಕಳು ಮನೆಗೆ ಹೆಂಡತಿ ಮತ್ತು ಏನು ಬೇಕು ಅದೆಲ್ಲ ಇದ್ರೂ ಸಹಿತ ಸಮಾಧಾನ ಇಲ್ಲ ಇಲ್ಲ ಇಲ್ಲ. ಸಮಾಧಾನ ಬೇಕು ಅಂದ್ರೆ ಇವ್ರದ್ದ ಬೆನ್ನ ಹಾಕ್ಬೇಕು, ಸತ್ಪುರುಷರ ಬೆನ್ನ ಹಾಕ್ಬೇಕು. ನಾವು ಅವ್ರು ಹೇಳಿದ್ದ ಮಾಡ್ಬೇಕು, ಅವ್ರು ಹೇಳಿದಂಗ ಮಾಡ್ಬೇಕು. ದುರಾಮಾಯಿಗಳಿಂದ ಸಾಮಾನ್ಯ ಅತ್ತಾದಿಯವ್ರ ಕಡೆಯಿಂದ ಸೇವಾ ಮಾಡಿಸ್ಕೊಂಡ್ರೆ ನಾವು ನೀವು ಕಲ್ಪನ ಮಾಡ್ಲಿಕ್ಕೆ ಶಕ್ತಿಲ್ಲ. ನಾಲ್ಕು ಮಂದಿ ಬರ್ಲಿಕ್ಕೆ ಶಕ್ತಿಲ್ಲ. ಅಷ್ಟು ಕಬ್ಬು ಕಬ್ಬಿನ ಹರಿ ಕಟ್ಟಿ ಇತ್ತು ಪಾಪಿ 14 ವರ್ಷದ ಹುಡುಗನ ತಲೆದಾಗಿಟ್ಟು ದುಗಾಮಾಯಿಗಳು ಹೇಳಿದ್ರು ನನ್ನ ಬಂದಂತೆ ಬಾ ಅಂತ ತಿಳ್ಕೊಂಡು ಡಕ್ಕು ತಿನ್ನಿ ಮುಳ್ಳು ಕಂಟಿ ಇದರೊಳಗೆ ದುಗಾಮಾಯಿಗಳು ಓಡ್ಲಿಕ್ಕೆ ಹತ್ರ ಮಹಾರಾಜರು ಅವ್ರ ಬೆನ್ನತ್ತಿ ತಲೆ ಮೇಲೆ ಇಂಥ ಒಂದು ಕಬ್ಬಿನ ಹರಿ ಹೊತ್ಕೊಂಡು ಅವ್ರ ಮನೆ ತನಕ ತಗೊಂಡು ಬಂದು ಅದೇ ನಮ್ಮ ಒಬ್ಬರದೇ ತನಗೇನು ಶರೀರದ ತಾಕತ್ ಬೇಕಾಗುದ್ರಿ ಒಳಗೆ ತಳಮಾಡಬೇಕಾಗ್ತದೆ. ನಾನು ಇವರಿಂದ ಏನ್ ಪಡ್ಕೊಳಿ ಬಂದಿನೋ ಅದನ್ನ ನಾನು ಏನ್ ಮಾಡಿ ಮಾಡ್ತೀನಿ ಅಂತ ಪಡ್ಕೊಂಡಿರ್ತೀನಿ. ದೇಹ ಸಮರ್ಪ ಅದಾಗೇನು ಅಂತ ದೇಹ ಏನೋ ಇಲ್ಲಿ ನಷ್ಟ ಆಗಿ ಹೋದ್ರು ಅಟ್ಟಿ ಇಹೈವತೆ ಇಹೈವತೆ ಅವೇದಿ ಅಸಿದ್ಧೆ ಮಸ್ತಿ ಅರ್ಥಾತ್ ಹೇಳ್ತಾರೆ ಏನು ಅಂದ್ರೆ ಜಬ್ಸೆ ಸುನಾ ಹೇ ಮೌತ ಹೀ ಕಾ ನಾಮ್ ಜಿಂದಗಿ ಸರ್ವೇ ಲಪೆ ಕಫನ್ ಕೋ ಕಾತಿಲ್ ಕೆ ಕೋಲ್ ಮೇ ಘೂಮ್ ರಹೇ. ನನಗೆ ಯಾವಾಗ ಕಲ್ಪನ ಬಂತು ತಿಳಿಯಿತು ಏನು ಅಂತಂದ್ರೆ ದೇಹ ಬುದ್ಧಿಯಿಂದ ಸಾಯೋದನ್ನೇ ನಾವು ನಿಜವಾದ ಜೀವಂತತನದಿಂದ ನಿಜವಾದ ಜೀವ ಅರ್ಥಾತ್ ಜೀವಂತ ನಾವು ನಿಜವಾಗಿಯೂ ಜೀವಂತ ಇದ್ದೀವಿ ಅನ್ನೋದ್ರ ಲಕ್ಷಣ ಅಂತ ನನಗೆ ಯಾವಾಗ ಕಲ್ಪನ ಬಂತು ಅವಾಗ ನಾನು ಏನ್ ಮಾಡಿದೆ ಅಂದ್ರೆ ಹೆಣ ಸುತ್ತು ಅರ್ಬಿ ತಲೆ ಸುತ್ತಿಕೊಂಡು ಅರ್ಥ ಏನು ಅಂದ್ರೆ ನಾ ಹೆಣ ಆಗ್ಲಿಕ್ಕೂ ತಯಾರಿದ್ದೀನಿ ಅನ್ನುವಂತ ಭಾವನೆ ಇಲ್ಲ. ಸರ್ ಅರ್ಥಾಂತ ಕಪನ್ಕು ಕಾತಿಲ್ಕೆ ಕೂಡ್ಬೇಕು. ನನ್ನ ಮೂರ್ ಮಾಡ್ತಕ್ಕಂಥ ಅವನು ಹುಡುಕೋದ ಹೊಂಟಿದ್ವಿ. ಓ ಗುರು ಗುರು ನನಿ ಹೇ ಜೋ ಶಿಷ್ಯ ಕಾ ಮೂನ್ ನನಿ ಕರ್ತಾ ದೇಹ ಭಾವದಿಂದ ಅವನನ್ನು ಸಂಹಾರ ಮಾಡುವುದನ್ನೇ ಏನಾದ್ರೂ ಶಕ್ತಿಲ್ಲ ಅಂದ್ರೆ ಅವನಲ್ಲಿ ಆತ್ಮ ಅವನಲ್ಲಿರ್ತಕ್ಕಂಥ ಆತ್ಮಭಾವವನ್ನು ಜಾಗೃತ ಮಾಡ್ಲಿಕ್ಕೆ ಶಕ್ತಿಲ್ಲ. ಇದು ನಮ್ಮ ಆಧ್ಯಾತ್ಮಿಕ ಭಾರತೀಯ ಸಹಸ್ರಾರು ವರ್ಷಗಳಿಂದ ಬಂದಿರತಕ್ಕಂಥ ಆಧ್ಯಾತ್ಮಿಕದ ಒಂದು ಏನು ಅಂತಂದ್ರೆ ಸಾರ ಆಧ್ಯಾತ್ಮದ ಅರ್ಥಾತ್ ಸರ್ವಸ್ವ. ಇದೇ ಬುದ್ಧಿನ ನಮ್ಮನ್ನು 24 ತಾಸು ನಮ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮನ್ನು ಅಸಂತುಷ್ಟ ಮಾಡ್ತಾ ಇದೆ, ಅಸಮಾಧಾನ ಮಾಡ್ತಾ ಇದೆ, ದುಃಖ ಚಿಂತಿ ಕಾಳಜಿ ಭಯ ಉದ್ವೇಗ ಅಶಾಂತಿ ಅಸಮಾಧಾನ ಇವೆಲ್ಲ ಮೂಲ ಕಾರಣ ಏನು ಅಂದ್ರೆ ದೇಹ ಬುದ್ಧಿ. ಈ ದೇಹ ನಾನು ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರ ಬರ್ತಾರೆ ಏನು ಅಂದ್ರೆ ಈ ದೇಹ ನಾನು ಅನ್ನುವಂತ ದೊಡ್ಡ ಸುಳ್ಳು ಇನ್ನೊಂದು ಯಾವುದೂ ಇಲ್ಲ. ಆ ಸುಳ್ಳನ್ನು ಕರಿ ಅಂತ ಮಾಡ್ಬಿಟ್ಟಿರೋದು ನಾವು ಈ ದೇಹ ನಾನು ಅನ್ನುವಂತ ಸುಳ್ಳು ಇನ್ನೊಂದು ಯಾವುದೇ ಇಲ್ಲ ದೊಡ್ಡ ಸುಳ್ಳು. ಇಹ ದೇಹದಿ ಮಯವು ಸರ್ವ ಪಾಪಂ ಸರ್ವ ಪಾಪಂ ಕಾ ಪಾಪ ಇದೆಲ್ಲ ಪಾಪಗಳ ಆತ್ಮರು ಇದು ಈ ದೇಹ ನಾನು. ಅದರೊಳಗೆ ಮತ್ತೆ ನಾವೇನು ನಾವು ಶ್ರೀಮಂತ ಇದ್ದೀನಿ ನಾವು ಸ್ಯಾನೆ ಇದ್ದೀನಿ ನಾವು ಹಂಗೆ ಇದ್ದೀನಿ ಅರೆ ಇದ್ದದ್ದು ಯಾರು ಈ ದೇಹ ನಿನ್ ಶಾಲೆ ತರ ಈ ತಾತ್ಪೂರ್ತಿಕವಾಗಿರ್ತಕ್ಕಂಥ ಮೆದುಳಿನ ಮೂಲಕವಾಗಿ ನಿನ್ನೊಳಗೆ ಇರ್ತಕ್ಕಂಥ ಬುದ್ಧಿ ಅದೆಲ್ಲರೂ ನಷ್ಟ ಆಗಿ ಹೋಗುವಂತಹದ್ದು ಇವತ್ತಿಲ್ಲ ನಾಳೆ ಸಾತ್ವಿಯಲ್ಲಿ ಎಲ್ಲ ಹೋದ್ರೆ ಅದು ಎಲ್ಲ ದೇಹ ಭಾವದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಎಲ್ಲಿವರೆಗೂ ನಾವು ದೇಹ ಭಾವದಲ್ಲಿ ಇದ್ದೀವೋ ಈ ದೇಹದ ನಾನು ಅಂತ ತಿಳ್ಕೊಂಡಿದ್ದೀವೋ ಆದ್ರಿಂದ ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಆಳಷ್ಟೇನು ಅಂತ ವಿದ್ಯೆಯನ್ನ ಕಲಿಸಿ ಕಲಿಸಿ ಪಂಡಿತನ್ನು ಮಾಡೋದಿಲ್ರಿ. ಪಂಡಿತರನ್ನು ಏನಾರ ಆ ಪಾಂಡಿತ್ಯವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ತ್ಯಾಗ ಮಾಡಿ ತೆಗಿ ಮುಗಿ ಆ 13 ಅಕ್ಷರಗಳನ್ನು ಆಯುಷ್ಯ ತುಂಬಾ ಅನುಭೂತ ಕೂಡಿ ಬರ್ತಾರೆ. ಬ್ರಹ್ಮಾನಂದ ಮಹಾರಾಜ ಹೇಳಿದ್ರು ನಾನು ನನ್ನ ಪಾಂಡಿತ್ಯವನ್ನು ಅರ್ಥಾತ್ ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ. ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಆಮೇಲೆ ಅವ್ರು ಬಂದ ಅಕ್ಷರ ಶಾಸ್ತ್ರವನ್ನು ಉಚ್ಚಾರ ಮಾಡಲಿಲ್ಲ.
ಅದಕ್ಕೆ ನಮ್ಗಿಂತಲೂ ಸಾಮಾನ್ಯ ಭಾಷೆಯಲ್ಲೇ ಮಾತಾಡ್ತಾರೆ. ಇವತ್ತು ಜಗತ್ತು ಬೇಕಾದಷ್ಟು ಈ ವೈಜ್ಞಾನಿಕ ಸಂಸ್ಕೃತಿಗಳ ಮೂಲಕವಾಗಿ ಪ್ರಪಂಚದಲ್ಲಿ ಇವತ್ತು ನಾವು ಏನು ಬೇಕಾದಷ್ಟು ನಮಗೆ ಅಷ್ಟೇ ತಿಳಿಸುವಂತಹ ರೀತಿಯಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಆಗುವುದನ್ನು ನಾವು ನೋಡಬಹುದು. ಆದರೆ ಇದು ನಿಜವಾಗಿಯೂ ಈ ಆಶ್ಚರ್ಯ ಏನಾದರೂ ಇದು ನಮ್ಮ ಜೀವನದ ನಿಜವಾದ ಪುರುಷಾರ್ಥ ಅಲ್ಲ, ನಮ್ಮ ಜೀವನದ ನಿಜವಾದ ಧ್ಯೇಯ ಅಲ್ಲಿ ನಮ್ಮ ಜೀವನದ ನಮ್ಗೆ ನಿರ್ವಹಿಸತಕ್ಕಂತಹ ಶಾಂತಿ ಸಮಾಧಾನ ಕೊಡುವಂತಹದ್ದಲ್ಲ. ಅದ್ರ ಬಗ್ಗೆ ಇರ್ತಕ್ಕಂತ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಏನಾಗಬೇಕು ಅಂದ್ರೆ ಅದರೊಳಗೆ ಏನು ಅರ್ಥ ಇಲ್ಲ ಅಂತ ತಿಳ್ಕೊಂಡು ನಿನ್ನೆ ನಮ್ಮ ಶಾಸ್ತ್ರಿಗಳು ಒಮ್ಮಕ್ಕಳು ಬಂದಿದ್ರಲ್ಲಿ ಅರ್ಥಾತ್ ಅಣ್ಣ ತಮ್ಮ ಇಬ್ರು ಬಂದಿದ್ರು, ವಾಚಸ್ಪತಿ ಮತ್ತು ಅವ್ರ ಅಣ್ಣ ವಿಶ್ವನಾಥ್. ಅವ್ರು ದೊಡ್ಡವ್ರು ಹೇಳಿದ್ರು, ಅವ್ರು ಹುಟ್ಟಂತು ನೌಕರಿ ಮಾಡಿದ್ರು. ಅವ್ರು ಹೇಳಿದ್ರು ನಾನು ಕಲ್ತದ್ರೊಳಗೆ ಏನು ಆಗ್ತಿಲ್ಲ ಅಂತ ನಮಗೆ ಈಗ ಗೊತ್ತಾಗ್ತು ನೋಡ್ರಿ. ಇದರೊಳಗಿಂದ ಏನೇನು ಸಂಪನ್ನ ಆಗುವುದಿಲ್ಲ ಅನ್ನುವಂತ ನನಗೆ ಈಗ ಗೊತ್ತಾಗ್ತದೆ. ಅದಕ್ಕೆ ಅವ್ರು ತಮ್ಮ ವಾಚಸ್ಪತಿ ಅಂದ್ರು ಕಲ್ತು ಬಳಕ್ಕೆ ಬಂದಾಗಬಹುದು ಅಂತೆ. ಆದ್ರೂ ಪರಿಸ್ಥಿತಿ ಹಿಂಗಲ್ಲ ಏನು ಅಂದ್ರ ನಾವು ಕಲಿತ ಒಳಗೆ ತಿಳ್ಕೊಳಿಕ್ ಹೋಗ್ಬೇಕು ಅಂತಂದ್ರ ಮತ್ತಿಷ್ಟು ಅದರ ಮಾಯಾ ಜಾಲ ಸಿಕ್ಕಿ ನಾವು ಅದೇನು ಅಂತಂದ್ರೆ ಮುಂದುವರೆದು ಹೋಗ್ತೀವಿ. ನಮಗೊಬ್ರು ಪುಣೆಯಲ್ಲಿ ಒಬ್ರು ಪ್ರಕಾಶ್ ಸುಂದರವಾದಂತ ನಮ್ ಜೊತೆಗೆ ಇರ್ತಿದ್ರು. ಅವ್ನು ಮ್ಯಾಲಿಂದ ಏನ್ ಹೇಳ್ತಿದ್ದ ಅಂದ್ರೆ ನಾನು ಎಂಕಾಮ್ ಓದಿಕತ್ತೀನಿ, ನನ್ಗೆ ಇದೆಲ್ಲ ಬೇಡ, ನಾನ್ ನಿನ್ ಜೊತೆಗೆ ಇರ್ತೀನಿ. ಅದನ್ನ ನೋಡೋಣ ಮುಂದೆ ಎಂಕಾಮ್ ಅಂತ ಮುಗಿದಿಂದು ಅಂತೀನಿ. ಎಂಕಾಮ್ ಮುಗೀತು, ಮುಗಿದ್ಕೊಳ್ಳಿ ಸ್ಟೇಟ್ ಬ್ಯಾಂಕ್ ಆಫ್ ಹೈದ್ರಾಬಾದ್ ನಲ್ಲಿ ಒಂದು ನೌಕರಿ ಹತ್ತಿ ನೌಕರಿ ಹತ್ತಿದ್ಕೊಳ್ಳಿ ಒಂದು ಪತ್ರ ಬರೋದು. ನಾನು ನಿಯಮಾವರದಾಗಿದ್ದೆ 77-78 ಒಂದು ಪತ್ರ ಬರೋದಾಗಿ ಇಲ್ಲೊಬ್ರು ಹುಡುಗಿದ್ದಾಳೆ. ಆಕಿ ಆಕೆ ಏನಿಲ್ಲ, ಆಕಿದ ಹಾರ್ಟ್ ಸ್ವಲ್ಪ ಇದು ಅದ ಡಿಸೀಸ್ ಅದ, ಸ್ವಲ್ಪ ದಿವಸದ ಅತಿಥಿ ಇದ್ದಾಳೆ. ಆದ್ರೆ ನನಗೆ ಅಕ್ಕಿಗೆ ಅಕ್ಕಿನ ನಾನು ಮದ್ವೆ ಮಾಡ್ಕೋಬೇಕಂತ ಮಾಡಿದ್ದೀನಿ. ಮತ್ತೆ ಏನ್ ಮಾಡಿದ್ದೀನಿ ಬಾಸರು ಅದು ಮಾಡ್ಕೋ. ಯಾಕೆ ಕೈ ಕತ್ತೀನಿ ಅಂದ್ರೆ ಮಾಡ್ಕೋಬಾರ್ದು ಬಿಡಬೇಕು ಅನ್ನುವಂತ ಏನೂ ಇಲ್ಲ. ನಮ್ಗೆ ನಮ್ಮ ಜೀವನ ಧ್ಯೇಯ ಕಲ್ಪನಾ ಬರ್ಬೇಕಷ್ಟು. ನಮ್ಮ ಜೀವನದಲ್ಲಿ ನಾನು ಮುಖ್ಯವಾಗಿ ಏನ್ ಸಾಧಿಸ್ಬೇಕಾಗಿಲ್ಲ, ಇವತ್ ನಾವ್ ಯಾವ್ಯಾವ ನಮ್ಮ ಲೌಕಿಕದ ವೈಶಿಷ್ಟ್ಯಗಳನ್ನು ನಾವು ತಿಳ್ಕೊಂಡಿವ್ ನಮ್ಮ ಬಗ್ಗೆ ಅವೆಲ್ಲ ಏನು ಅಂದ್ರೆ ಸರ್ವಂ ವ್ಯರ್ಥಂ ಮರಣ ಸಮಯ. ಅವೆಲ್ಲ ಜೀವನದ ಕೊನೆಗೆ ವ್ಯರ್ಥ ಆಗಿ ಹೋಗ್ಬೇಕಂತ. ಈ ಅಸ್ಥಿ ಮಾಂಸಮಯವಾಗಿರ್ತಕ್ಕಂತ ಈ ದೇಹದ್ದು ಹಠಾತ್ ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ಬೇಗ ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಿ ವ್ಯರ್ಥರಾಗಬೇಕು. ಉದ್ದಿಷ್ಟದ ಜಾಗೃತ ಪ್ರಾಪ್ತಿಯವರ ನೀವು ಏನ್ರಿ ಹೆಚ್ಚಾಗ್ರಿ. ಯಾರಾದರೂ ಜ್ಞಾನಿಗಳಿಂದ ಏನಾದರೂ ನಾಲ್ಕು ವಿಚಾರ ತಿಳ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆದ್ದರಿಂದ ನಮ್ಮ ಮನಸ್ಕಂದ ಏನು ಅಂದ್ರೆ ಎಷ್ಟನೇ ಮಹಾರಾಜರು ನಮ್ಮ ಪಾದ 84 ನಮಗೆ ಅದನ್ನು ಕಲ್ಪನಾಲಯ ಹೆಬ್ಬಳ್ಳಿ ಅನ್ನುವಂತ ಊರು ಈ ಮೂರು ಅಕ್ಷರ ನಾನು ಕೇಳಿದ್ದೀನಿ ಸೈ. ಅದೇ ರೀತಿ ಧಾರವಾಡದಲ್ಲಿ 70 ಧಾರವಾಡ ಪಾಠಶಾಲೆಯಲ್ಲಿದ್ದೆ. ಆದ್ರೆ ಅಲ್ಲಿ ಇದ್ದಾಗೂ ಸಹಿತ ಹೆಬ್ಬಳ್ಳಿ ಅಗಸಿ ಅನ್ನೋ ಶಬ್ದ ಸಹಿತ ನಾನು ಕೇಳಿದ್ದೀನಿ. ಅಂಥದ್ರೊಳಗೆ ಒಂದು ಸಣ್ಣ ಸಾಹೇಬ್ ಗಾಂಧಿ ಅವ್ರು ಏನಂದ್ರು ಅಂದ್ರೆ ನೀವು ಹೆಬ್ಬಳ್ಳಿ ಅಂತ ಒಂದು ಊರದ ಧಾರವಾಡದ ಹತ್ರ ಅಲ್ಲಿ ಹೋದ್ರಿ, ಅಲ್ಲಿ ಮಹಾರಾಜರು 9 ಪಾದುಕ ಸ್ಥಾಪನಾ ಮಾಡಿದ್ದಾರೆ. ಅದನ್ನು ನಾವು ಈ ಸದ್ಯ ಏನಂದ್ರೆ ನಮ್ಮ ಅರ್ಥಾತ್ ಏನನ್ನು ನಾವು ತಗೊಂಡಿರೋದ್ರಿಂದ ಅಲ್ಲಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ನಡೆಸೋ ದೃಷ್ಟಿಯಿಂದ ಅದನ್ನ ನೀವು ಹೋಗಿ ಅಲ್ಲಿ ಉಪಾಸನ ಶುರು ಮಾಡಿ ಒಂದು 100 ಕೊಡಿ. ನಾನು ಭವಿಷ್ಯದ ಬಗ್ಗೆ ಏನೂ ವಿಚಾರ ಮಾಡಿಲ್ಲ, ಕಲ್ಪನಾ ಮಾಡಿಲ್ಲ, ಹೆಂಗಾದಿತ್ತು ಏನಾದಿತ್ತು ಅಂತ ತಿಳ್ಕೊಂಡು ಕೇಳಿದೆ. ಹೆಬ್ಬಳ್ಳಿಯಲ್ಲಿ ಧಾರವಾಡಕ್ಕೆ ಬಂದೆ, ಧಾರವಾಡಕ್ಕೆ ಬಂದ್ಕೊಂಡು ಧಾರವಾಡದಾಗ ಕೇಳಿದೆ ಹೆಬ್ಬಳ್ಳಿ ಬಸ್ ಯಾವ ಹೆಬ್ಬಳ್ಳಿ ಬಸ್ಸಿಗೆ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇರುವಾಗ ಪ್ಯಾಚಾಗಿ ಇಳಿದೆ. ಇಲ್ಲಿ ನಾಲ್ಗೆ ಮನೆ ಏನಿದೆ ತೋರಿಸಿದ್ರು ಒಬ್ರು, ಅವಾಗ ಅಮ್ಮ ಇಲ್ಲ ಅವರು ಅರ್ಥಾತ್ ಏಕನಾಥ್ರವ್ರು ತಾಯಿಯವ್ರು ಕೂತ್ಕೊಂಡಿದ್ರು ಕಟ್ಟಿ ಮ್ಯಾಲ. ಇದ ಬಂದಿ ಅಂತ ಬಂದ್ಕೊಂಡು ನಾ ಕೇಳಿದ ಗುಡಿ ಏನಿದೆ ಅಂತೆ, ಇದ ಗುಡಿದೆ ಅಂತ ತೋರಿಸಿದ್ರು. ಆಮೇಲೆ ಹೋಗಿ ನಮಸ್ಕಾರ ಮಾಡಿದ್ರೆ ನನಗೆ ಅನಿಸ್ತು ನನಗೆ ಗುಂದಾವಳಿ ಬಿಟ್ಟು ಬಂದಿದ್ದೆ. ನನಗೆ ಈ ಒಂದು ಸಣ್ಣ ಗುಡಿಯೊಳಗೆ ನಾನು ಅರ್ಥಾತ್ ಏನ್ ಮಾಡಿ ಶಕ್ತದ ಏನ್ ಮಾಡಿ ನಾ ಇದ್ಕೊಂಡು ಅಷ್ಟೊತ್ತಿಗೆ ಡಿಸ್ಕೌಂಟ್ ಡಾಕ್ಟರ್ ಹೇಳಿದಂಗ ಉಪಾಸನ ಶುಲ್ಕ ಲೋಕಸಂಗ ಕೂಗ್ ಬೈ ಲಕ್ಷ. ನನಗೆ ನಿಜವಾಗಿ ಏನ್ ಅನಿಸ್ತು ಅನ್ನೋ
ಅಲ್ಲಿ ಎತ್ತರೇ ನಾವು ವಿಲಕ್ಷಣ ಶಬ್ದಗಳು ಕೇಳಿಸಿದ್ವು ಆ ಪ್ರಕಾಶ ಕಾಣಿಸ್ತೀವಿ ಅಂತಂದ್ರೆ ನನ್ನ ಅನಿಸಿಕೆ ಏನು ಅಂದ್ರೆ ಇನ್ನು ನನ್ನ ಆಯುಷ್ಯವನ್ನು ನಾನು ಇಲ್ಲಿ ಹಾಕ್ಬೇಕು ಅನ್ನುವಂತ ಭಾವನೆ ಬಂದು ಅವನ ತಿಂದ್ರೆ ಉಪಾಸನ ಶುರು. ಅದರಿಂದ ಅವ್ರು ಏನು ಒಂದು ಈಶ್ವರಿ ಸಂಕಲ್ಪ ಅವ್ರು ಏನಿತ್ತು ಅಲ್ಲಿ ಏನಂದ್ರೆ ನಮ್ಗೆ ನಿಜವಾಗಿಯೂ ಗೊತ್ತಿಲ್ಲ. ಅಲ್ಲಿ ಪಾದುಕ ಕತ್ತೆ ಅಲ್ಲಿ ಏನದ ಅದ್ರ ನಮ್ಗೆ ಏನು ಗೊತ್ತಿಲ್ಲ. ಆದ್ರೆ ಅವ್ರು ಏನ್ ಮಾಲೀಕತೆ ಅನ್ನೋದನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಏನ್ ನಡೆದ ಅನ್ನೋದನ್ನ ನೋಡಿದ್ರೆ ಆಶ್ಚರ್ಯ. ಕಾಲದ ನಮ್ಗೇನಿಲ್ಲ ಅನ್ನೋ ಜ್ಞಾನ ಇಲ್ಲ ಕಲ್ಪನಾ ಇಲ್ಲ ಅಲ್ಲಿ ಏನಾದ್ರೆ ನಮ್ಗೆ ಯಾರಿಗೆ ಗೊತ್ತಿಲ್ಲ. ಮಹಾರಾಜರು ಪಾದ ಇಟ್ಟಿರೋ ಪಾದುಕೆಯನ್ನ ಅಲ್ಲಿ ಸ್ಥಾಪನಾ ಮಾಡ್ಯಾರ ಅನ್ನೋದು ಅಷ್ಟೇ ಗೊತ್ತು ಹೊರತು ಆ ಪಾದುಕೆಯೊಳಗೆ ಏನ್ ಕೆಲಸರೇ ಹೇಳಿದ್ರು ಅದ್ರೊಳಗೆ ಮಹಾರಾಜರು ತಮ್ಮ ತೇಜ್ ಇಟ್ಟಾರ ಅಂತೆ. ಅದೆಲ್ಲ ನಮ್ಮ ತಲೆಗೆ ಹರಿವು ವಿಷಯ ಅಲ್ಲ, ನಮ್ಮ ತಲೆಗೆ ತಲೆಗೆ ನೆನಪು ವಿಷಯ ಅಲ್ಲ, ಬುದ್ಧಿಗೆ ನೆನಪು ವಿಷಯ. ಆದ್ರೆ ನಮ್ಗೆ ಅಷ್ಟೇ ಕನಸಲ್ಲ. ಇವತ್ತು ಲಕ್ಷ ಲಕ್ಷ ಗಂಟೆ ಜನರು ನಾಮಸ್ಮರಣೆ ಮಾಡ್ತಾ ಇರೋದು ನಮ್ಗೆ ಎಲ್ಲಕ್ಕಿಂತ ಅತ್ಯಂತ ಮನಸ್ಸಿಗೆ ಸಂತೋಷ ಅನಿಸೋ ವಿಷಯ ಏನು ಅಂದ್ರೆ ಇವತ್ತು ಸಾವಿರಾರು ಜನರಿಗೆ ಜಯ ಜಯ ಆರತಿ ಶ್ರೀ ಗುರುರಾಯರು. ಎಲ್ಲೆಲ್ಲಿ ಹೋಗಿ ಹೋದ್ರೆ ನಾನು ನೋಡ್ತಿರ್ತೇನೆ ನಾವು ಜಯ ಜಯ ಆರತಿ ಶ್ರೀ ಸಾಕು. ಎಲ್ಲಿ ಹೋದ್ರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಾಕು. ನಮ್ ಎಲ್ಲಿ ಹೋದಲ್ಲಿ ಜಪ ಮಾದರಿಗಳು ಕಾಣಿಸ್ತಾವ, ಎಲ್ಲಿ ಹೋದಲ್ಲಿ ಮಹಾರಾಜರ ಫೋಟೋ ಕಾಣಿಸ್ತಾವ. ಒಬ್ಬರು ಬರೀ ಹೋಗಿದ್ವಿ ಮಹಾರಾಜರ ಫೋಟೋ ಹಾಕಿದ್ರು ಹುಬ್ಬಳ್ಳಿಯಾಗ ಡಿಮೈಂಡ್ ಚಾರ್ಜ್. ನಾ ಕೇಳಿದ ಈ ಫೋಟೋ ಯಾರು ಈ ಫೋಟೋ ಯಾಕೆ ಹಾಕಿ ಯಾಕೆ ಹಾಕಿದ್ ಯಾವಾಗ ಹಾಕಿದೆ ಈ ಫೋಟೋ ಯಾಕೆ ಹಾಕಿದೆ ಇವ್ರು ಯಾರು ಎಂಕೆ ಗೊತ್ತಿರ್ಲಿ ಅಂತ ಇವ್ರು ಯಾರು ಗೊತ್ತಿರ್ಲಿ ನಾನು ಮತ್ತೆ ಈ ಫೋಟೋ ಯಾಕೆ ಹಾಕಿದೆ ಇಲ್ರಿ ಈ ಫೋಟೋ ಯಾರು ಮನ್ಯಾಗ ಇರ್ತದನು ಅವ್ರ ಮನ್ಯಾಗ ಅಂದಕ್ಕ ಬಸ್ತರ್ ಕಲಿ ಬೀಳಾಗಿಲ್ಲ ಅಂತ ಅದಕ್ಕೆ ಸಾಕು. ನಮ್ಗೆ ತಪ್ಪದ್ರೆ ಏನು ಅಂದ್ರೆ ಇವತ್ತು ಲಕ್ಷ ಲಕ್ಷ ಗಟ್ಟಲೆ ಜನರು ನಾಮಸ್ಮರಣೆ ಮಾಡಿದ್ದಾರೆ. ಕೇವಲ 39 ಸಮಾಜದ ಒಂದು ಇತಿಹಾಸದಲ್ಲಿ 39 ವರ್ಷ ಒಂದು ಸೆಕೆಂಡ್ನಷ್ಟು ಅಲ್ಲ ಅರ್ಥಾತ್ ಒಂದು ಸಮಾಜದ ಹೆಬ್ಬಳ್ಳಿ ಇತಿಹಾಸದಲ್ಲೇ ನಾವು ನೋಡ್ತೀವಿ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂತ ಹೆಬ್ಬಳ್ಳಿ ಇತಿಹಾಸದೊಳಗೆ 39 ವರ್ಷ ಅಂದ್ರೆ ಏನಂತ ಮಹಾ. ಆದ್ರೆ 39 ವರ್ಷಗಳಲ್ಲಿ ನಾವು ಇವತ್ತು ನೋಡ್ಲಿಕ್ಕಂತೀವಿ ಕೇವಲ ಕರ್ನಾಟಕದಲ್ಲ ಹೆಬ್ಬಳ್ಳಿಯಲ್ಲಿ ಅಲ್ಲ ಧಾರವಾಡ ಜಿಲ್ಲಾ ಅಲ್ಲ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿಯೂ ಸಹಿತ ಇವತ್ತು ನಾಮಸ್ಮರಣೆ ಉಪಾಸನೆ ನಡೀತಾ ಇರೋದನ್ನ ನೋಡಿದ ಇನ್ನ ನಮ್ಗೆ ಫೋನ್ ಬರ್ತಾವ. ಅಮೆರಿಕದಿಂದ ಬರ್ತದೆ, ಆಸ್ಟ್ರೇಲಿಯಾದಿಂದ ಬರ್ತದೆ, ಜರ್ಮನ್ ಜಪಾನು. ನಾವು ಇಲ್ಲಿ ಉಪಾಸನೆ ಮಾಡಿಕತ್ತೀವಿ, ನಾವು ನಾಮಸ್ಮರಣೆ ಮಾಡಿಕತ್ತೀವಿ, ನಾವು ಜಪ ಮಾಡಿಕತ್ತೀವಿ. ನಿಜವಾಗಿ ನಮ್ಗೆ ಆಶ್ಚರ್ಯ ಎಂಥ ವಿಲಕ್ಷಣ ಸತ್ತಾ ಇರಬಹುದು. ಇವತ್ತು ದೊಡ್ಡ ಕಂಪನಿ ಅಥವಾ ಫ್ಯಾಕ್ಟರಿ ಇತ್ತು ಅಂದ್ರೆ ಅವ್ರು ಏನು ಏನಾದ್ರೂ ನಿರ್ಮಾಣ ಮಾಡ್ತಿರ್ಬಹುದು. ಅಲ್ಲಿ ಆಶ್ಚರ್ಯ ಅನಿಸುವಂತ ರೀತಿಯಲ್ಲಿ ಅನೇಕ ಯಂತ್ರಗಳನ್ನ ವಸ್ತುಗಳನ್ನ ಅಥವಾ ಅರ್ಥಾತ್ ಏನು ಬಟ್ಟೆ ಬರೆ ಅಂತಾದ್ರು ಇಂತಾದ್ರು ಎಲ್ಲ ನಿರ್ಮಾಣ ಮಾಡ್ತಿರ್ಬಹುದಾದ್ರೆ ಎಲ್ಲ ಏನದನು ಅದು ಕೇವಲ ನಮ್ಮ ಜೀವನದ ಬಹಿರಂಗವನ್ನು ಸಮೃದ್ಧಗೊಳಿಸುವಂತಹದ್ದೇ ಹೊರತು ನಮ್ಮ ಯಾವ ಅಂತರಂಗಗಳು ನಮ್ಮ ಜೀವನದ ನಿಜವಾದ ಪ್ರಶ್ನೆ ಅದನ್ನು. ಅಕಾಂತರ ಈವರೆಗೂ ನಾನು ಆಯುಷ್ಯದ 60-70 ವರ್ಷ ಕಳೆದೆ ನನಗೆ ಇವತ್ತಿನ ತನಕ ಸಮಾಧಾನ ಆಗಿಲ್ಲ ಅನ್ನುವಂತಹ ಏನೊಂದು ಪ್ರಶ್ನೆ ಅದನ್ನು ಆ ಪ್ರಶ್ನೆ ಏನದ ಈಗಿಂತ ಇವತ್ತಿನ ಏನು ಸಾಫ್ಟ್ವೇರ್ ಕಂಪನಿ ಏನು ಮನೆ ಮನೆ ಒಂದು ಸಾಫ್ಟ್ವೇರ್ ಕಂಪನಿ ಆದ್ರೂ ಆ ಪ್ರಶ್ನೆ ಬಗ್ಗೆ ಹೆದರಿಕೆ ಇಲ್ಲ. ಅರ್ಥಾತ್ ಸಾವಿರಾರು ಸರಿ ಈ ಕಂಪನಿಗಳು ಅಥವಾ ಫ್ಯಾಕ್ಟರಿಗಳು ಅಥವಾ ಮತ್ತೇನೇನಾದ್ರೂ ದೃಶ್ಯ ಜಗತ್ತಿನಲ್ಲಿ ಕಾಣ್ತಕ್ಕಂಥವರೆಲ್ಲ ಈಗ ಏನ್ ಮಾಡುವಲ್ಲ ಅಂದ್ರೆ ಮನುಷ್ಯನ ಮೂಲಭೂತ ಪ್ರಶ್ನೆಯನ್ನು ಬಗೆಹರಿಸುವಂತವಲ್ಲ. ಮೂಲಭೂತ ಪ್ರಶ್ನೆ ಬಗೆಹರಿಯೋದು ಎಲ್ಲಿ ಅಂದ್ರೆ ಕೇವಲ ಸತ್ಪುರುಷರ ಸಾನ್ನಿಧ್ಯದಲ್ಲಿ ಸತ್ಸಂಗದಲ್ಲಿ ಯಾವ ನಮ್ಮ ಮನುಷ್ಯನದಲ್ಲಿ 24 ತೊಲಗಿನ ಪ್ರಪಂಚದ ಕಡೆಗೆ ಮಾರಿ ಮಾಡಿಕೊಂಡು ಕೂತದನು ಮತ್ತು ಅದರೊಳಗಿನ ಅರ್ಥಾತ್ ಏನು ಅಂದ್ರೆ ವಸ್ತು ವ್ಯಕ್ತಿ ಪರಿಸ್ಥಿತಿಗಳಿಂದ ಸುಖದ ಕಲ್ಪನಾ ಮಾಡ್ಲಿಕ್ಕೆ ಕತ್ತೆ ಇದ್ರು ಆ ಮನಸ್ಸು ಏನಾಗಬೇಕು ಅಂದ್ರೆ ಆ ಪ್ರಪಂಚದ ಕಡೆಗೆ ಬೆನ್ನ ಮಾಡಿ ಪರಮಾತ್ಮನ ಕಡೆಗೆ ಸದ್ಗುರುಗಳ ಕಡೆಗೆ ಮುಖ ಮಾಡ್ತೀವಿ ಅಂದ್ರೆ ಜೀವನದ ದಿಶಾ ಬದ್ಲ ಆಗ್ತೀವಿ ಅಂತಂದ್ರೆ ಒಂದು ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿರ್ತಕ್ಕಂತ ಚಿಂತಿ ಕಾಳಜಿ ಅಸಮಾಧಾನ ಅತೃಪ್ತಿ ಎಲ್ಲ ಕಡಿಮೆ ಹಾಕೋದ ಹಾಕೋದ ಮನಸ್ಸು ಪೂರ್ಣ ಶಾಂತ ಜನ್ಮದಲ್ಲೇನೆ
ಅವ್ರು ಏನಾದ್ರು ಶಕ್ತಿ ಅಂದ್ರೆ ಅಖಂಡ ಸಮಾಧಾನದ ಅನುಭವ ಬರ್ಲಿಕ್ಕೆ ಶಕ್ತಿ. ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿಯ ಬಹಳ ದೊಡ್ಡದಾಗಿರ್ತಕ್ಕಂತ ವೈಶಿಷ್ಟ್ಯ ಏನು ಅಂದ್ರೆ ನಮ್ಮ ಭಾರತದಲ್ಲಿ ಸಾಧು ಸತ್ಪುರುಷರಾಗಿ ಹೋಗ್ಯಾರು, ಎಂತ ವಿಲಕ್ಷಣ ಸತ್ಪುರುಷರಾಗಿ ಹೋಗ್ಯಾರು. ನಮ್ಗೆ ಆಶ್ಚರ್ಯ ಅನಿಸ್ತದೆ, ನಮ್ಮ ಅನೇಕ ಸತ್ಪುರುಷ ಜಗತ್ತಿಗೆ ಹೋಗ್ತಿರ್ತೀವಿ, ನಮ್ಗೆ ಎಂತ ಅದ್ಭುತ ಅನಿಸ್ತದೆ. ಆ ಸತ್ಪುರುಷರೇ ನಮ್ಮ ಭಾರತೀಯ ಒಂದೇನು ಅಂದ್ರೆ ಸಮಸ್ತ ಭಾರತದ ಒಂದು ನಿಜವಾಗಿರ್ತಕ್ಕಂತ ಏನು ಅಂತಂದ್ರ ಅವ್ರು ನಮ್ಗೆ ಅಮೃತಪ್ರಾಯರಾಗಿರ್ತಕ್ಕಂಥ ನಮ್ಮ ಜೀವನವನ್ನು ನಿಜವಾದ ಅರ್ಥದಲ್ಲಿ ಶಾಂತಿ ಸಮಾಧಾನ ಕಡೆ ತಗೊಂಡು ಹೋಗುವಂತ ಒಂದು ತಗೊಂಡು ಹೋಗುವಂತವ್ರು ಯಾರು ಅಂದ್ರೆ ಕೇವಲ ಇಂಥ ಸತ್ಪುರುಷರು. ಅಂಥ ಸತ್ಪುರುಷರು ತಮ್ಮ ಸಂಕಲ್ಪದಿಂದ ಏನೋವನ್ನು ತಮ್ಮ ಶಕ್ತಿಯನ್ನಿಟ್ಟು ಆ ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿಯಿಂದ ಇವತ್ತು ವ್ಯಕ್ತವಾದ ಈ ಅಥವಾ ದೃಶ್ಯದಲ್ಲಿರ್ತಕ್ಕಂಥ ಕಾಣ್ತಕ್ಕಂಥ ಜಗತ್ತಿನೊಳಗೆ ಇಷ್ಟೊಂದು ಕಾರ್ಯ ಮಾಡ್ತಾ ಇರುವುದನ್ನು ನೋಡಿದ್ರೆ ಯಾರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಅವ ಏನ್ರಿ, ಕಾಯ್ದೆ ಕಾನೂನು ಅವ ಏನ್ರಿ? ಪ್ರತಿ ದಿವಸ ಎಲ್ಲಾದ್ರೂ ಏನಂದ್ರೆ 3,500 ರೂಪಾಯಿ ಮಾಡದೆ ಇದ್ರೆ ನಿಮಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಅಥವಾ ದಂಡವನ್ನು ವಿಧಿಸಲಾಗುತ್ತೆ. 3,500 ರೂಪಾಯಿ ಮಾಡದೆ ಇದ್ರೆ ದಿನ 1,000 ರೂಪಾಯಿ ದಂಡನ ನಿಮ್ಗೆ ಅನ್ನುವಂತಾಗ್ತದೆ. ಅಥವಾ 3,500 ಮಾಡಿ ಹತ್ತಿರೋ ಇಲ್ಲೋ, 5,000 10,000 1,000 2,000 ಮಾಡಿ ಹತ್ತಿರಿಲ್ಲೋ ಅಂತ ನಿಜ. ಪ್ರತಿ ದಿವಸ ನಮ್ಗೆ ತೋರಿಸಿ ನಮ್ ಸಹಿ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಏನಾಗಲಿ ಕಾಯ್ದೆ ಕಾನೂನು ಮಾಡಿ ಅಥಾಂತ ಏನು ಒಂದು ಆದ್ರೂ ಎಷ್ಟೇ ಪ್ರೇಮದಿಂದ ಮಾಡ್ತಾರೆ, ಸದ್ಭಾವನೆಯಿಂದ ಮಾಡ್ತಾರೆ. ಪ್ರತಿ ದಿವಸ ಹೊಸ ಜನರು ಅನುಗ್ರಹ ತಗೊಳ್ಳೋದನ್ನು ನೋಡಿದರೆ ಅದೇ ರೀತಿಯಾಗಿ ಅವರು ನಾಮಸ್ಮರಣೆ ಮಾಡೋದನ್ನ ನಮ್ಮ ದಿನ ಬೆಳಗಿನಿಂದ ರಾತ್ರಿವರೆಗೂ ಹಂಗ ಫೋನ್ ಬರ್ತಿರ್ತಾರೆ. ನಮ್ಗೆ ಈಗ ಅನುಗ್ರಹಕ್ಕೆ ಹೋಗಬೇಕಾಗಿದೆ, ಜಪ ಮಾಡಬೇಕಾಗಿದೆ, ನಮ್ಗೆ ಸಮಾಧಾನ ಇಲ್ಲ, ನಾವು ಹನುಮಾನ್ ಚಾಲೀಸ ಅನ್ಬೇಕಾಗಿದೆ. ನಮ್ಗೆ ಎಷ್ಟರ ಆಶ್ಚರ್ಯ ಅನಿಸ್ತು. ಆ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಸಾಮಾನ್ಯ ಜನರು ಮತ್ತು ಸತ್ಪುರುಷರಲ್ಲಿರ್ತಕ್ಕಂಥ ಮೂಲಭೂತ ವ್ಯತ್ಯಾಸ ಏನು ಅಂದ್ರೆ ಸಾಮಾನ್ಯ ಜನರು ತೀರ್ಕೊಂಡ್ರು ಅಂದ್ರೆ ಅವ್ರ ವ್ಯಕ್ತಿತ್ವ ಮುಗೀತು. ಅರ್ಥಾತಿ 14ನೇ ದಿವಸ ಅಥವಾ ನಾವು ವೈಕುಂಠ ಸಮಾಧಾನದ ದಿವಸ ಅರ್ಥಾತಿ ಏನು ಅಂದ್ರೆ ಒಣಗಿ ಮತ್ತು ಇದನ್ನ ಉಂಡಿ ತಿಂದ್ವಿ ಅಂದ್ರೆ ನಮ್ ದೇಹ ಮುಗಿದಂಗಾಯ್ತು ಅಂದ್ರೆ ಅಥವಾ ಮತ್ತೇನಾದ್ರು ತಿಂದ್ವಿ ಅಂದ್ರೆ ನಮ್ದು ಅವ್ರ ಸಂಬಂಧ ಮುಗಿದಂತ. ಒಂದು ಆ ನಾಲ್ಕಾರು ತಿಂಗಳು ಆಗುತ್ತವೆ ಅವ್ರ ಹೆಸರು ಸೇರಿ ನೆನಪಾಗೋದು ಕಠಿಣ ಆಗುತ್ತೆ. ಇಷ್ಟೊಂದು ಅವ್ರದ್ದು ಏನಾಗಿರ್ತದಂದ್ರೆ ಅವ್ರ ವ್ಯಕ್ತಿತ್ವ ಶೂನ್ಯ. ಆದ್ರೆ ಸತ್ಪುರುಷರ ವೈಶಿಷ್ಟ್ಯ ಏನು ಅಂದ್ರೆ ಮಹಾರಾಜ ಹೇಳಿದ್ರು ಸತ್ಪುರುಷರು ಬಂದ ದೇಹದಿಂದ ಇರುವಾಗ ಏನು ಕಾರ್ಯ ಆಗ್ತದೋ ಅದಕ್ಕಿಂತ ವ್ಯಾಪಕವಾಗಿರ್ತಕ್ಕಂಥ ಕಾರ್ಯ ಅವ್ರ ದೇಹ ಬಿಟ್ಟು ನಾಳ. ಇವತ್ತು ನಾವು ನೋಡ್ಲಿಕ್ಕೆ 75 ವರ್ಷ ಆಗಿತ್ತು ಅವ್ರು ಸ್ಥಾಪನೆ ಮಾಡಿದ್ವಿ. ಅವ್ರದ 9 ಇಸ್ವಿಯಲ್ಲಿ ಸ್ಥಾಪನಾ ಮಾಡಿದ್ರೆ 75 ವರ್ಷ ಸರಿಯಾಗಿ 84 ಇಸ್ವಿಯಲ್ಲಿ. ಇನ್ನು ನಮ್ಗೆ ಆಶ್ಚರ್ಯ ಅನಿಸಿದ್ದೇನು ಅಂದ್ರೆ ನಾವು ಬಂದು ಉಪಾಸನ ಶುರು ಮಾಡಿ 75ನೇ ದಿವಸವೇ 75 ವರ್ಷದ ಒಂದೇನಾದ್ರು ಒಂದು ಅಮೃತ ಮಹೋತ್ಸವ ಆಚರಿಸುವಂತ 75ನೇ ದಿವಸನೇ 75ನೇ ವರ್ಷದ ಅರ್ಥಾತ್ ಅದು ಒಂದು ಕಾಲದ ಒಂದು ಇದು ಒಂದು ವೈಶಿಷ್ಟ್ಯ ಅದು ಅದು ಇಟ್ಕೋತಕ್ಕಾದ್ರೆ ನಮ್ಗೆ ಅವತ್ತಿನಿಂದ ಇವತ್ತಿನ ತನಕನು ಅನೇಕ ವ್ಯಾವಹಾರಿಕವಾಗಿ ಅಥವಾ ಜೀವ ಕಾರ್ಯದ ಒಂದು ಬಹಿರಂಗ ಏನಾದ್ರು ಅನೇಕ ಸಂಘರ್ಷ ಅಥವಾ ಅನುಕೂಲ ಪ್ರತಿಕೂಲ ಅಥವಾ ಏನೇನಾದ್ರೂ ಅದರಿಂದ ತುಂಬಿದ್ರು ಸಹಿತ ಅಂತರಂಗ ಮಾತ್ರ ಅಖಂಡವಾಗಿ ನಡೆದಕ್ಕೇನು ಅಂದ್ರೆ ಉಪಾಸನಾ ನಾಮಸ್ಮರಣೆ ಒಂದು ದಿವಸ ಅದಕ್ಕೆ ಯಾವುದೇ ರೀತಿಯಾಗಿ ವ್ಯತ್ಯಯ ಉಂಟಾಗುತ್ತದೆ. ಆ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಉಪಾಸನೆ ನಡೆದದ್ದನ್ನು ನೋಡಿದ್ರೆ ನಿಜವಾಗಿ ನಮ್ಗೆ ಆಶ್ಚರ್ಯ ಆಗ್ತದೆ ಏನು ಅಂದ್ರೆ ನಮ್ಮ ಮನೆಯೊಳಗೆ ಸಂಘ ನಮ್ಗೆ 15 ದಿವಸ ದಿನ ಸಂಜೆ ಒಂದು ಆರತಿ ಮಾಡಿದ್ರಪ್ಪ ಅಂದ್ರೆ 15 ದಿವಸ ಹೆಂಗೋ ಏನೋ ಬುದ್ಧಿ ಮಾಡಿ 14ನೇ ದಿವಸದಿಂದ ಬಂದಾಗ ಒಂದ್ ಮೊದಲನೇ ದಿವಸ ಅಷ್ಟು ಕೂಡ್ತಾರೆ, ಎರಡನೇ ದಿವಸ ಒಬ್ಬೊಬ್ಬರ ಕಡಿ ಮಾಡ್ಕೊಳ್ತಾರೆ. ಕಲಿಕ್ 14ನೇ ದಿವಸಕ್ಕೆ ಒಬ್ಬರು ಕಲಿಕ್ ಮನಿ ಯಜಮಾನರು ಹಂಚೊಮ್ಮೆ ಧನಧನ ಅಂತಾವ್ರೆ ಗಗ ಅದ ಹಂತಿ ಗಳಗಳಗಳು. ಇಲ್ಲಿ ಕಲ್ಪನಾ ಮಾಡಿ ನೋಡ್ರು ಎಂಥ ಅವಾಗಿನ ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ಇತ್ತು ಅಂದ್ರೆ ಒಂದ್ 100 ರೂಪಾಯಿ ತಗೊಂಡು ನಾನು ಈ ತನಕ ಬಂದ ನನ್ನ ಕಡೆ ಬರೀ 50 ರೂಪಾಯಿ ಇತ್ತು. ಆ 50 ರೂಪಾಯಿ ಪ್ಲಾಸ್ಟಿಕ್ ಡಬ್ಬಿ ತಗೊಂಡ್ಬಂದು ಮಾಡಿ ಕೀಕಾಳು ಕರ್ಪುರ ಕಲ್ಸಾಕ್ರಿ ಉದಿನ ಕಂಡಿ ಇಟ್ಕೊಂಡು ನಾನು ಪೂಜೆ ಶುರು ಮಾಡಿದೆ. ಎಷ್ಟೋ ದಿವಸ ನನಗೆ ಹೆಂಗಿತ್ತು ಅಂತಂದ್ರೆ ನಾ ಸೋಮಾಪುರ ತನಕ ನಡೆದು ಹೋಗಿ ಉಳಿದ ದಾರಿ ಎಂಟನೆ ಕೊಟ್ಟು ಬಸ್ ಹತ್ತಿತ್ತು.
ಧಾರವಾಡಕ್ಕೆ ಹೋಗಿ ಅಲ್ಲಿ ಪಾಠಶಾಲೆಯಲ್ಲಿ ಯಾರ ಬಾಳೆ ಹಣ್ಣು ತಿಂದ್ಕೊಂಡು ಸಂಜೆ ತನಕ ಹಂಗೆ ಕೂತ್ಕೊಂಡು ಮತ್ತೆ ಸಂಜೆಯಾಗಿ ಬಂದು ಇಲ್ಲಿ ಆರತಿ ಪಾರತಿ ಮಾಡಿ ಅವತಾರ ಮನೆಯವರ ಮನೆಯೊಳಗೆ ಉಪ್ಪಿಟ್ಟು ಅವರಕ್ಕೆ ಏನಾದ್ರು ಮಾಡಿರ್ತಿದ್ರು ಅವ್ರನ್ನ ಊಟ ಮಾಡ್ತಾರೆ ಏನಾದ್ರು ಉಪಹಾರ ಮಾಡಿ ಇನ್ನು 3 ತಿಂಗಳು 75 ದಿವಸ ಕಳೆದ ಮೇಲೆ ಆಮೇಲೆ ಅತ್ತಿಗೆ 3 ತಿಂಗಳಾಯ್ತು ಆಮೇಲೆ ಅಮೃತ ಮಹೋತ್ಸವ ಆಯ್ತು 75ನೇ ದಿವಸಕ್ಕೆ ಅಮೃತ ಮಹೋತ್ಸವ ಆಯ್ತು ಆಮೇಲೆ ಜನ ನಿಧಾನವಾಗಿ ಬರ್ಲಿಕ್ಕೂ ಹೆಂಗೋ ಏನು ಅದೇ ರಾಜಕತ್ವ ಅಂದ್ರೆ ಮುಂಚೆ ಆ ತರಕೂಡಿ ಮುಂದೊಂದು 10 ಕೋಟಿ ಆ ನಾಲಿನ ಜಗ ಎಷ್ಟು ಅಷ್ಟ ಇತ್ತು ಇತ್ತ ಅವ್ರದೆಲ್ಲ ಮನೆ ಇತ್ತು ಅವ್ರ ಅಧ್ಯಕ್ಷ ಸೂರ್ಯೋದಯ ಯಾರ್ಕೊಂಡು ಇಲ್ಲ ಇದು ಬಿಸಿಲು ಬರ್ತಿತ್ತು ನಾನೇನ್ ಮಾಡಿದ್ದೆ ತಟ್ಟು ತಗೊಂಡು ಬಂದು ಅಲ್ಲಿ ತಟ್ಟು ಕಟ್ಟಿ ಆ ತಟ್ಟಿಂದ ಬಾಗಿಲ ಮಾಡಿದ್ದೆ ಅಸಾಧ್ಯ ಏನು ಅಂದ್ರೆ ಅದನ್ನ ಬಾಗಿಲು ಸರಿಸಿ ಕಟ್ಟೋದು ಆಮೇಲೆ ಮತ್ತ ಅದನ್ನ ಬಂದ್ ಮಾಡೋದು ಇದ್ದದ್ರೊಳಗನೆ ಎಷ್ಟೋ ಜನರು ಈಗ ಹೋದಾಗ ನಾನು ಅವ್ರ ಮನೆಯಾಗ ನೋಡ್ತೀನಿ ಮ್ಯಾಗ ಒಂದು ಹರಿ ಡಾಬಿ ಬಿದ್ದಿದ್ರ ಹಿಂಗಿಲ್ಲ ಒಂದು ಇದು ಬಿದ್ದಿದ್ರ ನಿಮ್ಗೆ ಅಡ್ಡಾಕಿ ಪಾತ್ರೆ ಉಪಯೋಗ ಆಗ್ತೇನೆ ಇಲ್ರಿ ಇಲ್ಲ ಅಂದ್ರಿ ನಮ್ ಪಡ್ಕೊಳ್ಳಿಕ್ ಆಗ್ತೇನೆ ನಿಮ್ಗೆ ಆಯ್ತು ನೋಡ್ರಿ ಅಂತೇಳಪ್ಪ ಅವ್ ಎಂತೆಂತ ಅವ್ ಪಾತ್ರೆ ಎಂತೆಂತ ಅವ್ ಡಾಬಿ ಅಸಾಕಿ ಬಾಂಬೆ ರೆಸ್ಟೋರೆಂಟ್ ಅವ್ರು ತಮ್ಮ ಪಕ್ಕದ ಒಂದು ಕೋಲಿ ತೆಗೆದು ಕೋಲಿ ತೆಗೆದುಕೊಂಡು ನಮ್ಗೆ ಹೇಳಿದ್ರು ಒಂದಿಷ್ಟು ನಾನು ಕಟ್ಟಿಗೆ ನೋಡಿ ತಗೊಂಡು ಹೋಗ್ತೇನೆ ನೋಡ್ರಿ ಅಕ್ಷರಶಃ ನಾನೇನಿಲ್ಲ ಅವ್ ಕಟ್ಟಿಗೆ ಕಟ್ಟಿ ಒಂದು 2-3 ಮಂದಿ ಹುಡುಗರು ಬಸ್ ಸ್ಟ್ಯಾಂಡ್ ತನಕ ಅವ್ನ ಹೆಗಲ್ನಾಗ ಹೊತ್ಕೊಂಡು ಹೋಗಿ ಬಸ್ ಮೇಲೆ ಹಾಕೊಂಡು ಆ ಕಟ್ಟಿಗೆ ತಗೊಂಡು ಬಂದು ಅವನ್ನೆಲ್ಲ ಸ್ವಚ್ಛ ತೊಳೆದು ತಿಕ್ಕಿ ಅಲ್ಸಾಕ್ತೀನಿ ಅವ್ರ ಮ್ಯಾಲ ನಂಬರ್ ಬರದು ಅವನ ಏನ್ ಪೂಜೆ ಮಾಡಿದ್ದ ಅವ್ರೆ ನಾವನ್ನೆಲ್ಲ ಕಟ್ಟಿಗೆ ಇಟ್ಕೊಂಡಿದ್ವಿ ಹಿಂಗ ಎಷ್ಟೋ ಪ್ರಕಾರದಿಂದ ಅರಸಿನಿ ಇರ್ತಿತ್ತು ಇದು ಇರ್ತಿತ್ತು ಆದ್ರೂ ಸಹಿತ ನಾನು 1 ದಿವಸ ಮನುಷ್ಯನಲ್ಲಿ ಅಲ್ಸಾಕ್ತೀನಿ ಅರಸಿನಿ ಅದ ತ್ರಾಸ ಅದ ಇದ್ ನಾನು ಹೋಗಿ ಇಲ್ಲಿಂದ ಗೊಂದಲ ಅಥವಾ ಏನಾದ್ರು ಹೋಗ್ಬೇಕು ಅನ್ನುವಂತ ವಿಚಾರ ಒಂದು ಕ್ಷಣ ಇವತ್ತಿನ ತನಕನು ಬರಲಿಲ್ಲ ಬರ್ಲಿಕ್ಕೆ ಗಾಳಿ ಇದ್ದಿದ್ದಿಲ್ಲ ನಾ ಯಾರನ್ನೂ ಏನು ಗಾಳಿ ಕೇಳಿದ್ದಿಲ್ಲ ಅಲ್ಲಿ ಮಧ್ಯಾಹ್ನ ಕೆಲಸಿ ಕೆಲಸ ಬಂದಿದ್ರ ಅಲ್ಲಿಂದ ತನಕ ಬಿಸಿಲಾಗಿ ಬಂದು ಇಲ್ಲಿ ಅನುಗ್ರಹ ಪಟ್ಟು ಮತ್ತೆ ತಿರುಗಿ ಬಿಸಿಲಿರ್ತಿತ್ತು ಬಿಸಿಲಾಗಿ ಬಂದು ಮತ್ತೆ ಬಿಸಿಲಾಗಿ ಹೋಗ್ತಿದ್ವಿ ಅಸಾಕ್ ನಮ್ಗೆ 1 ದಿವಸ ಹಿಂಗೆ ಅನಿಸ್ತಿದ್ದೆ ಏನಂದ್ರ ಒಂದು ಗಾಡಿ ಇರಬೇಕು ಅಥವಾ ಚಲೋ ಆಗ್ತದ ಅನ್ನುವಂತ ಆಗ್ತಿದ್ವಿ ಆಮೇಲೆ ಗಣೇಶ ಒಂದು ಗಾಡಿ ಕೊಟ್ಟ ಅದಾದ್ರೆ ಇವತ್ತು 11 ಜಗ ಇಲ್ಲ ಒಂದು ಗಾಡಿ ಒಂದು ನಿಂದರ್ಸಿ ಅಷ್ಟೊಂದು ಗಾಡಿಗಳನ್ನು ಅಸಾಕ್ ಏನು ಅಂದ್ರ ಇವತ್ತಿನ ತನಕ ನಾನು ಮಹಾರಾಜರ ಮುಂದೆ ಕೂತ್ಕೊಂಡು ನಾನು ವೈಯಕ್ತಿಕ ಆರೋಗ್ಯ ಅನಾರೋಗ್ಯ ಪರಿಸ್ಥಿತಿ ಎದುರು ಬಗ್ಗೆನು ಇಂಥ ಬೇಕು ಅಂತ ನಾನು ಇವತ್ತಿನ ತನಕ ಮಹಾರಾಜರನ್ನು ಕೇಳಿಲ್ಲ ಅರ್ಥಾತ್ ಏನು ಅಂದ್ರೆ ಅವರು ಯಾವ ಪರಿಸ್ಥಿತಿ ಒಳಗೆ ಇಡ್ತಾರೋ ಆ ಪರಿಸ್ಥಿತಿ ಒಳಗೆ ಎಂದೂ ನನಗೆ ಅಸಮಾಧಾನ ಅನಿಸಿಲ್ಲ ಆದ್ರಿಂದ ಅದರೊಳಗೆ ಸಮಾಧಾನದಿಂದ ಇವಾಗಲೂ ನಮ್ಗೆ ಏನು ಅನಿಸ್ತದೆ ಅಂದ್ರೆ 13 ಅಂದ್ರೆ 3 ಅರ್ಥಾತ್ ಏನು ಅಂದ್ರೆ 13 ವರ್ಷಗಳನ್ನ ನಾವು ಸ್ವಲ್ಪ ಸಾನ್ನಿಧ್ಯದಲ್ಲಿ ಕಳ್ತೀವಿ ಇಲ್ಲಿಯ ಒಂದೊಂದು ದಿವಸ ಅಂದ್ರೆ ಒಂದೊಂದು ತಾಸಲ್ಲ ಒಂದೊಂದು ನಿಮಿಷನು ನಮ್ಗೆ ಸಾರ್ಥಕವಾಗುತ್ತೆ ಅಂತ ಅನಿಸ್ತದೆ ಇದ್ರ ಮುಂದೆ ನಮ್ಗೆ ಬ್ರಹ್ಮಲೋಕನ ಮಹತ್ವ ಅನಿಸೋದಿಲ್ಲ ಯಾಕೆಂದ್ರೆ ಬೇಕಾದಷ್ಟು ಅವ್ರ ಆಯುಷ್ ಬಡ್ರಿ ಅಥವಾ ಇವತ್ತು ತಗೊಂಡು ಹೋಗ್ಲಿ ಇರುವಷ್ಟು ಕ್ಷಣ ಇರೋದನ್ನು ಅವ್ರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಕಲ್ಪನಾ ನಮ್ಮ ಕಲ್ಪನೆಗೆ ಎಷ್ಟು ಬರ್ತದನು ಅದೆಲ್ಲ ಅವರಿಂದ ಬಂದಿರೋ ಪ್ರೇರಣೆ ಅನ್ನುವಂತ ಭಾವನೆಯಿಂದ ಸೇವಾ ಮಾಡಿಕೊಂಡಿರೋದ್ರಿಂದಾಗಿ ಎಷ್ಟ ನಾಮಸ್ಮರಣೆ ಮಾಡಿಕೊಂಡಿರೋದ್ರಿಂದಾಗಿ ನಾವು ಇವಾಗಿಯೂ ಹುಟ್ಟಿ ಬಂದದಕ್ಕೆ ನಮ್ಮ ನಮ್ಮ ತಂದೆ ತಾಯಿ ನಮ್ಗೆ ಶರೀರ ಏನು ಕೊಟ್ಟರು ಅದ್ರ ಬಗ್ಗೆ ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳೋದು ಅದು ವ್ಯಾವಹಾರಿಕ ಆಗ್ತದೆ ಆದ್ರೆ ಅವರು ಈ ದೇಹವನ್ನು ನಾವು ಕೊಟ್ಟು ಏನ್ ಮಾಡಿದ್ರು ಅಂದ್ರೆ ಈ ದೇಹವನ್ನು ಸಾರ್ಥಕ ಮಾಡಿದ್ರು ಇದರಿಂದ ಅವ್ರಿಗೆ ಏನ್ ಸಾರ್ಥಕತೆ ಎಷ್ಟು ಆಗ್ತವ ಬಿಟ್ಟು ಅನ್ನೋದು ಮಹಾರಾಜರಿಗೆ ಬಿಟ್ಟು ವಿಷಯ ಆದ್ರೆ ನಿಜವಾಗಿ ನಮ್ಗೆ ಅನಿಸ್ತಿಲ್ಲ ಏನು ಅಂದ್ರೆ ಈ ದೇಹ ಇನ್ನೂ ಅಷ್ಟು ಇದ್ರೊಳಗೆ ಸವಿಸ್ಬೇಕು ನಿನ್ನೆ ಎರಡೋ ಒಂದು ಸಂದರ್ಭದಲ್ಲಿ ನಮ್ಗೇನಾಗ್ತದ್ರೆ ಎಡಗೈ ಎಷ್ಟು ನೋಯಿಸ್ತದಂದ್ರೆ ಕೈಯಾಗೊಂದು ಐದಾರು ಹೂವಿನ ಒಂದು ಪ್ಲೇಟ್ ಇಟ್ಕೊಂಡು ಹಿಂಗೆ ಏರ್ಸೋ ಹೊತ್ತಿನೊಳಗೆ 2 ನಿಮಿಷ ಆದ ಕೂಡಲೇ ಕೈ ನೋಯಿಸ್ಲಿಕ್ಕಾಗ್ತದೆ ಒಂದು 10 ಹೂವು 4-5 ಹೂ ಇಟ್ಕೊಂಡು ಪ್ಲೇಟ್ ಹಿಡ್ಕೊಂಡ್ರೆ ಅದ್ ಕೆಳಗೆ ಹೆಂಗಿರ್ಬೇಕು ಅನಿಸ್ತದೆ ಅಂದಾಗ ನಮ್ಮ ಇದು ಬರಂದ್ರೆ ಏನು ಅಂದ್ರೆ
ತಜ್ಞಾನ ಸುಂದರಿ ಮಾಡ್ತೀನಿ ಮಾಡ್ತೀವಿ ಬಿಟ್ಟು ಬಿಡ್ಬೇಕು ಅಂತ ನಾವು ಯಾರು ಚರಿತ್ರೆ ಓದಿ ಕೊಡ್ತೀವಿ. ಅರ್ಥಾತ್ ಇನ್ನು ನಾನು ಉದಾಹರಣೆ ಹೇಳಿದೆ, ನಮ್ಮ ಇವರಿಂದ ಸಂಗತಿ ಸುಂದರೇ ದೀಕ್ಷಿತರು ತಿರುಮಲೇಶ್ವರ ಗುಡಿ ಕಳಸಾರೋಹಣಕ್ಕೆ ಬಂದಿದ್ರು. ಅವಾಗ ನಾನು ಅಂದ್ರೆ ಅರ್ಥಾತ್ ಇವರು ಅಂದ್ವಿ ಏನು ಅಂತಂದ್ರೆ ನನ್ನ ಜೊತೆಗೆ ಯಾರು ಬಂದ್ರು ಇವುಗಳನ್ನು ಯಾಕೆ ಅಷ್ಟು ಮ್ಯಾಲ ಹತ್ತೀವಿ ಅಂತಂದ್ರು. ಅವಾಗ ಅವರಂದ್ರು ಮ್ಯಾಲ ಹತ್ತಿರ ಬಿದ್ದು ಸತ್ತೆ ಅಂದ್ರೆ ಅಂತ ಮರಳ ಪ್ರಾಪ್ತ ಅನ್ನೋದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಸದ್ಗುರುಗಳ ಸೇವೆ ನಮ್ಮ ದೇಹವನ್ನು ಹೆಂಗ ಸಂಸ್ಥೆಗೆ ಬರಬೇಕು ಅಂತ ಸದಾ ದೇವ ಕಾಲಿ ದಿಸೇ ದೇಹ ಜಾತ ಸದಾ ರಾಮ ನಾಮನೆ ಮದೇ ನಿತ್ಯವಾದ ಸ್ವಧರ್ಮೇ ಚಿತಾದೇ ಸದಾ ಉತ್ತಮ ದಿಗಿ ಧನ್ಯಕ್ಕೂ ದಾಸ ಸರ್ವೋತ್ತಮ. ಆ ಸದ್ಗುರುಗಳ ಸೇವೆ ನಮ್ಮ ದೇಹ ಹೆಂಗ ಸೌಕೋತ ಹೋಗ್ಬೇಕು ಅಂದ್ರೆ ಅದಕ್ಕೆ ಅಕ್ಷರಶಃ ತೀರ್ಥ ತಗೊಳ್ಳಿ ಸಹಿತ ಕಚ್ಚಿನಾಗೇದ್ರಿ. ನಮ್ಮ ಗಂಧ ಹಚ್ಕೊಳ್ಳಿಕ್ಕೂ ದೇಹಕ್ಕೆ ಶಕ್ತಿ ಇಲ್ಲ ಅನ್ನುವಂತ ಅವಸ್ಥಾ ಬಂದರೂ ಸಹಿತ ಈ ದೇಹವನ್ನು ಅವನ ಸೇವೆಯಲ್ಲಿ ಸವಿಸಬೇಕು. ಈ ದೇಹ ಆ ಸೇವೆಯಲ್ಲೇ ಈ ದೇಹ ಬಿದ್ದು ಹೋಗ್ಬೇಕು. ಅರ್ಥಾತ್ ಭಗವಂತ ನಾಮಸ್ಮರಣೆ ಅವ್ರು ಹಾಕಿಕೊಟ್ಟಿರ್ತಕ್ಕಂಥದ್ದೆಲ್ಲ ಹೇಳಿದ್ರು. ನಾಮಸ್ಮರಣೆ ಉಪಾಸನೆ ಅದೇ ರೀತಿಯಾಗಿ ಏನು ಅಂತಂದ್ರೆ ಅನ್ನದಾನ ಗೋರಕ್ಷೆ ಗೋ ಸಂರಕ್ಷಣೆ ಅವ್ರ ತ್ರಿಸೂತ್ರಿ ಸಿದ್ಧಾಂತ ಇತ್ತು. ಭಗವಂತಾಚಿ ನಾಮ ಭಗವಂತಾಚಿ ಉಪಾಸನ ಸರ್ವಾಭೂತಿ ಭಗವದ್ ಭಾವ. ಅರ್ಥಾತ್ ಆ ಉಪಾಸನೆ ಅದೇ ರೀತಿಯಾಗಿ ಇನ್ನೊಂದು ನಾಮಸ್ಮರಣೆ ಸರ್ವಾಭೂತಿ ಭಗವದ್ ಭಾವ ಅಂದ್ರೆ ಭೂ ರಕ್ಷಣೆ ಹಾಗೂ ಇಲ್ಲಿ ಬಂದಿರ್ತಕ್ಕಂತ ಭಕ್ತರಿಗೆ ತುಂಬಾ ಊಟಕ್ಕೆ ಹಾಕ್ತದೆ. ಇವು ನಾಲ್ಕು ಬಿಟ್ರೆ ಅವ್ರ ವಿಚಾರಗಳನ್ನು ನಾವು ಯಾವಾದ್ರೂ ಮಾಧ್ಯಮದಿಂದ ಪ್ರಚಾರ ಮಾಡಿಕೊಂಡಿರು. ಈ ಐದು ಅರ್ಥಾತ್ ತತ್ವಗಳನ್ನು ನಾವು ಆಯುಷ್ಯ ತುಂಬಾ ಪಾಲಿಸ್ಕೊಂಡ್ರು ಅರ್ಥಾತ್ ಏನು ಪಾಲಿಸ್ಕೊಂಡು ಬಂದ್ರೆ ನಮ್ಮಂತ ಸಾರ್ಥಕ ಜೀವನ ಮತ್ತೊಂದು ಯಾವುದು ಅಲ್ಲ. ಬದುಕಿನ ಜಗತ್ತಿನಲ್ಲಿ ನಾವು ಏನೋ ಆಗಿರುವಲ್ವೇ ಅದೇನು ನಿಜವಾಗಿಯೂ ಪೂರ್ಣತ್ವದ ಲಕ್ಷಣ ಅಲ್ಲ. ಅದ್ರೊಳಗೆ ಏನಿದ್ರು ಅದ್ರೊಳಗೆ ಅಪೂರ್ಣತ ಅದು ಪೂರ್ಣತ್ವ ಯಾವಾಗ ಬರ್ತದ ಮಹಾರಾಜರು ಹೇಳಿದ್ರು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಪೂರ್ಣವಾದ ವಸ್ತು ಅಂತ ಅಂದ್ಕೋತೀವಿ ಆವಾಗ ಮಾತ್ರ ನಮ್ಮ ಜೀವನಕ್ಕೆ ಪೂರ್ಣತ್ವ ಬರ್ತದೆ. ಪೂರ್ಣವಾದ ವಸ್ತು ಯಾವುದು ಅಂದ್ರೆ ಭಗವಂತ. ನಮ್ಮ ಜೀವನದಲ್ಲಿ ಭಗವಂತ ಎಷ್ಟು ಪ್ರಮಾಣದಲ್ಲಿ ತುಂಬೋದಾನೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಜೀವನದ ಪೂರ್ಣತೆಯ ಒಂದು ಅನುಭವ ಬರ್ತದೆ. ನಮ್ಮ ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಭಗವಂತ ಅರ್ಥಾತ್ ಕಿಂಚಿತ್ ಆಗಿರ್ತಾನೋ ನಮ್ಮ ಜೀವನದ ಪೂರ್ಣತ್ವನು ಅಷ್ಟೇ ಇರುತ್ತೆ. ಅದೆಲ್ಲ ಅಪೂರ್ಣ ಇರ್ತದೆ. ನಾವು ನಿನ್ನೆ ಆದ್ರೆ ಮನೆ ಯಾರೋ ಬಂದಿದ್ರು ಹಿಂಗ್ರಿ ಭಾರತ ಅಂದ್ರೆ ಹಂಗ ಹಿಂಗ ನಾನು ಜಪ ಎಷ್ಟು ಮಾಡ್ತೀನಿ ಒಂದು ಮಾರಿ ಮಾಡ್ತೀನಿ ಇಪ್ಪತ್ನಾಲ್ಕು ತಾಸಿನ ಜಪದಲ್ಲಿ ಎರಡು ನಿಮಿಷದ ಒಂದು ಮಾರಿ ಆ ಇಪ್ಪತ್ನಾಲ್ಕು ತಾಸಿನ ಜೀವನವನ್ನು ಎಷ್ಟು ಪೂರ್ಣ ಮಾಡ್ಕೊಳ್ಳಿಕ್ ಶಕ್ತಿ ಏನು ಗುಡ್ ಮಹಾರಾಜ ಹೇಳಿದ್ರು ಗುಡ್ ಅಷ್ಟು ಮಾಡಿದ್ರೆ ಭಗವಂತ ಕಡ್ಡಿ ಅಷ್ಟು ಕೊಡ್ತಾರೆ. ನಾವು ಕಡ್ಡಿ ಅಷ್ಟು ಮಾಡಿದ್ರೆ ನಮ್ಮೊಳಗೆ ಯಾಕೆ ಭಾಳ ಮಾಡಬೇಕು ಅಂದ್ರೆ ನಮ್ಮೊಳಗೆ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂತ ಅನೇಕ ವಿಕಾರಗಳು ವಾಸನೆಗಳು ವಿಕಲ್ಪಗಳು ಪಾಪಗಳು ಅಂಥವು ಇಂಥವು ಎಷ್ಟೇ ದೊಡ್ಡ ಕೊಳಚದ ಒಳಗೆ ಅಂತಂದ್ರೆ ಅದೆಲ್ಲ ಸ್ವಚ್ಛ ಆಗಬೇಕು ಅಂದ್ರೆ ನಾವು ಎಷ್ಟು ಕಳಕಳಿಯಿಂದ ಮಾಡಬೇಕು ಎಷ್ಟು ಮಾಡಬೇಕು ಅಂದ್ರೆ ಬಹಳ ಸಮರ್ಥ ರಾಮದಾಸ್ ಸ್ವಾಮಿಗಳು ಹೇಳಿದ್ರು ಸಿಂಕ ಜಾಂಬಯಿ ಖೋಕಲ ಇವಳಾಗೇ ವಯಾಗಿರ ಅಂತ. ಸಿಂಕ ಅಂದ್ರೆ ಸೀನೋದು ಜಾಂಬಯಿ ಅಂದ್ರೆ ಆಕಳಿಸೋದು ಖೋಕಲ ಅಂದ್ರೆ ಕೆಮ್ಮೋದು ನನ್ನ ಜೀವನದಾಗ ಇಷ್ಟು ಸಮಯ ವ್ಯರ್ಥ ಹೋದ್ ನಂದು ಅಂತ. ನಾನು ಆಕಳಿಸಿದ ಸಮಯ ವ್ಯರ್ಥ ಹೋದು ಸೀನಿನ ಸಮಯ ವ್ಯರ್ಥ ಹೋದು ಕೆಮ್ಮಿನ ಸಮಯ ವ್ಯರ್ಥ ನಮ್ಮ ಜೀವನಕ್ಕೆ ಇರೋದು ಅನ್ವಯ ಮಾಡ್ಕೊಂಡು ನೋಡ್ಕೊಳ್ರಿ ಎಷ್ಟು ಸಮಯ ವ್ಯರ್ಥ ಮಾಡ್ಕೊಳ್ತೀವಿ. ಅರ್ಥಾತ್ ಮಹಾರಾಜನ ಒಬ್ಬರು ಕೇಳಿದ್ರು ಎಷ್ಟು ನಾಮಸ್ಮರಣೆ ಮಾಡ್ಬೇಕು ಮಹಾರಾಜ ಹೇಳಿದ್ರು ಇದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಷ್ಟು ಮಾಡ್ರಿ ಪ್ರಾಮಾಣಿಕವಾಗಿ. ನಿಮ್ಮ ಕೈ ಖಾಲಿ ಇದ್ದಾಗ ನೀವು ಮಾರಿ ಹಿಡ್ಕೊಳ್ಳಿ ಬಾಯಿ ಖಾಲಿ ಇದ್ದಾಗ ನಾನು ತಗೊಳ್ಳಿ ಅಷ್ಟು ಸಾಕು ಅಂತ ಹೇಳಿ ಮಹಾರಾಜ. ನಮ್ಮ ಬಾಯಿ ಖಾಲಿನೇ ಇರ್ತದೆ ಕೈ ಖಾಲಿನೇ ಇರ್ತದೆ ಅದು ಬಾಯಿ ನಾಮ ತಗೊಳ್ಳಿಕ್ ತಯಾರಿಲ್ಲ ಕೈ ಮಾಲಿ ಹಿಡಿಲಿಕ್ಕೆ ತಯಾರಿ. ಇಂಥ ನಮ್ಮ ಪರಿಸ್ಥಿತಿ ಅದು ಸಮಾಧಾನ 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 ಬೇಕು ಅಂತ ಎಲ್ಲಿಂದ ಬರ್ಬೇಕು. ಭಗವಂತ ನಾಮದ ಸಮಾಧಾನ ತ್ಯಾಗಿಸೋದಿದ್ದಾರೆ. ಹೊರಗೇನದ 13 ಅಕ್ಷರಗಳ ಕೋಟಿಂಗ್ ಅದ ಶುಗರ್ ಕೋಟಿಂಗ್ ಒಳಗೇನದ ಅಂತಂದ್ರೆ ಶುಗರ್ ಕೋಟಿಂಗ್ ಅಲ್ಲಿಕ್ಕೂ ಒಂದು ಕಾರಣ ಅದ ಹೇಳ್ತೀನಿ. ಅಮೃತ ಮುನಿ ಓಡ ನಾಮ ದುಸೆ ದೇವ
ನಾಮದೇವರು ಹೇಳ್ತಾರೆ, ನೀನ್ ನಾಮ ಹೇಳಿದ್ರು ಅಮೃತಕ್ಕಿಂತಲೂ ರುಚಿ ಹೇಳ್ತಾರ. ನಮ್ಗೇನ್ ರುಚಿ ಹೇಳ್ತು ಅಂದ್ರಿ, ಮಹಾರಾಜನೊಬ್ಬರಿಗೆ ನಾಮದೇವರು ಹೇಳಿದ್ರು ಅಮೃತ ಹುಣಿ ಗೋಡ ನಾಮ ತುಜೆ ದೇವ, ಅದು ನಮಗೆ ರುಚಿನ ಹತ್ತು ಅಂತ ಎಷ್ಟರಿಗೆ ಸಪ್ಪಗೆ ಅನಿಸ್ತದ ಅಂತಂದ್ರೆ ಅಲ್ಲೇ ಆಗ್ಬಿಡ್ತಾರೆ. ಕುಮಾರ್ ಕಲ್ತ್ಕೊಂಡು ಅಷ್ಟು ಸಪ್ಪಗೆ ಅನಿಸ್ಬಿಡ್ತು, ಏನೇನೋ ಇದು ಅದ್ರಾಗ ಅನ್ಮಾಡ್ತಾರ. ಮತ್ತೆ ಅಮೃತ ಹುಣಿ ಗೋಡ ಹೆಂಗ ಮಹಾರಾಜ ಹೇಳಿದ್ರು, ಪ್ರಪಂಚ ಎಷ್ಟು ಕಹಿ ಅನಿಸ್ಕೊಳ್ತಾ ಹೋಗ್ತದನು, ನಾಮ ಅಷ್ಟರ ಸಿಹಿ ಅನಿಸೋದು. ನಮಗೆ ಪ್ರಪಂಚ ಇನ್ನು ಎಷ್ಟು ಮಧುರ ಅಂತಂದ್ರೆ ಬ್ಯಾಲ್ ಸುತ್ತೆ ಜೇನು ತುಪ್ಪ ನೆಕ್ಕಿದಂಗ ಅಷ್ಟು ಮಧುರ ಅನಿಸ್ತದೆ. ಅಂದ್ರೆ ನಾಮ ಹೆಂಗ್ ರುಚಿ ಅನಿಸ್ತದೆ. ಆದ್ರಿಂದ ಏನಂದ್ರೆ ನಾಮ ರುಚಿ ಅಷ್ಟು ಒಳಗೆ ತುಂಬಿಕೊಂಡಿರೋದ್ರಿಂದ ಶುಗರ್ ಕೋಟೆಡ್ ನಾ ಅರ್ಥಾತ್ ಏನು ಅಂದ್ರೆ ನಾಮ ಅಂದ್ರೆ ಶುಗರ್ ಕೋಟೆಡ್ ಒಳಗೆ ಏನ್ ಪೌಡರ್ ಅಂದ್ರೆ ಸಮಾಧಾನ ಪೌಡರ್. ನಾವೆಷ್ಟು ತಗೋತೀವೋ ಅಷ್ಟು ಸಮಾಧಾನ. ನಮ್ಮದ್ ಹುಚ್ಚಿರಿಬೇಕು, ನಮ್ಮದ ವ್ಯಸನ ಆಗ್ಬೇಕು, ನಮ್ಮದ ಅಭಿರುಚಿ ಉಂಟಾಗ್ಬೇಕು, ಇನ್ನಷ್ಟು ಮಾಡ್ಬೇಕು, ಇನ್ನಷ್ಟು ಮಾಡ್ಬೇಕು, ಇನ್ನಷ್ಟು ಮಾಡ್ಬೇಕು. ಅರ್ಥಾತ್ ಏನು ಅಂದ್ರೆ ಒಂದ್ ದಿವಸ ಗುರುದೇವ್ ರಾಮದೇವರು ತಮ್ಮ ಜೊತೆಗೆ ಇರ್ತಕ್ಕಂತ ಕಾಕ ಕಲ್ತಾನಿಸ್ ಅವ್ರಿಗೆ, ಅವರು ಆ ದೊಡ್ಡ ಪದ್ಮಶ್ರೀ ಅಲ್ಲ ಪ್ರಥಮ ಪದ್ಮಶ್ರೀ ಬರ್ದಂತವ್ರು, ಅವ್ರು ಹಿಂಗ್ ಒಂದ್ ಚೌಕಟ್ಟಿ ಕೈ ಹೊರಗೇನು ನೋಡ್ಕೊಂಡ್ ನಿಂತಿದ್ರು. ಗಣೇಶ ಚತುರ್ಥಿ ಇತ್ತು ಏನೋ ಅವಾಗ ಏನಂತ ಅಂತಂದ್ರೆ ಈ ಇದ್ರೊಳಗ ಹಾಲ್ ಹಚ್ಚಿದ್ರು ಮೈಕ್ರೋಫೋನ್ ಎದುರೊಳಗ ಅವಾಗ ಏನು ಹೇಳ್ತಿದ್ರು ಲಕ್ಕೇನಂತ ಅಲ್ಲ ಹಾಲ್ ಹಚ್ಚಿದ್ರು ಗ್ರಾಮಫೋನ್ ಹಾಲ್ ಹಚ್ಚಿದ್ರು ಅವ್ನು ಕೇಳ್ಕೊಂಡ್ ನಿಂತಿದ್ರು. ಅವಾಗ ಗುರುದೇವ್ ರಾಮದೇವ್ ಹಿಂದಿಂದ ಬಂದ್ ಬೆನ್ ಚಪ್ಪರಿಸಿ ಕಾಕ ಬಾರಿ ಕಾಯ್ ಬಾಕ ಬಾರಿ ಹಾಲ್ 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 ಹಾಕಿ ಆ ಕುಬ್ರಾ ಕೃಷ್ಣ ಭಗವಂತ ಹೊರಗೆ ಏನು ಮಾಡ್ತೀವಿ, ಹೊರಗೆ ಹೊರಗೆ ಹೊಲಸ್ ಹೊಲಸ್ ಹೊಲಸ ಹೊರಗೆ ಹೊಲಸ್ ಅನಿಸಿದ್ರೆ ಒಳಗೆ ಸ್ವಚ್ಛತೆ ಅನುಭವ ಬರ್ತದೆ, ಹೊರಗೆ ಅರುಚಿ ಅನಿಸಿದ್ರೆ ಒಳಗೆ ರುಚಿ ಬರ್ತದೆ, ಕಣ್ಣೆ ನೋಡಿ ಪ್ಯಾರ ಅನಿಸಿದ್ರೆ ಒಳಗಿನ ಸೌಂದರ್ಯ ಆಗುತ್ತೆ, ಕಿವಿಡಿ ಕೇಳಿ ಪ್ಯಾರ ಹೊರಗಿಂದು ಅನಿಸಿದ್ರೆ ಒಳಗಿನ ಆನ ಅಂತ ಮಧುರವಾದ ನಾನು ಕೇಳಿ ಸಿಗ್ತದೆ. ಹೊರಗಿನ ತಿನ್ಲಿಕ್ ತಿನ್ನಬಾರದು, ಹೊರಗಿಂದ ತಿನ್ಲಿಕ್ ಹೊಲ ಅನಿಸಿದ್ರೆ ಒಳಗಿನ ದಿವ್ಯವಾಗಿರ್ತಕ್ಕಂತ ಅದೇನ ಡ್ರಿಂಕ್ ನೆಟ್ಟ ಅಮೃತದ ಒಂದು ಅನುಭವ ಬಂದಿತ್ತು. ನಾವು ಹೊರಗಿಂದ ಇನ್ನೂ ಏನನ್ನು ಎಷ್ಟರೆ ರುಚಿ ಎಷ್ಟರೆ ಮಧುರ ಅಂತಿದ್ದಾಗ ಹೆಂಗ ಅನಿಸ್ಬೇಕು. ಆದ್ರೂ ನಾವು ನಿರಾಶೆ ಆಗ್ಬೇಕಾದ ಕಾರಣ ನರೇಶ್ವರ ಮಹಾರಾಜ ಬಹಳ ಚಂದ ಏಕ ನಿಮಿಷದಲ್ಲಿ ಇದ್ಯಾವೆ ಒಂದು ನಿಮಿಷ ಕೊಡ್ರಿ ಇವತ್ತು, ಇವತ್ತು ಒಂದೇ ನಿಮಿಷ, ಇನ್ನು ಮುಂದೆ ಒಂದು ವಾರಕ್ಕೆ ಎರಡು ನಿಮಿಷ. ಗುರುದೇವ್ ರಾಮದೇವರು ಹೇಳಿದ್ರೆ ಇವತ್ತು ಒಂದೇ ನಿಮಿಷ ಮಾಡಿ, ನಾಳೆ ಎರಡು ನಿಮಿಷ ಮಾಡ್ರಿ, ನಾಳೆ ಮೂರು ನಿಮಿಷ ಮಾಡ್ರಿ, ಎಲ್ಲಿ ಬಂದು ನಿಂದ್ರಿ, ಮತ್ತೊಂದು ಎರಡು ದಿವಸ ಹದಿನೈದು ದಿವಸ ಬಿಟ್ಟು ಮತ್ತೊಂದು ನಿಮಿಷ ಮತ್ತೊಂದು ನಿಮಿಷ. ನನಗದು ಬೇಕದು, ಏನಾದ್ರೂ ಮಾಡಿ ಜನ್ಮದಲ್ಲಿ ನಾನು ಅದನ್ನು ಪಡ್ಕೋಬೇಕು. ಯಾವುದನ್ನ ಇಷ್ಟೆಲ್ಲ ಅರ್ಥಾತ್ ಕೇವಲ ಅವ್ರ ಪ್ರಪಂಚದ ಹೊರಗಿನ ಯಾವುದೇ ಸೌಂದರ್ಯ ಯಾವುದೇ ಒಂದು ಅರ್ಥಾತ್ ಅಟ್ಟಹಾಸ ಇಲ್ಲದೇ ಇರ್ತಕ್ಕಂಥವ್ರು ಆಗಿದ್ರು ಸಹಿತ ಬೊಂದಾವರೆ ಅಂತ ಒಂದು ಸಣ್ಣ ಹಳ್ಳಿ ಒಳಗೆ ಇದ್ದುಕೊಂಡು ಒಂದು ಲಂಗೋಟಿ ಹಚ್ಚಿಕೊಂಡು ಅರ್ಥಾತ್ ಏನು ಅಂದ್ರೆ ಸಜ್ಜಿ ಭಾಕರಿ ಮತ್ತು ಕಾಲನ್ ಸಾರು ತಿಂದ್ಕೊಂಡು ಇವತ್ತು ಜಗತ್ತಿ ಜಗತ್ತನ್ನು ಅವ್ರು ಆಕರ್ಷಣೆ ಮಾಡಿದಂತ ಬಂದಾಗ ಅದ್ರಿಗೆ ಎಂಥ ದಿವ್ಯ ಇದು. ಅರ್ಥಾತ್ ನಾವು ನೋಡ್ತೀವಿ ರಮಣ ಮಹರ್ಷಿಗಳನ್ನು, ಅರ್ಥಾತ್ ಅವ್ರೇನಂದ್ರೆ ಆ ಇದನ್ನು ಬಿಟ್ಟು ಹೊರಗೆ ಹೋಗಲೇ ಇಲ್ಲ, ಕೇವಲ ಒಂದು ಗೌಪಿನ ಮೇಲೆ ಆಯುಷ್ಯ ಆಯುಷ್ಯ ಕಾಲದ್ರು. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗದ ನೋಡಿ, ಏನ್ ಚಂದ ಚಂದ ಅರ್ವಿ ಹಾಕೋತೀವಿ, ಏನ್ ಬೇಕಾ ತಿಂತೀವಿ ಕುಡಿತೀವಿ, ಹೆಂಗ ಬೇಕಂಗ ಈಶಾರಂದ್ರೆ ಇರ್ತೀವಿ. ಯಾರ ನಮ್ದು ರಮಣ ಮಹರ್ಷಿಗಳು ಚೂರಿದ್ದೀರಿ ತುಳಿದಿದ್ದೀರಿ ಅಂತಾರೆ, ಅವಕಾಯ ತುಂಬಿ ರಮಣ ಮಹರ್ಷಿತ ನಮಗೆ ನಾವತ್ತು ಪಾಡಿ ಹೊಡ್ಕೊಳ್ಳಂಗಾದ್ರೆ ಯಾರೋ ಯಾರಂದ್ರು ಏನದರಿ ನಮ್ಮಲ್ಲಿ ಏನೋ ಒಂದು ಲೌಕಿಕವಾಗಿರ್ತಕ್ಕಂತ ವಿದ್ಯೆ ನಾಲ್ಕು ಅಕ್ಷರ ಕಲ್ತೀವೇನು, ನಾಲ್ಕು ದುಡ್ಡು ಸಂಪಾದನೆ ಮಾಡ್ತೀವೇನು, ಈಗಂತ ದಿವ್ಯವಾಗಿರ್ತಕ್ಕಂತ ಶರೀರ ಭಗವಂತ ಕೊಟ್ಟಾರ, ಇದ್ರ ಮುಖ್ಯವಾಗಿ ಅದರೊಳಗೆ ತೊಡಗಿಸಿದ್ರೆ ನಮ್ ಜನ್ಮ ಸಾರ್ಥಕ ಕಾಯೋ ಮುಂದೆ ವಾ ಶೇಕ್ ಹ್ಯಾಂಡ್ ಕೊಟ್ಟು ನಾವು ನಿನ್ನೆ ಹೇಳಿದ್ರು ಆ ಮೃತ್ಯುವಿಗೆ ಶೇಕ್ ಹ್ಯಾಂಡ್ ಕೊಟ್ಟು ನಮ್ಗೆ ಭಕ್ತ ನಡಿಯಲ್ಲಿ ಬರುವ ಹಂಗ ನಮ್ಮ ಮನಸ್ಸನ್ನು ನಾವು ತಯಾರು ಮಾಡ್ಕೋಬೇಕು ಅಂತಂದ್ರೆ ಹೊರಗಿನ ದೃಷ್ಟಿ ಹೊರಗಿನ ಪ್ರಪಂಚದ ವಿಷಯದಲ್ಲಿ ನಾವೇ ನಮ್ಮನ್ನು ನಾವು ಕ್ಲೋಸ್ ಏನಾದ್ರೂ ಇದ್ದು ನಾನು ಅಂತರಂಗದಲ್ಲಿ ನಾನು ಅನುಭವಿಸ್ಬೇಕೇ ಹೊರತು ಹೊರಗಿನ ಪ್ರಪಂಚದ ಐಶ್ವರ್ಯ ಭೋಗ ಸುಖ ಅವೆಲ್ಲ ಏನು ಬಂದು ಕೊನೆಗೆ ನಮ್ಮನ್ನು ಮಹಾನ್ ದುಃಖದಲ್ಲಿ ಹೋಗಿರ್ತಕ್ಕಂಥವ್ರು
ಅನ್ನುವಂತಹ ದೃಷ್ಟಿಯಿಂದ ನಿಜವಾಗಿಯೂ ನಮ್ಗೆ ಬಹಳ ಸಂತೋಷ ಆಗ್ತದೆ ಏನು ಅಂದ್ರೆ, ನಾವು ಮಹಾರಾಜರಲ್ಲಿ ಸಾನ್ನಿಧ್ಯ ಪ್ರಾಪ್ತ ಆಗಿರುವುದೇ ಒಂದು ಭಾಗ್ಯ. ನಾವು ಎಷ್ಟು ಮಾಡೀವಿ ಬಿಟ್ಟೀವಿ ಅನ್ನೋದೇನು ಅದೇನು ದೊಡ್ಡ ಹೇಳ್ಕೊಳ್ಳುವಂತಹದ್ದು ಏನೇನು ಇಲ್ಲ. ಆದ್ರೆ ನಮ್ಗೆ ಅವರಿದ್ದಾಗ ಸಾಕು. ಖರೇ ಸಮಾಧಾನದ ಅರ್ಥ ಏನು ಅಂದ್ರೆ, ಯಾವ್ದ್ರೊಳಗೆ ಅಸಮಾಧಾನದ ದ್ವೇಷ ಇರಬಾರ್ದು. ಖರೇ ಸುಖ ಇದ ಅರ್ಥ ಏನು ಅಂದ್ರೆ, ಯಾವ್ದ್ರೊಳಗೆ ದುಃಖದ ದ್ವೇಷ ಇರಬಾರ್ದು. ಖರೇ ಆನಂದದ ಅರ್ಥ ಏನು ಅಂದ್ರೆ, ಯಾವ್ದ್ರೊಳಗೆ ಅಸಮಾಧಾನದ ದ್ವೇಷ ಇರಬಾರ್ದು. ಖರೇ ಜ್ಞಾನದ ಅರ್ಥ ಏನು ಅಂದ್ರೆ, ಯಾವ್ದ್ರೊಳಗೆ ಕಿಂಚಿತ್ ಸಂಶಯ ಇರಬಾರ್ದು. ನಮಗಂತ ಸಮಾಧಾನ ಕೊಡ್ತೀವಿ. ಪ್ರಪಂಚದ ಪರಿಸ್ಥಿತಿ ಹೆಂಗಾರ ಇರ್ಬೋದು, ಕೋಟಿ ಕೋಟಿ ಗಟ್ಟಲೆ ಐಶ್ವರ್ಯವನ್ನು ಅನುಭವಿಸತಕ್ಕಂಥ ಅತ್ಯಂತ ದರಿದ್ರತನದಲ್ಲಿರ್ತಕ್ಕಂಥ ಒಬ್ಬ ಅಖಂಡ ಸಮಾಧಾನಿ ಮನುಷ್ಯ ಇದ್ದಾನು, ಅವನು ಈ ಜಗತ್ತಿನೊಳಗೆ ಶ್ರೇಷ್ಠ ಅನಿಸಿಕೊಳ್ತಾನೆ. ಸಮಾಜದೊಳಗೆ ಅವನು ಅವನದೇ ಆಗಿರ್ತಕ್ಕಂಥ ಆ ದೊಡ್ಡ ವ್ಯಕ್ತಿತ್ವ ನಿರ್ಮಾಣ. ಆ ಸಮಾಧಾನ ಬೇಕು ಅಂದ್ರೆ ಅದಕ್ಕೆಲ್ಲ ಯಾರು ಅರ್ಥಾತ್ ಏನು, ಒಂದು ಶರಣಾಗತಿ, ಒಂದು ನಾಮಸ್ಮರಣೆ. ಸದ್ಗುರುಗಳಿಗೆ ಶರಣ ಹೋಗ್ಬೇಡಿ. ಕೇಳಿ ಅಲಂತೆ ದಯಸೇಸಿ ರಹವೇ ಚಿತ್ತಿಯ ಸೋದ್ಯಾವೇ ಸಭಾದ. ಭಗವಂತ ತಮ್ಮ ಹೆಂಗಿರ್ತಾನು ಹಂಗಿದ್ಕೊಂಡು ಸಮಾಧಾನದೇ ಇದ್ದರು. ಸದ್ಪುರುಷ ಎಲ್ಲಾರೇನು ಶ್ರೀಮಂತರಾಗ್ಯಾರೆ, ಸದ್ಪುರುಷ ಎಲ್ಲಾರೇನು ವಿದ್ವಾನರಾಗ್ಯಾರೆ, ಸದ್ಪುರುಷ ಎಲ್ಲಾರೇನು ದೊಡ್ಡ ಅಧಿಕಾರಿಗಳಾಗ್ಯಾರೆ, ಎಂತ ಕಂಗಾದ್ರು ಸತ್ಪುರುಷರಾಗಿಬಿಟ್ಟಿದ್ದಾರೆ. ಮಹಾರಾಜರು ಹೆಂಡತಿ ಹೇಳ್ತಾರೆ ಏನು ಅಂದ್ರೆ, ಅವರೇ ಪ್ರೀತಿಯಿಂದ ಅವರೇ ಅಂತ. ಮತ್ತೆ ಅವಂತೆ ಸಗಳೆ ಚಾಂಗ್ಲೇ ಗುಣ ಅಲ್ವಾರ, ಇನ್ನೊಂದೆಲ್ಲ ಶುರು ಆಗ್ತದೆ. ಈಗ ಯಾರು ದುಡ್ಡು ಗಿಟ್ಟು ಕೊಡ್ತಾರೆ ಕಸಕಾಯಿ ಹಂಗೆ ಇಲ್ಲ. ಮತ್ತೆ ಇದು ಶುರು ಆಗ್ತದ್ರೆ ಏನು ಅಂದ್ರೆ, ಅವ್ರು ಹೇಳಿದ್ರು ನಮ್ದು ಈಗ ಎಷ್ಟು ಕೆಟ್ಟದ ಅಂದ್ರೆ ಅದಕ್ಕಿಂತ ಕೆಡ್ಲಿಕ್ಕೆ ಶಕ್ಯನೇ ಇಲ್ಲ. ಆದ್ರಿಂದ ಅದಕ್ಕೆಲ್ಲ ಚಲೋನೇ ಇಲ್ಲ. ಇಡೀ ಜಗತ್ತಿಗೆ ಆದರ್ಶ ಪುರುಷನು. ಏನ್ ಪರಿಸ್ಥಿತಿ ಇತ್ತು ಇಬ್ಬರು ಹೆಂಗಂದ್ರು, ಮೊದಲೇ ಹೆಂಡತಿ ಬಹಳ ಸಜ್ಜನ ಹೆಣ್ಣು, ಆಕಿ ಅರ್ಥಾತ್ ಟಿಬಿ ಪೇಷಂಟ್, ಎಲ್ಲ ಕಡೆ ಬರಗಾಲ ಬಿದ್ದು ಬಿದ್ದು ಕೂಡಲೇ ಮನೆ ಒಳಗೆ ತಿನ್ಲಿಕ್ಕೆ ಎಂಟೆಂಟು ಸಾಧು ಒಂದು ರೊಟ್ಟಿ ತುಂಬಿಲ್ಲ. ಆಕಿ ಹಟ್ಟಿಗೆ ಇರೋದಕ್ಕೆ ಸಾಕು. ಆಕಿ ಮಗ ಒಬ್ಬ ಇದ್ದ ಅವನು ಸತ್ತ. ಎರಡನೇ ಹೆಂಡತಿ ಪುಣೆಯಿಂದ ಆಕಿ ಶ್ರೀಮಂತ ಮಂತ್ರದಿಂದ ಬಂದಾಕಿ. ಇವ್ರ ಮುಂಚೆ ಶ್ರೀಮಂತರಿದ್ರು ಅಂತ ಮದುವೆ ಮಾಡಿಕೊಟ್ಟು ಇವರವ್ ಮಾಡಿದ್ ಮದುವೆ. ಮುಂಚೆ ಇವ್ರು ಏನ್ ಮಾಡ್ತಿವ್ರು, ಮಸಾಲೆ ಸಾಮಾನದ್ದು ಒಣ ಮೆಣಸಿನ್ಕಾಯಿ ಎತ್ತಿನ ಮೇಲೆ ಹೇರ್ಕೊಂಡು ಹೋಗೋಕೆ ಮಾಡ್ತಿದ್ರು. ದೇವರೊಳಗೆ ಅಂಗಡಿ ಇತ್ತು, ಬಡ್ಡಿ ಹಾಕಿ ಸಾಲ ಕೊಡ್ತಿದ್ರು, ಸಾಹುಕಾರ ಅನ್ಸೋತಿದ್ರು. ಶ್ರೀಮಂತಿಕೆ ಇತ್ತು ಅವರು, ಶ್ರೀಮಂತಿಕೆ ಎಲ್ಲ ಭಾವ ಇತ್ತು. ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ಸರ್ವಂ ಹರಾಮಿ. ಭಗವಂತ ಯಾರ ಮೇಲೆ ನಾನು ಪೂರ್ಣ ಅನುಗ್ರಹ ಮಾಡ್ಬೇಕಂತೀನೋ ಅವ್ರ ಸರ್ವಸ್ವ ಹರ ಮಾಡ. ಎರಡೂ ಕೈ ಮ್ಯಾಲೆತ್ತು ಮಾಡ್ತೀನಿ ಕೃಷ್ಣ, ನಿನ್ನ ಹೊಸ್ತನ ಬ್ಯಾರೆ ಏನು ಗತಿ. ದ್ರೌಪದಿ ಕೈ ಎದ್ದಿತ್ತು, ಹೇ ಕೃಷ್ಣ ಹೇ ದ್ವಾರಕಾಧೀಶ. ದುಶ್ಯಾಸನ ಎಲ್ಲಿಗೆ ಆಗಬೇಕ್ರಿ, ಅಷ್ಟು ಸೀಳು ಬಂತು. ಎರಡು 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 ಕೈ ಸೋತು ಸುಣ್ಣ ಆಯ್ತು.
भगवान देना चाहता है तो छप्पर फाड़ के देता है ना मुंचल पात्र महाराज नम इष्ट के छत्रपति शिवाजी बेली बंगार मुक्त रत्न वज्र वैडूर्य बर ना कल्पना नम थर नड़ीद ಅಷ್ಟೆಲ್ಲ ಐಶ್ವರ್ಯ ಕಳಿಸಿದ ಕರಮ್ ಮಹಾರಾಜ ಹೇಳಿದ್ರು ಶುಭ ಅಮ್ಮಿ ಹೇತೆ ಭಿಕಾರಿ ದರಿ ವೈಕುಂಠ ಆಚೆಯಲ್ಲಿ ಅಮ್ಮ ವಿಷ್ಣು ದಾಸನ ಹೇಸ ಮೃತ್ತಿಕಾಸಮ ಸಮರೋಷ್ಟಾಶ್ಮ ಕಾಂಚನ ಕೃಷ್ಣ ಅವತ್ತೇನು ಹೇಳಿದ್ದು ಅದರ ಸಾರ್ಥಕತೆ ಅಥವಾ ಯಥಾರ್ಥತೆ ನೋಡು ಕೇವಲ ನಾವು ಎಲ್ಲಿ ಎಲ್ಲಿ ನೋಡ್ತೀವಿ ಅಂತ ತುಕಾರ ಮಾಡ್ತೀವಿ ಅಂತ ಸಮರುಷ್ಟಾತ್ಮ ಕಾಂಚನ ಬಂಗಾರ ಮಣ್ ಹೆಂಟಿ ಕರು ಸಮಾನ ಶುಭ ಇವೆಲ್ಲ ನಮ್ ಬೇಡ ಹೇಳ್ತಂದ್ರು ನನ್ನ ಬೇಕು ಅವರವ್ರು ಹೇಳಿ ನೀನ್ ನನ್ನ ಹೆಂಡತಿದ್ದೀನಿಂದ ನನ್ನ ಪ್ರೇಮ ಇವೆಲ್ಲ ನಮ್ಮ ವಿಷ ಇದು ನಿಮ್ಮ ವಿಷ ಹೋಗ್ತದೆ ನನ್ನ ಬೇಕಿರು ನಾನಾಗಿ ನನಗೆ ವಿಷ ಹೆಂಗಂತ ಹೇಳ್ಬೋದು ಶಿವಾಜಿ ನೋಡ್ಲಿಕ್ಕೆ ಭಾರತದ ಇತಿಹಾಸದಲ್ಲಿ ಇಂಥವ್ರು ಒಬ್ಬೊಬ್ರು ಒಬ್ಬೊಬ್ರು ಆಗಿ ಹೋಗ್ತಾರೆ ಎಲ್ಲೋ ಒಂದೊಂದ್ ಹೇಳಿ ಮಹಾರಾಜ ತನ್ನ ತಾಯಿ ಕರ್ಕೊಂಡು ಕಾಶಿ ಹೋಗ್ಬೇಕಾದ್ರೆ ಮನೆ ಬಾಲ ತೆಗೆದು ಯಾರು ಬೇಕಾದ್ರೂ ಬೇಕಾದ್ರು ಉಂಟು ನಾವು ಸುಮ್ಮನೆ ಕೂದಲೆ ಬಾಲ ಹಾಕೊಂಡು ನಾವು ಬೇಕಾದ್ರೂ ಬೇಕಾದ್ರು ಉಂಟು ಬೇಕಾದ್ರೂ ಅಂದ್ಲಿಕ್ಕೂ ಹೆದರಿ ಬರ್ತದೆ ನಮ್ಗೆ ಮತ್ತೆ ಎಲ್ಲಾರೆ ಮಂದಿ ಮುಂದ ಅಂದೆ ಅಲ್ಲ ಬಾಯಿ ತಪ್ಪಿ ಎಂಥ ಪ್ರಖರ ವೈರ ಆಗಿದೆ ಪಾಂಡುರಂಗ ಸ್ವತಃ ಹೇಳಿದ ಅಪ್ಪುಕ ಆಯ್ತರಿ ಏನಾದ್ರೂ ಕೊಡ್ತೀನಿ ತೂ ಏನ್ ಬೇಕಾದ್ ಕೇಳ್ಕೊಡ್ತೀನಿ ಅಂತ ವಾ ಅವ್ ಒಬ್ಬನ ನೋಡ್ರಿ ತುಕಾರಾಮ್ ಒಬ್ಬರೇ ಪಾಂಡುರಂಗ ನಿನ್ನ ಹತ್ರ ಏನು ಅಂತ ನಾನು ಕೇಳಿದೆ ವೈಕುಂಠ ಬ್ಯಾಡ ನಮ್ ಲಕ್ಷ್ಮಿ ಬ್ಯಾಡ ಭಕ್ತ ಸಿದ್ಧಿ ಬ್ಯಾಡ ನವನಿಧಿ ಬ್ಯಾಡ ಬ್ಯಾಡ ಏನಾದ್ರೂ ಕೇಳ್ಕೊಡ್ತೀನಿ ಅವಾಗ ಅವ್ರು ಕೇಳಿದ್ರು ಏಸಿ ದಾನ ದೇಗ ದೇವ ಕುಜ ಬಿಸರ ನಾವು ಹಂಗ ದಾನ ಮಾಡ್ಬಿಟ್ಟು ನನಗೆ ನಾನು ಕೊಡ್ಬೇಕಂತಿದ್ರೆ ಕೊಡು ಏನು ಅಂದ್ರೆ ತುಸಾರ ವಿಸರ ನ ಭಾವ ನಿನ್ನ ವಿಸ್ಮರಣೆ ಆಗಲಿ ಇರ್ತಕ್ಕಂಥವರ ಗುಣ ಗುಣಗಾಯಿನ ಆವಡಿ ಅತ್ಯಂತ ಪ್ರೇಮದಿಂದ ನೀನು ಗುಣಗಾನ ಮಾಡ ಗುಣಗಾಯಿನ ಆವಡಿ ಹೇಚಿದಾಗೆ ಹೇಚಿದಾಗ ದೇಗಾದೇವ ತುಸ ವಿಸರ ನ ಭಾವ ಗುಣಗಾಯಿನ ಆವಡಿ ಹೇಚಿ ಮಾಡಿ ಸರ್ವದು ನರಗೆ ಮುಕ್ತಿ ಧನ ಸಂಪದ ನಮ್ಗೆ ಅಷ್ಟೆಲ್ಲ ಏನು ಬ್ಯಾರಿ ನಮ್ಗೇನ್ ತುಕಾರಾಮ್ ಜೊತೆ ಅರ್ಥಾತ್ ನಾವೇನ್ ಹಿಂಗಾಗುವುದು ಬೇಡ ಕನಿಷ್ಠ ಪಕ್ಷ ನಮ್ಗೆ ನನಸ್ಬೇಕ ಭಗವಂತ ಏನ್ ಪತ್ತಿಯವರು ಸಾಕು ಇಷ್ಟೊಳಗೆ ನಾನು ಸಮಾಧಾನ ಇರ್ತೀನಿ ಅನ್ನ ವಸ್ತ್ರ ಆಸರೆ ಭರ್ಪೂರ್ ಪಟ್ಟಿದೀವ ಇನ್ನು ಉಳಿದಿರೋ ಆಯುಷ್ಯವನ್ನು ನಾನು ಸಮಾಧಾನದಿಂದ ನಾಮಸ್ಮರಣೆ ಕರೀತೀನಿ ಇನ್ನು 10 ಪೈಸೆ ನನ್ನ ಜೀವನದಲ್ಲಿ ಬರಬೇಕು ಅನ್ನುವಂತ ಇಚ್ಛಾ ನಾಯ್ ಮಾಡುತ್ತೆ ಅದಾದ ನೌಕರಿ ಇದ್ದವ್ರಿಗೆ ಬಂದ ಬರ್ತಾರೆ ಆದ್ರೆ ನಮ್ದು ಅನುಸರಿಸಬೇಕು ಇಂಥ ಮನೋಭೂಮಿಕಾದ್ರೂ ನಮ್ದು ಬೇಕಲ್ಲ ಏನು ಅಂತ ಬಸ್ ಬಹುದಿಯ ಇಲ್ಲೇ ಇದ್ರ ಪರಮಾತ್ಮ ಬರೀ ಮಾತಿನ ವಿಷಯ ಆಗಿಬಿಡ್ತು ಹಾಗಾದ್ರೆ ಹೇಳಿದ್ರು ವೇದಾಂತದ ಚರ್ಚೆ ಅಥವಾ ಪರಮಾರ್ಥದ ಚರ್ಚೆ ಮತ್ತು ಪ್ರಪಂಚದ ಚರ್ಚೆ ಅನ್ನೋರಿಗೆ ಏನ್ ಬಹಳ ವ್ಯತ್ಯಾಸ ಇಲ್ರಿ ಪ್ರಪಂಚದ ಚರ್ಚೆ ಅಂದ್ರೆ ಧುಣಕಾ ಬಕರಿ ವಾಕರಿಕಿದ್ದ ವೇದಾಂತ ಹರಟಿ ಅಥವಾ ಚರ್ಚೆ ಅಂದ್ರೆ ಶ್ರೀಖಂಡ ಪುರೇ ವಾಕರಿಕಿದ್ದ ಎರಡು ವಾಕರಿಕಿನ ಹರಟಿ ಪಡೆದಾಗ ಏನಾಗ್ತಿದ್ ನಮ್ ಜೀವನ ವ್ಯಕ್ತ ಮಹಾರಾಜ್ ಹೇಳು ಪರಮಾತ್ಮ ಒಂದ ಶಬ್ದ ಆಗಿದೆ
ಮಹಾರಾಜ ಏನು ರಿಸ್ಪಾನ್ಸ್, ನಿಮ್ ಪ್ರತಿಕ್ರಿಯೆ ಏನಾದ್ರೂ ಅದೇ ಪರಮಾರ್ಥ. ಪ್ರತಿಯೊಂದು ವಿಷಯದಲ್ಲಿ ನಿಮ್ ಪ್ರತಿಕ್ರಿಯೆ, ಪ್ರಪಂಚ ಇರಲಿ, ವ್ಯವಹಾರ ಇರಲಿ, ಕೊಡ್ಕೊಳ್ಳೋದಿರಲಿ, ಅಥವಾ ಮತ್ತೆ ಯಾವುದಾದ್ರು ಸಂದರ್ಭ ಇರಲಿ, ಅಥವಾ ಅನೇಕರ ಜೊತೆಗೆ ಯಾವುದೇ ಒಂದು ರಿಲೇಷನ್ಶಿಪ್ ನಲ್ಲಿ ಇರಲಿ, ನಿಮ್ ಪ್ರತಿಕ್ರಿಯೆ ಏನಾದ್ರು, ಮತ್ತೆ ಆ ಪ್ರತಿಕ್ರಿಯೆ ಹೆಂಗಿರ್ಬೇಕು ಅಂದ್ರೆ ಅವರಿಗೆ ಅವ್ರ ವಾಹವ ಅನ್ನುವಂತೆ. ವಾ ಏನು ಪ್ರತಿಕ್ರಿಯಾ ಭಯ ಅಷ್ಟು ಬ್ಯಾಡ. ಅವ್ರ ವಾಹವ ಅನ್ನುವಂಗೂ ಬ್ಯಾಡ, ಅವ್ರಿಗೆ ಸಂದರ್ಶಿದ್ರು ಸಾಕು. ನಮ್ ಪ್ರತಿಯೊಂದು ಪ್ರತಿಕ್ರಿಯೆ ಮಾತಿನಲ್ಲಿ, ಕೃತಿಯಲ್ಲಿ, ವ್ಯವಹಾರದಲ್ಲಿ ಇರ್ತನಕ ನೋಡ. ನಿನ್ನೆ ನಾನು ಒಂದು ವಾಟ್ಸಾಪ್ನಾಗ ಬರೆದಿದ್ದೀನಿ ಏನು ಅಂದ್ರೆ, ನಿಮ್ಮ ಕಣ್ಣಿನ ನೋಟದಲ್ಲಿಯೂ ಸಹಿತ ನಿಮ್ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ, ಅದರೊಳಗಿನ ನಿಮ್ ಪರಮಾರ್ಥ ಎಷ್ಟದ ಅನ್ನೋದು. ನಿಮ್ ಬಾಯಿಂದ ಬರುವ ಶಬ್ದಗಳಿಂದ ನಿಮ್ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ, ನಿಮ್ ಪರಮಾರ್ಥ ಎಷ್ಟದ ಅನ್ನೋದು. ನಿಮ್ ಮಾಡತಕ್ಕಂತಹ ಒಂದು ವ್ಯವಹಾರದಿಂದ ಸಹಿತ ಪರಮಾರ್ಥ ವ್ಯಕ್ತ. ನಮ್ ಜೀವನ ಪ್ರತಿಯೊಂದರೊಳಗೊಂದು ವ್ಯಕ್ತ ಆಗ್ತದೆ. ಒಂದಾಗಿ ಹೋಗಿದ್ವಿ ಅಲ್ಲಿ ಸರ್ ನಾವು ಪಾತ್ರ ಅಂತ ಕ್ರಿಯೆ ಪಾತ್ರ ಇವರು ಅಲ್ಲಿ ನೀರು ಅಂತಿದ್ದ ನೀರ್ಕಂಠ ಅಂತ ಅಡಿಗೆ ಮನೆಯೊಳಗವ ಅವ್ನು ಬಹಳ ಸಣ್ಣ ಇದ್ದಾಗಿಂದ ನನ್ಗೆ ಪರಿಚಯ. ಅವ್ರ ಅಮ್ಮ ಅಪ್ಪಂದು ಸಹಿತ ಪರಿಚಯ. ಅವ್ರ ಅಪ್ಪಗೆ ಮಾರೋಗಾಗಿತ್ತು. ಅಣ್ಣ ಸಾಹೇಬರ ವಿಶೇಷ ಆಸಕ್ತಿಯಿಂದ ಅವ್ರು ನಿಟ್ಕೊಂಡಿದ್ರು. ಇವನು ತಯಾರು ಮಾಡಿದವ್ರೆ ಅಣ್ಣ ಸಾಹೇಬ. ಆಮೇಲೆ ಅವರಿಬ್ಬರು ಸಾಂಗ್ಲಿ ಕರ್ಕೊಂಡು ನಾನು ಮುಗಿತೆ ಅವ್ರ ಸಾಂಗ್ಲಿ. ಆಮೇಲೆ ಅವನು ಅಲ್ಲಿ ಇಲ್ಲೇ ಸೇವಾ ಮಾಡ್ಕೊಂಡು ಇಲ್ಲಿ ಕತ್ತಾಗಿ ಅಡಿಗೆ ಮನೆ ಸಂಪೂರ್ಣ ಅವನ ಜವಾಬ್ದಾರಿ. ನಾವು ಹೋದಾಗ ಎಲ್ಲ ಒಂದು ಭೇಟಿ ಆಗ್ತಾರ. ಒಂದ್ ವರ್ಷ ಒಂದ್ ಸಲ ಹಿಂಗ ಭೇಟಿ ಆಗುದ. ನಮ್ಗೆ ಯಾವಾಗ 7 ಗಂಟೆಗೆ ಉಪ್ಪಿಟ್ಕೊಳ್ತಾರೆ, 7 ಗಂಟೆ ಮನೆ ಬಂದಿದ್ದ. ಆದ್ರೆ ಪ್ರತಿ ಸಲ ಅವನ್ ಬಂದು ನಮಸ್ಕಾರ ಮಾಡಿದಾಗ ಏನಾದ್ರು ಒಂದು ಶಾಲು ಅಥವಾ ಒಂದು ರೂಮ್ಗೇನು ಏನಾದ್ರು ಬಿಟ್ಟಿರ್ತೀನಿ. ನನ್ ಗಾಡಿ ಹತ್ತಿ ಹತ್ತಿದ್ದೆ ಅವನ್ ಬಂದ ಬಂದು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಕೂಡಲೇ ಮಕ್ಕಳು ಎಲ್ಲ ಗಾಡಿಯೊಳಗೆ ಸಾಮಾನ್ಯ ಏನಿದ್ರು ಇನ್ನ ಶಾಲು ರುಂಗಿ ಎಲ್ಲವನ್ನು ಏನು ಅಂತ ತರಿಸಿ ನಾನು ಅವನಿಗೆ ಏನಾದ್ರು ಕೊಡ್ಬೇಕು. ಬೆಳಗ್ಗೆ ಶರ್ಟ್ ತೆಗೆದು ಅವನ್ ಬಟ್ಟೆ ಶರ್ಟ್ ಹಾಕೊಂಡ ಆಮೇಲೆ ಮತ್ತೆ ಬ್ಯಾರೆ ಶರ್ಟ್ ತಗೊಂಡ ಏನ್ ಕೈಯಾಗದ ಅನ್ಕೊಂಡು ನಮ್ಗೆ ಅನಿಸ್ಬೇಕೇನು ಅಂದ್ರೆ ಇವನು ನನ್ನ ಕಡೆಯಿಂದ ಇಸ್ಕೊಳ್ಳೋ ನಿಮಿತ್ತನಾಗಿ ನನ್ ಕೊಡೋ ಭಾಗ್ಯ ಕೊಟ್ಟ. ಇವ್ ನನ್ನ ಕಡೆಯಿಂದ ಇಸ್ಕೊಳ್ಳೋ ನಿಮಿತ್ತ ಆಗಿರೋದ್ರಿಂದಾಗಿ ನನಗೊಂದು ಕೊಡೋ ಭಾಗ್ಯ ಬಂದು. ನಾವು ಏನಂತೀವಿ ಅಂದ್ರೆ ಬಸ್ ಸ್ಟ್ಯಾಂಡ್ ಅದು ಯಾರಾದ್ರೂ 4ನೇ ಕೊಡ್ರಿ 8ನೇ ಕೊಡ್ರಿ ಅಂತ ಬಂದ್ರೆ ಅವ್ನು ಕೊಡ್ಬೇಡ್ರಿ ಅಂತ ಹೋಗಿ ಸರಿ ಕುಡಿತಾನ. ಮನೆ ಉದಾಹರಣೆ ಹೇಳಿದ್ವಿ ಅರ್ಥಾತ್ ನಾವು ಗೋದಾವರಿಯಿಂದ ಚಾಪಳ ಮಂಡಿದ್ವಿ. ದಾರಿ ಒಳಗ ಮಸೂರ್ ಅಂತ ಒಂದು ನಮ್ ಗಾಡಿ ನಿಂದ್ರಿಸಿದ್ವಿ. ಒಬ್ಬ 28-30 ವರ್ಷದ ಮನುಷ್ಯ ಬಂದ ಹುಡುಗ. ಅವ್ನ ಹುಡುಗ ಬಂದಿದ್ದ ನಮ್ ಗಾಡಿ ಹತ್ರ ಬಂದ ಬಂದ ಕೂಡ ಏನ್ ಬೇಕು ಕೂಡಲೇ ಅವ ಬಡಾಪ ತಿಂತಿದ್ದ. ಎಷ್ಟು ಬೀಳ್ತಾನೆ? 20 ರೂಪಾಯಿ. ಸಂತೋಷಗಳಲ್ಲಿ ಅವ ಪಾಪ ಬಡಾಪ ಬೇಕು ಅನ್ಸಿದಪ್ಪ. ಮತ್ತೆ ನಾನೇ ಕೇಳಿದೆ ಸರಿ ಕುಡಿತೀನು ಮುಂದೆ ಅದಕ್ಕೆ ಎಷ್ಟು ಬೀಳ್ತದ? 50 ರೂಪಾಯಿ. ಮತ್ತೆ 50 ರೂಪಾಯಿ ಕೊಡುವುದು. ಅವ್ನು ಹೇಳಿದೆ ನೀನು ಬಳಿ ಬಾ ಹೋಗಿ ನಗೂನು ಕುಡಿದು ಬಾ ಹೊರದು ಮಾಡಬೇಡ ಅಂತ. ಅವ್ ಅಲ್ಲಿಲ್ಲ ಅಡ್ಡಾಡ ಅಣ್ಣನ ಸೇರಿಲ್ಲ ಬಂದ ನಮ್ ಗಾಡಿ ಕೂರು ಮುಂದಿನ ಮುಂದಿನ ಮುಂದೆ ಕರ್ಕೊಂಬಂದ್ವಿ. ಅವನ ಜೊತೆ ನಾನೇ ಹೋಗಿದ್ದೆ ಎಲ್ಲಾದ್ರೂ ಅಂಗಡಿ ಕುಡಿತಾರೆ ಅವನ್ಗೆ ಕುಡಿಸ್ಕೊಂಡು ಬರ್ಬೇಕ. ಮತ್ತೊಂದು ಅಂಗಡಿ ಹೋಗಿ ಅವನ್ಗೆ ಕುಡಿಲಿಕ್ಕೆ ಹೇಳಿ ಅವನ್ ಕರ್ಕೊಂಬಂದೆ. ಇದು 3 ತಿಂಗಳಿದ್ದ ಅವನು ಅವತ್ತ ಕುಡಿಯಲು ಬಿಟ್ಟ. ಇಲ್ಲಿ ಬಂದು ಎಲ್ಲಾದ್ರೂ ತಿಂದು ಸ್ನಾನ ಮಾಡಿ ಸ್ವಚ್ಛ ಆಗಿ ರಾಮ ನಾಮ ಬರೆಯೋದು, ನಾಮಸ್ಮರಣೆ ಮಾಡೋದು, ಭಾಷಣ ಕೊಡೋದು. ಅವನ ಹೆಸರು ದತ್ತಾತ್ರೇಯ. ಆಮೇಲೆ ಗೊತ್ತಾಗ್ತದೆ ದತ್ತಾತ್ರೇಯ ಕುಂಭಾರಿ. ಅವನು ಕುಂಭಾರನೇ ಇದ್ದೀವಿ ನಾವೇನು ರಾಮ. ನಾ ಯಾಕೆ ಹೇಳ್ತೀನಿ ಅಂತ ನಿಮ್ಗೆ ಎಂಟ ಅವನು ಕುಡ್ದಂಗೆ ಅದು ಆದಿತ್ತೆ
ಅದಕ್ಕೆ ಕೊಡುವಾಗ ಶರೀರ ಕುಡಿತಾರ ಹೋಗಿ ಶರೀರ ಕುಡಿತಾರ ಕುಡಿ ಕುಡಿಯಂಗಿಲ್ಲ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ರಿ ಅವ್ನ ಪಾಪ ಅವನು ಅವ್ನ ಸಂರಕ್ಷಣೆ ಮಾಡಿದ್ರೆ ಅವನೇ ಶರೀರ ಕುಡಿತಾರ ಅವ್ನ ಮನಸ್ಥಿತಿ ಏನಾಗಿರ್ತದ ಅವ್ನು ಕುಡಿತಾರ ಅನ್ನೋದನ್ನ ನಾವು ವಿಚಾರ ಮಾಡ್ತೀವಿ ಏ ನಿನಗೇನಾಗಿ ಕೊಡುತ್ತೇನು ಅಂತ ನೌಕರಿ ಕೊಡಲ್ಲ ಕೆಲಸ ಕೊಡು ನೋಡ್ತಿಂತ ಸುಳ್ಳು ಈಗ ನಾವು ಬಡೋ ಬುದ್ಧಿ ಇರಂಗಿಲ್ಲ ಅವ್ರಿಗೆ ಮುಖ್ಯವಾಗಿ ಹಾಗಾದ್ರೆ ಒಂದು ದೊಡ್ಡ ಶ್ರೀಮಂತ ಇದ್ದ ಶ್ರೀಮಂತ ಇದ್ದಾಗ ಮನುಷ್ಯ ಇಚ್ಛೆ ದಾನ ಕೊಡ್ತಿದ್ದ ಯಾರು ಕೇಳು ಇಲ್ಲಂತ ಆಮೇಲೆ ದುರ್ದೈವದಿಂದ ಏನ್ ಬಂದ್ರೆ ಸಣ್ಣದಿಂದ ಬಡವ ಎಷ್ಟು ಬಡವ ಅಂದ್ರೆ ಯಾರ್ಯಾರು ಒಂದು ಹತ್ತು ಪೈಸೆ ಕೊಡ್ಲಿಕ್ಕೆ ಸಹಿತ ಅವ್ನ ಕಡೆ ಇದ್ದಿದ್ದ ಬಡವ ಆದ್ರೆ ಬಡೋ ಬುದ್ಧಿ ಏನಾಗಿತ್ತು ಮನುಷ್ಯನಾಗಿ ಒಳಗ ಅದೇನ್ ಹೋಗಿದ್ದಿರ್ಲಿ ಎಲ್ಲರೂ ಕೇಳ್ಕೊಳ್ಳಿ ವಿಷಯ ಕೈ ಹಾಕ್ತಿದ್ದ ಹಿಂಗ ಆಗ್ಬೇಕು ಮಹಾರಾಜ ಯಾರು ಕೇಳ್ಕೊಳ್ಳಿ ಯಾಕೆ ಹೇಳಿ ಕತ್ತೀನಿ ಅಂದ್ರ ಮನುಷ್ಯ ಉದಾಹರಣೆ ಆಗಿ ಹೊರತು ಬರ್ಮಾರ್ತಿ ಬಂದು ಧನೇಶ್ವರ ಸಂತ ಹೋಗ್ಶಕತ್ ನಾಯ್ ಮನುಷ್ಯ ಉದಾಹರಣೆ ಆಗಿ ಹೊರತು ಬರ್ಮಾರ್ತಿ ಇದನ್ನ ಯಾಕೆ ಆಚರಿಸ್ಬೇಕ್ರಿ ನಾವು ಅಂದ್ರೆ ಆಗ್ತ 39 ವರ್ಷ ಆಗ್ತಾವ ಮುಂದಿನ ವರ್ಷಕ್ಕೆ 40 ಆಗ್ತ ಅದ್ರ ಮುಂದಿನ ವರ್ಷ 41 ನಮ್ಗನ್ಸ್ಬೇಕು ಒಂದೊಂದು ವರ್ಷ ನಾನು ಪರಮಾರ್ಥದ ಕಡೆಗೆ ಒಂದೊಂದೇ ಹೆಚ್ಚಿ ಯಾಕಾಗುವಂತ ಇಟ್ಕೊಂಡು ಹೋಗೋದಕ್ಕಾಗಿನೇ ನಾವು ಇದನ್ನ ಆಚರಿಸ್ಬೇಕಾಗಿದೆ ನಮ್ಮ ಪರಿಸ್ಥಿತಿ ಹೆಂಗಾಗಿರಂತ ಏನಂತೀವ ಕುಮಾರ ಅಂದ್ರೆ ಮುಂಚೆ ಎಂಟು ಸುಮಾರ ಅನ್ನೋ ಪರಿಸ್ಥಿತಿ ಹಂಗ ಆಗುವುದನ್ನೇ ನಾವು ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡೋದು ಮಹಾರಾಜ ಮುಂದಿನ ವರ್ಷದ ತನಕ ನನ್ನ ಜೀವನದಲ್ಲಿ ನಾನು ಏನಾದರೂ ನಾನು ಸ್ಮರಣೆ ಉಪಾಸನೆ ಇನ್ನೊಂದು ನಮ್ ಕಳಕಳಿ ಏನಂತ ಇದೆ ಮನುಷ್ಯನ ಏನ್ ಕಳಕಳಿ ನಮ್ಗೆ ಏನ್ ಕಳಕಳಿ ಅದ ಅಂತಂದ್ರೆ ಹೆಂಗ ಇಟ್ಟು ಉಪಾಸನ ದಿವಸ ಅಂತ ನಾವು ಆಚರಿಸಿಕತ್ತೀವಿ ಹಂಗಿಲ್ಲ ಮನೆ ಮನೆಗಳಲ್ಲಿ ಉಪಾಸನೆ ಆಗಬೇಕು ಅನ್ನೋಂತ ಉಪಾಸನ ದಿವಸ ಅಥವಾ ಉಪಾಸನ ಪ್ರಾರಂಭ ಆದ ದಿವಸ ಅನ್ನೋದು ಎತ್ತ ಅಲ್ಲ ಪ್ರತಿಯೊಂದು ಮನೆ ಮನೆಗಳಲ್ಲಿ ನಿತ್ಯ ಏನಾದ್ರು ಉಪಾಸನ ನಡಿಬೇಕು ಸಂಜೆ ಆದ ಕೂಡಲೇ ಹಠಾತ್ ಏನು ಅಂದ್ರೆ ಮಹಾರಾಜ ಬರೀ ಬಹಳ ಏನ್ ಮಾಡ್ಬೇಕಾದಿಲ್ಲ ಒಂದ್ ಐದ್ ಮಾಡಿ ಜಪ ಮಾಡಿ ಒಂದು ಹನುಮಾನ್ ಚಲಿಸ ಒಂದು ಮಹಾರಾಜ ಒಂದು ಆರತಿ ಮಾಡುವಷ್ಟೇ ನಾವು ಪದ್ಧತಿ ನಮ್ಮ ಮನೆಯೊಳಗೆ ಇಟ್ಕೋಬೇಕು ಅಂತ ಮನುಷ್ಯ ನಾನು ಸಾಕಷ್ಟು ನೋಡಿದೆ ಎಂ ಎಸ್ ಕುಲಕರ್ಣಿ ಅಂತಿದ್ರು ಬೆಳಗಾವದಲ್ಲಿ ಸಂಜೆ ಆದ ಕೂಡಲೇ ಮನೆ ಮತ್ತೆ ಎಲ್ಲಾರು ಬಂದ್ಕು ನಾವು ಎಷ್ಟೋ ದಿವಸ ಅವ್ರ ಮನೆಯಾಗ ಉಪಾಸ ಮಾಡಿ ಕೂತಿದ್ದೆ ಸಂಜೆ ಆದ ಕೂಡ ಅವರು ಕಲಾವತಿ ದೇವಿ ಅವ್ರ ಶಿಷ್ಯ ಕಲಾವತಿ ತಾಯಿಯವರು ಯಾರು ಇರ್ಬೋದು ಅದು ಉಪಾಸನಾದ ಸಮಯ ಅಂತ ನಮ್ಮ ಮನೆಯೊಳಗೆ ಅದೇನಾಗ್ಬೇಕು ಅಂದ್ರೆ ಬೆಳೆದು ಬರ್ಬೇಕು ಸಾಯಂಕಾಲ 6-7 ಉಪಾಸನಾದ ಸಮಯ ಅಂತ ಬೆಳೆದು ಬರ್ ಅವ್ರ ಮನೆಯೊಳಗೆ ಎಲ್ಲರೂ ಹೀರೋರು ಅರ್ಧಾರ್ಥಿ ಮಕ್ಕಳು ಸೊಸೆಂದ್ರು ಮೊಮ್ಮಕ್ಕಳು ಎಲ್ಲರೂ ಕೂಡ ಚಂದಂತು ಅರ್ಥಾತ್ ಅದೇ ಉಪಾಸನೆ ನಾವು ಇನ್ನಷ್ಟು ವ್ಯಾಪಕವಾಗಿ ಏನು ಅಂದ್ರೆ ಅಕ್ಕಪಕ್ಕದವ್ರ ಮನೆಯವ್ರನ್ನು ಕರೆದು ಮಾಡ್ಬೇಕು ಒಂದ್ ದಿವಸ ವಾರ ಒಂದ್ ದಿವಸ ಮಾಡಿದೆ ಅಂತ ನಮ್ಮ ಮನೆಯೊಳಗಿನ ಉಪಾಸನ ನಾವು ಮಾತ್ರ ಪ್ರತಿ ದಿವಸ ಮಾಡಬೇಕು ಆಮೇಲೆ ಊಟ ಉಡುಗೆ ಏನಂಬುದು ಮಾಡ್ಬೇಕು ಇವತ್ತಿಂದ ಏನು ಇವತ್ತು 40ನೇ ದಿವಸದ ಉಪಾಸನ ಪ್ರಾರಂಭ ದಿವಸ ಇದು ಮನೆ ಮನೆಗಳಲ್ಲಿ ಉಪಾಸನೆಯನ್ನು ಉಪಾಸನ ನಾವು ಪ್ರಾರಂಭ ಮಾಡತಕ್ಕಂತ ದಿವಸ ಅನ್ನೋ ದೃಷ್ಟಿಯಿಂದಲೇ ಇದನ್ನು ಆಚರಿಸಬೇಕೇ ಹೊರತು ನಾವು ಕೇವಲ ಇಲ್ಲಿ ಮಾತ್ರ ಉಪಾಸನ ಶುರು ಆದದ್ದು ಅಂತ ತಿಳ್ಕೊಂಡು ಆಚರಿಸುವುದು ಏನಲ್ಲ ಅಂದ್ರೆ ಗೌಣ ಈ ಉಪಾಸನ ಇನ್ನಷ್ಟು ಬಹಳಷ್ಟು ವ್ಯಾಪಕವಾಗಿ ಆಗ್ಬೇಕು ಅರ್ಥಾತ್ ಏನು ಅಂದ್ರೆ ಮನೆ ಮನೆಗಳಲ್ಲಿ ಉಪಾಸನ ನಡೆಯುವಂತೆ ಆಗ್ಬೇಕು ನಿಜವಾಗಿ ಒಂದು ಎಷ್ಟು ದೊಡ್ಡ ಸಮಾಜದ ಭಾಗ್ಯ ಒಂದು ರಾಷ್ಟ್ರದ ಭಾಗ್ಯದು ಮನುಷ್ಯ ಸಮಾಜದ್ದೇ ಭಾಗ್ಯ ಯಥಾ ವೃಕ್ಷ ಸಂಪುಷ್ಪಿತಸ್ಯ ದೂರಾದ್ಗಂದು ವಾದ್ಯವಂ ಪುಣ್ಯಸ್ಯ ಕರ್ಮವು ದೂರಾದ್ಗಂದು ನಿಮ್ಮ ಮನೆಯೊಳಗೆ ನೀವು ಕೂತು ಉಪಾಸನ ಮಾಡಿದ್ರೆ ಆ ಉಪಾಸನೆ ಒಂದು ವಿಲಕ್ಷಣವಾಗಿರ್ತಕ್ಕಂತ ಒಂದು ಸುವಾಸೆ ಅದನ್ನು ಇಡೀ ಅರ್ಥಾತ್ ಜಗತ್ತನ್ನು ವ್ಯಾಪಿಸಿದ ಅಷ್ಟೇ ಅಲ್ಲದೆ ನಾವು ಮಾಡಿರ್ತಕ್ಕಂತ ಒಂದು ಜಪ ನಾಮಸ್ಮರಣೆ ಉಪಾಸನೆ ಅಥವಾ ಸ್ತೋತ್ರ ಪಾಠ ಏನೇ ಇದ್ರೂ ಸಹಿತ ಅದು ಆಕಾಶ ಗಂಗಾ ಮ್ಯಾಲೂ ಸಹಿತ ಅದು ಸೂಕ್ಷ್ಮವಾಗಿರ್ತಕ್ಕಂತ ಸ್ಪಂದನೆ ಹೋಗಿ ಮುಟ್ತದೆ ಆ ದೃಷ್ಟಿಯಿಂದ ನಾವು ನಮ್ಮ ಮನೆಗಳಲ್ಲಿ ಉಪಾಸನೆ ಮಾಡಬೇಕು ಈ ಬಗೆಯ ಪ್ರಪಂಚದ ಸಹವಾಸ ಏನದನ್ನು ಇದು ನಮಗೆ ತಾಪದಾಯಕ ಅನಿಸಬೇಕು ಅಲ್ಲಿ ಹೋಗಿ ಬಂದು ಕೈಕಾಟ್ ಹೋಗ್ಕೋಬೇಕು
ಇದರ ಪ್ಯಾಟೆ ಹೋಗಿ ಬಂದ್ರೆ ಕೈಕಾಲು ಕೊಳ್ಕೊಂಡು ನೀರು ಸಿಂಪಡಿಸ್ಕೊಂಡು ಶುದ್ಧ ಅಂತ ಪರಿಸ್ಥಿತಿ ಅದರ ಮರಿಯಿಂದ. ಆದ್ರಿಂದ ನಮ್ಮ ತರಕಾರಿ ಎಲ್ಲ ಏನು ಅಂದ್ರೆ ಇದೊಂದು ಸತ್ಪುರುಷ ಒಂದು ಸಮಾಜ ಎಂಥದ್ದಾಗಬೇಕು ಅಂದ್ರೆ ಇದು ಅಂತರ್ಮುಖ ಸಮಾಜ, ಬಹಿರ್ಮುಖ ಸಮಾಜ ಅಲ್ರಿ, ಅಂತರ್ಮುಖ ಸಮಾಜ. ಪ್ರಪಂಚದ ಎಲ್ಲಾ ವಿಷಯಗಳನ್ನು ಸೇವನೆ ಮಾಡ್ರಿ, ತಿನ್ರಿ, ಕುಡಿರಿ, ಸಂತೋಷ ಪಡ್ರಿ, ನಗರಿ, ಕಲೀರಿ, ಹೇಗೇನಪ್ಪ ನಿಮ್ಮದು ಅಂತಂದ್ರೆ ನಮ್ಗೆ ಆ ಭಗವಂತನ ಅನುಭವ ಬೇಕು, ನಮ್ಗೆ ಸದ್ಗುರುಗಳ ಪ್ರೇಮದ ಅನುಭವ ಬೇಕು. ಮೂರ್ತಿಮಂತ ಪ್ರೇಮ ಇದ್ದಾರ ಮಹಾರಾಜರೇ, ನನ್ನ ಚರಿತ್ರೆ ಪ್ರೇಮ ಅನ್ನೋ ಎರಡು ಅಕ್ಷರ ತೆಗೆದುಬಿಟ್ಟು ನಮ್ಮ ಚರಿತ್ರೆನೇ ಇಲ್ಲ. ಅಂತ ಪ್ರೇಮನೇ ನಾವು ಎಷ್ಟೋ ಜನ ಸತ್ಪುರುಷರು ನೋಡ್ತೀವಿ, ಎಂಥ ಕಠೋರ ಯೋಗಿಗಳಾಗಿರ್ತಾರೆ, ಎಂಥ ನಿಷ್ಠುರ ಜ್ಞಾನಿಗಳು, ಶುಷ್ಕ ಜ್ಞಾನಿಗಳಾಗಿರ್ತಾರೆ, ಅಂಥವ್ರನ್ನ ಸಾಕಷ್ಟು ನೋಡಿದ್ದೀವಿ. ಜ್ಞಾನಿಗಳು ಅಂದ್ರೆ ಆತ್ಮಜ್ಞಾನ ಆಗಿದ್ರು ಸಹಿತ ಜ್ಞಾನ ಮಾರ್ಗದಿಂದ ಆತ್ಮಜ್ಞಾನ ಆದವ್ರು ಎಷ್ಟರೇ ಶುಷ್ಕ ಇರ್ತಾರೆ ಅಂದ್ರೆ ಒಂದು ಪ್ರಪಂಚದ ವಿಷಯ ತಲೆ ಹಾಕೊಂಡು ಮಹಾರಾಜರಿಗಿಂತ ನೀವು ಇತ್ತು ಮನೆ ಗೆಲ್ಸರವ್ರು ಯಾವ್ದೋ ಒಂದು ಪುಸ್ತಕ ಓದಿದ್ರು ಓದು ಹತ್ಯಾಗ ಬಂತೀನ. ಇಡೀ ಭಾರತದಲ್ಲಿ ಅಂದಿಂದ ಇಂದಿನ ತನಕ ಕೇವಲ ನಾಮಸ್ಮರಣೆಯನ್ನು ಎಲ್ಲಾ ಭಾವದೊಳಗು ಹೇಳ್ತಕ್ಕಂತ ಸತ್ಪುರುಷರು ಯಾರಾದ್ರೂ ಒಬ್ಬರಿದ್ರೆ ಬ್ರಹ್ಮ ಚೈತನ್ಯ. ನೀವು ಬೇಕಾದ ನೋಡಿ ಅದ್ರ ಜೊತೆಗೇನಾದ್ರೂ ಮಿಶ್ರಣ ಇರ್ತದ, ಅದ್ರ ಜೊತೆಗೇನಾದ್ರೂ ಸಂಬಂಧ ಇರ್ತದ, ಸೂತ್ರ ಇರ್ತದ, ಏನಾದ್ರೂ ಇರ್ತದೆ. ನಾಮಸ್ಮರಣೆಯನ್ನು ಮಾನವಶಾಸ್ತ್ರಕ್ಕೆ ಅನುಸಾರವಾಗಿ ಆ ನಾಮಸ್ಮರಣೆಯನ್ನ ಸಮಗ್ರವಾಗಿ ಯಾವುದೇ ಭಾವದಿಂದ ಅದನ್ನು ಮಾಡಿದ್ರು ಸಹಿತ ಅದು ನಮ್ಮನ್ನ ಪರಮಾತ್ಮ ಕಡೆ ತಗೊಂಡು ಹೋಗ್ತಿರೋನು ಅಂತ ಅದನ್ನ ಅರ್ಥಾರ್ಥ ಹೇಳಿದವ್ರು ಯಾರಾದ್ರೂ ಅಂದ್ರೆ ಸ್ನಾನ ಬೇಕಾಗಿಲ್ಲ, ಮಡಿ ಬೇಕಾಗಿಲ್ಲ, ಮೈಲಿ ಬೇಕಾಗಿಲ್ಲ, ಜಾತಿ ಬೇಕಾಗಿಲ್ಲ, ಪಾತಿ ಬೇಕಾಗಿಲ್ಲ, ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ನಾಮಸ್ಮರಣೆ ಮಾಡತಕ್ಕಂಥ ಅಧಿಕಾರದ ಅದಕ್ಕಾಗಿ ಅವನ ಆಸನ ಬೇಡ, ಪಾಸನ ಬೇಡ, ಹೆಂಗೋ ಹಂಗ ನಾವು ಮನಃಪೂರ್ವಕ ಲಕ್ಷ ಸಹಿತ ಅವ್ರ ಕಡೆಗೆ ಇಲ್ಲೇ ಎಂದು ನಡೀತದೆ, ಏಕಾಗ್ರತ ಇಲ್ಲ. ಅರ್ಥಾತ್ ಏನು ಎತ್ತರ ಅವುಗಳಿಗೆಲ್ಲ ಉದಾಹರಣೆ ಮಾಡ್ತಾರಿಲ್ಲ. ಇಂಥ ದಿವ್ಯವಾಗಿರ್ತಕ್ಕಂಥ ಮಹಾತ್ಮನ ಒಂದು ಸಾನ್ನಿಧ್ಯ ನಮ್ಗೆಲ್ಲರಿಗೂ ಪ್ರಾಪ್ತ ಆಗಿ ನಾವೆಲ್ಲರೂ ಅವನ ಒಂದು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಪ್ರಾಪಂಚಿಕವಾಗಿ ನಮ್ಮನ್ನು ಸುಖವಾಗಿರುವಂತಹದ್ದು ಅವ್ರದ್ದು ಸ್ವಾಭಾವಿಕ ಗುಣ ಆಗಿದೆ. ಅವ್ರು ಹೇಳಿದ್ರೆ ಪ್ರಾಪಂಚಿಕವಾಗಿ ನೀವು ಕಷ್ಟ ಆಗ್ಬೇಡ್ರಿ, ದುಃಖಿ ಆಗ್ಬೇಡ್ರಿ, ಪ್ರಾಪಂಚಿಕವಾಗಿ ಸುಖವಾಗಿರುವಂತ ಇರುವಂತಹದ್ದು ಗುಣನು ಅವ್ರಿ ಅಂತ ಹೇಳ್ಕೊಂಡು ಬಹಳಷ್ಟು ಕೊಡ್ತಾರೆ ಅಂತ ತಿಳ್ಕೊಂಡ ಅನ್ನ ವಸ್ತ್ರ ಆಸರೆ ಪೂರ್ತಿ ನಮ್ಗೆ ಎಂದೂ ಕಡಿಮೆ ಮಾಡಿ ನಾಮಸ್ಮರಣೆ ಮಾಡಿ ಕಷ್ಟ ಅಂತ ಸತ್ಪುರುಷರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು 39 ವರ್ಷ ಕಾಲದ್ವಿ. ನಮ್ದೆಲ್ಲ ಎಲ್ಲ ಒಂದು ದೊಡ್ಡ ಭಾಗ್ಯ. ಮತ್ತೆ ನಮ್ಗೆ ಹೆಂಗ ಅನಿಸ್ಬೇಕು ಅಂದ್ರೆ ಮತ್ತೊಂದು ಅರ್ಥ ಏನಪ್ಪ ಅಂದ್ರೆ ಹೌ ಸಾಹೇಬ್ರಿ ಹೆಂಗ ಅನಿಸ್ ಹೆಂಗ್ ಹೇಳಿದ್ರು ಹಂಗ ಅಲ್ಲ ಮಹಾರಾಜ್ ಬೇಕ್ರೆ ಅದೇ ಮಾದೇ ಕಾಮ ಕಾಲಿ ನಾವು ಮಹಾರಾಜ್ ಸಿಕ್ಕರು ನಮ್ ಕೆಲಸ ಆಗ್ತು. ನಾವು ಏನಾದ್ರು ಇರ್ಬೋದು ಅಸಹ್ಯ ಇರ್ಕೋಬೇಕು, ಅರ್ಥ ಏನ ಅನಾಚಾರಿ ಇರ್ಕೋಬೇಕು, ಎಂತವ್ರೇ ಇರ್ಕೋಬೇಕು. ಆದ್ರೆ ನಮ್ಗೆ ಅನಿಸ್ಬೇಕು ಏನ್ ಮಾಡ ಮಹಾರಾಜ್ ಬೇಕ್ರಿ ಅಂತ ಮಾದೇ ಕಾಮ ಮಹಾರಾಜ್ ಸಿಕ್ಕರು ನನ್ ಕೆಲಸ ನನಗಿನ್ನು ನನ್ನ ನನ್ನೊಳಗಿರ್ತಕ್ಕಂಥ ದೋಷಗಳ ಬಗ್ಗೆ ನಾನು ಚಿಂತೆ ಮಾಡ್ಬೇಕಂತ ಅನ್ನೋ ಪ್ರವಚನ ಮಹಾರಾಜ್ ಹೇಳಿದ್ರು. ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ತೆಗೆದು ಹಾಕುವುದ್ರೊಳಗೆ ಧರ್ಪಡಿಸ್ಬೇಡ್ರಿ, ಭಗವಂತ ನಾಮವನ್ನು ಅದ್ರೊಳಗೆ ತುಂಬುದಕ್ಕಾಗಿ ಧರ್ಪಡಿಸಿದೆ. ಪಾಸಿಟಿವ್ ಪ್ರೊಸೆಸ್ ತೆಗೆದು ಹಾಕುವ ನೆಗೆಟಿವ್ ಪ್ರೊಸೆಸ್, ಆ ನೆಗೆಟಿವ್ ಪ್ರೊಸೆಸ್ ಏನು ಸಾಮಾನ್ಯ ಅಂದ್ರೆ ಬಹಳ ಕಠಿಣ ಅದ. ನಮ್ಮೊಳಗಿರುವ ಅವಗುಣಗಳನ್ನ, ನಮ್ಮೊಳಗಿರ್ತಕ್ಕಂಥ ದೋಷಗಳನ್ನ, ವಾಸನೆಗಳನ್ನ, ವಿಕಾರಗಳನ್ನ ತೆಗೆದು ಹೊರಗೆ ಹಾಕ್ತೀವಿ ಅನ್ನೋ ಶಕ್ತಿ ಅವ್ರು ಇದ್ಕೋಬೇಕು. ಆಯುಷ್ ತುಂಬ ಇಷ್ಟು ಅಂದ್ರೆ ಮಹಾರಾಜರು ಏನು ಅಂದ್ರು ಅಂದ್ರೆ ನಾವು ಸಾಯೋ ಕಾಲಕ್ಕೂ ನಮ್ಮೊಳಗು ವಾಸನೆ ಇದ್ರು ನಾವು ನಾಮಸ್ಮರಣೆ ಮಾಡ್ಕೋತ ಸಾಕ್ತೀವಿ ಅಂದ್ರೆ ನಿಶ್ಚಿತವಾಗಿಯೂ ನಮಗೆ ಸದ್ಗತಿ ಆಗ್ತದೆ. ಸದ್ಗತಿ ಅಂದ್ರೆ ಮೋಕ್ಷ ಅಲ್ಲ ಅಂತಂದ್ರೆ ಸ್ಪಷ್ಟವಲ್ಲ.
ಸದ್ಗತಿ ಅಂದ್ರೆ ಏನು ಅಂದ್ರೆ ಮುಂದಿನ ಜನ್ಮದಲ್ಲಿ ಅತ್ಯಂತ ಸಾತ್ವಿಕ ಜನ್ಮ ಸಿಗ್ತದೆ. ಆ ಜನ್ಮದಲ್ಲಿ ನೀವು ಪ್ರಪಂಚದ ಕಡೆ ಹಿಂಚಿತ್ತು ಲಕ್ಷ್ಯ ಕೊಡೋದ್ರೆ ಭಗವಂತನ ಪ್ರಾಪ್ತಿಯ ಸಾಧನೆ ಕಡೆಗೆ ಲಕ್ಷ್ಯ ಕೊಡ್ತೀವಿ. ಸಾಕು ಇಷ್ಟ ಆದ್ರೂ ಸಾಕು. ಈ ಜನ್ಮದಲ್ಲಿ ನಮ್ಮ ವಾಸನೆಗಳು ಸಾಯುವ ಹೊತ್ತಿನಾಗ 108 ವಾಸನೆ ಇರ್ಬೋದು, ಆದ್ರೆ ಭಗವಂತ ನಾಮಸ್ಮರಣೆ ನಡೀತಿತ್ತು ಅಂದ್ರೆ ನಮ್ಮ ದುರ್ಗತಿ ಆಗಲಿಕ್ಕೆ ಇಲ್ಲ. ಇಷ್ಟೊಂದು ಕಲ್ಗಳಿಂದ ಮಹಾರಾಜ ಹೇಳಿದ್ರೆ ಅದನ್ನ ಮುಖ್ಯವಾಗಿ ಅವ್ರು ಏನು ಅಂದ್ರೆ, ನಾನು ನಿಮ್ಗೆ ಅತಿ ಕಳಕಳಿಯಿಂದ ಹೇಳ್ತಿಲ್ಲ ನೀವು ನಾಮಸ್ಮರಣೆ ಮಾಡಿ, ನಾನು ನಿಮ್ಗೆ ಕೈ ಮುಗಿದು ಹೇಳ್ತಿಲ್ಲ ನಾಮಸ್ಮರಣೆ ಮಾಡಿ, ನಾನು ನಿಮ್ಗೆ ಕಾಲು ಬಿದ್ದು ಹೇಳ್ತೀನಿ ನಾಮಸ್ಮರಣೆ. ಯಾರ ಮುಖದಲ್ಲಿ ಭಗವಂತ ನಾಮದ ಅವ್ರು ಭಾಗದಲ್ಲ ಇಲ್ಲ ನಾಯಿಗತೆ ಒಳ್ಳೆ ಆಗ್ತಿರ್ತೀನಿ. ತಮ್ಮಂತ ಯಾವ ಮಟ್ಟಕ್ಕೆ ತಗೊಂಬಂದು ಹೇಳಿದ್ರು, ಜೇತೆ ನಾಮ್ ದೇತೆ ಮಾಸೆ ಪ್ರಾಣ ಈ ಸಂಭಾಳ, ಎಲ್ಲಿ ನಾಮದನು ಅಲ್ಲಿ ನನ್ನ ಪ್ರಾಣ, ಎಲ್ಲಿ ಪ್ರಾಣದನು ಅವ್ರು ಅಲ್ಲಿಂದ ಇದ್ದಾರೆ. ಆದ್ರೆ ನಮ್ ಗರ್ಕರಿ ಏನಂದ್ರೆ ಮುಂಜಾನೆ ಅಂದೆ 39 ವರ್ಷ ಪ್ರಾರಂಭ ಮುಗಿದು 40ನೇ ವರ್ಷದ ಒಂದೊಂದು ನಿಮಿಷ ನಾವು ಲೆಕ್ಕ ನಾಮಸ್ಮರಣೆ ಆಯ್ತು, ನಾಮಸ್ಮರಣೆ ಆಗ್ತೋ ಇತ್ತು, ನಾಮಸ್ಮರಣೆ ಆಗ್ತೋ ಇತ್ತು, ನಾಮಸ್ಮರಣೆ ಆಗ್ತೋ ಇತ್ತು. ಇವತ್ತಿನ ದಿವಸ ಬಹಳಷ್ಟು ಮಟ್ಟಿಗೆ ನಾಮಸ್ಮರಣೆ ಆಗ್ತು. ಮನುಷ್ಯ ಸಮಾಧಾನ ನಮ್ಮ ಕಾರ್ಯಗಳ ರಕ್ಷಿಲ್ಲ. ಹೆಂಗೊಬ್ಬ ಅತ್ಯಂತ ಜೀವನ ಮನುಷ್ಯನ 24 ದುಡ್ಡಿಂದ ಅವ್ ವಿಚಾರ ಮಾಡ್ತಿರ್ತಾರೆ. ನಾವು ಒಬ್ಬರು ಮನೆಗೆ ಹೋಗಿದ್ವಿ, ಅವನು ಅಂಗಡಿ ಇರ್ತಾನ ಕೇಳಿ ಇದ್ದ ದೊಡ್ಡ ಅಂಗಡಿ ಇಟ್ಟು ರಾತ್ರಿ ಬರು ಮುಂದೆಲ್ಲ ದೂರು ತಕ್ಕೊಂಬರ್ತಿದ್ದ, ತಕ್ಕೊಂಬಂದು ಎನಸ್ತಿದ್ದ. ನಾನು ಅಲ್ಲೇ ಕೂತಿದ್ದೆ, ಹೊರಗೆ ಕೂತಿದ್ದೆ, ಎನಸ್ತಿದ್ದ. ಅವನ ಜೊತೆ ಇನ್ನೊಬ್ಬ ಅವನ್ ಕಾಕೂ ಎನಸ್ತಿದ್ದ. ಪಕ್ಕ ಲೈಟ್ ಹೋದ್ಕೊಂಡು ನಾವು ಕಾರ್ಕೂನ್ ಕೈ ಗಂಟೆ ಕಾರ್ಕೂನ್ ಕೈ ಎಂತ ಒಳ್ಳೆ ವಿಷಯ ಇದ್ದೀಪ ನಿನ್ನಂತ ಕಾರ್ಕೂನ್ ಸಿಕ್ಕ ನಮ್ಗೆ ಲೈಟ್ ಬಂತು ಹೇಳಿ. ಹೆಂಗು ಅಹಂಗಿಲ್ಲದಂದ್ರೆ ತುಳಸಿದಾಸ ಬರೀತಾರ ಲೋಭಿ ಹೆಂಗ ದುಡ್ಡಿಂದ ಬಿಟ್ಟ ಅಲ್ಲಿ ಭಗವಂತ ನಾಮ ಕಡೆ ನಮ್ಮ ಲಕ್ಷ್ಯ ಇರ್ಬೇಕು. ಏನಾದ್ರೂ ಮಾಡಿ 39 ವರ್ಷ ಆದ್ರೆ ಇಲ್ಲಿ ನಾವು ಈ ಎಲ್ಲ ಪಾಪ ಸಂತೋಷ ಇಷ್ಟೆಲ್ಲ ಮಾಡಿ ಇಲ್ಲಿ ಯಾರು ಬರ್ರಿ ಯಾವಾಗಾದ್ರೂ ಬರ್ರಿ ಅವ್ರಿಗೆ ಇಲ್ಲಿ ಕೊಡ್ತಾರೆ ಚಹಾ ಕೊಡ್ತಾರೆ ಉದ್ದೇಶ ಇಲ್ಲದೆ ಅವರು ನಮ್ಮ ಒಬ್ಬರಾದ್ರೂ ಸಹಿತ ಭಗವಂತ ನಾವ ಪುಚ್ಚಿರ್ತಕ್ಕಂಥ ಅವ್ರು ತಯಾರಾಗ ಅವ್ರು ಇನ್ನೂ 39 ವರ್ಷ ಸರ್ವ ಮಾಡಿಕೊಂಡಿದ್ದಾರೆ. ಯಾರಿಗೂ ಅವ್ರು ಏನೂ ಅನ್ನೋದಿಲ್ಲ. ಆದ್ರೆ ಅವ್ರಿಗೆ ಅಪೇಕ್ಷಾ ಏನದ ಅಂದ್ರೆ ನಾಮಸ್ಮರಣೆ ಮಾಡ. ಅದಕ್ಕಾಗಿ ಇಷ್ಟೆಲ್ಲ ಆರಂಭ ಇದೇನು ಇದನ್ನು ದೊಡ್ಡಿಸ್ಲಿಕ್ಕೆ ನಾವು ಪೇಪರ್ ಒಪ್ಕೊಡುದು ಟಿವಿ ಒಪ್ಕೊಡುದು ಅನ್ನೋದ್ರೇ ಉದ್ದೇಶ ಇಲ್ರಿ. ಇದರಿಂದ ಒಂದು ಉದ್ದೇಶ ಏನದ ಅಂತಂದ್ರೆ ನಮ್ಗೆ ಯಾರ್ಯಾರು ಭಗವಂತ ನಾಮ ಹುಚ್ಚಿರುತ್ತದೆ, ನಮ್ಗೆ ಯಾರ್ಯಾರು ಆ ಭಗವಂತನ ಸ್ವಲ್ಪ ಅದು ಅನುಭವ ಬಂದು ಮನಸ್ಸಿಗೆ ಶಾಂತಿ ಸಮಾಧಾನ ಅನಿಸ್ತದೆ. ನಿಜರಾತ್ರಿ ಕನಸಿನಾಗ ನಾವು ಹೆಂಗ್ ಯಾವ್ದಾದ್ರು ಒಂದ್ ಏನು ಕನಸು ನೋಡಿರ್ತೀವಿ ಪ್ರಪಂಚ ಅದ್ರೊಳಗ ಯಾವ್ದೋ ಒಂದ್ ಕನಸು ನೋಡಿದ್ವಿ ಪ್ರಪಂಚ ಮನಿ ಮಾರು ಪ್ರಪಂಚ ನೋಡಿದ್ವಿ ಯಕ್ಷರಾದ ಕೂಡ ಅದು ಯಾವುದೂ ಖರೆ ಅಲ್ಲ ಅಂತ ಹೆಂಗ್ ಅನಿಸ್ತವೋ ಹಂಗ ನಾವು ಕನಿಷ್ಠ ಪಕ್ಷ ಏನು ಅಂತಂದ್ರ ಈ ಪ್ರಪಂಚ ನಾವು ಹೆಂಗ ತಿಳ್ಕೊಂಡಿವೋ ಎಷ್ಟರೇ ಇದನ್ನ ಖರೆ ಅಂತ ತಿಳ್ಕೊಂಡಿದ್ರು ಬೆನ್ನು ಹತ್ತಿವು ಅಷ್ಟಿದ್ ಇಲ್ಲ ಅಂತ ನಮ್ಗೆ ಅನಿಸುವಂತಾದ್ರು ಸಹಿತ ಅವ್ರ ಕಾರ್ಯ ಸಾಧಿಸ್ತಾರೆ. ಪ್ರಪಂಚ ಮಿಥ್ಯ, ಈ ದೇಹ ಮಿಥ್ಯ ಅಲ್ಲ, ಈ ದೇಹ ಅನ್ನೋದು ಇದು ಹೆಂಗದನು ಇದು ಹಂಗ ಖರೆ ಆಗಿದೆ. ಅಸ್ಥಿ ಜಾಯದೆ ವರ್ತದೆ ವಿವರಣಮತೆ
ಜೀರ್ಣತೆ ನಶ್ಯ ಗರ್ಭದೊಳಗೆ ಅಸ್ತಿ ಇರ್ತದ ಆಮೇಲೆ ಹುಟ್ಟದ ಆಮೇಲೆ ಬೆಳೀತದ ಆಮೇಲೆ ಪರಿಣಾಮ ವಿಪರಿಣಾಮತೆ ಬದಲಾಗ್ತದ ಆಮೇಲೆ ಜೀರ್ಣ ಆಗ್ತದ ಆಮೇಲೆ ಸಾಯ್ತದ ಎಲ್ಲಾರು ಅದು ವಿಕ್ಟೋರಿಯಾ ಮಹಾರಾಣಿ ಹೇಗೆ ಮಾಡಾಕ ಅಥವಾ ಮತ್ತೆ ಯಾರಾದ್ರೂ ಆಗಿದೆ ದೇಹ ಕೊನೆಗೆ ಹೋಗ್ತಕ್ಕಂತೆ ಅನ್ನೋದು ನಾವು ಮ್ಯಾನ್ ನೆನಪು ಮಾಡ್ಕೋತ ಇದ್ದ ನಮ್ಗೆ ಈ ದೇಹದ ಬಗ್ಗೆ ಇರುವ ಆಸಕ್ತಿ ಇನ್ನೂ ಕಡಿಮೆ ಈ ದೇಹದ ಬಗ್ಗೆ ಇರುವ ಅಭಿಮಾನ ಕಡಿಮೆ ಈ ದೇಹದ ಬಗ್ಗೆ ಇರತಕ್ಕಂತ ದೊಡ್ಡ ಪ್ರತಿಷ್ಠೆಯ ಭಾವ ಕಡಿಮೆ ಯಾರಾದ್ರೂ ಬಳ್ಳ ಮಾಲೆ ಹಾಕಿ ಬಂದು ಕೂಡ ನಾವು ಗಮನಿಸ್ಬೇಕು ಈ ಹರಕು ಮಾಲೆ ಯಾಕೆ ಹಾಕಿ ನಮ್ಮ ಕಳಕಳಿ ಇರುವುದಂದ್ರೆ ಇವತ್ತಿನ ದಿವಸ ನಿಜವಾಗಿಯೂ ನಮ್ಮೆಲ್ಲ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸರ್ಕಾರ ಇವನ್ನ ರೆವಲ್ಯೂಷನ್ ಇದೆ ಇನ್ನೂ ರೆವಲ್ಯೂಷನ್ ನಮ್ಮ ಅಂತರಂಗದಲ್ಲೇ ಕ್ರಾಂತಿ ಮಾಡುವಂತಹ ದಿವಸದ ನಾವೇನಾದ್ರೂ ಮಾಡಿ ಸನ್ಮಾರ್ಗದಲ್ಲಿ ಪ್ರವೃತ್ತ ಆಗಬೇಕು ಈ ಭ್ರಾಮಕವಾಗಿರ್ತಕ್ಕಂಥ ಜಗತ್ತಿನ ಮೋಹಕ್ಕೆ ಬೀಳುತ್ತದೆ ಇದು ಎಷ್ಟರೆ ಹೆಂಗೆ ನಮ್ಮನ್ನು ಮೋಸಗೊಳಿಸ್ತಾ ಇದೆ ಅಂದ್ರೆ ಇದು ನಮಗೆ ಏನಂದ್ರೆ ನಮ್ಮನ್ನು ಮೋಕ್ಷಕ್ಕೆ ಹೋಗಿ ಮುಟ್ಟಿಸ್ತದೇನೋ ಅಥವಾ ಸ್ವರ್ಗದ ಹೋಗಿ ಕೂಡಿಸ್ತದೇನೋ ಅನ್ನೋ ಹಂಗೆ ಈ ಪ್ರಪಂಚ ನಮ್ಮನ್ನು ಮೋಸ ಮಾಡ್ತದೆ ಆದ್ರಿಂದ ಅದ ಸ್ಥಾನದಾಗ ಅದನ್ನ ಇಟ್ಟು ನಾವೇನ್ ಮಾಡ್ಬೇಕು ಅಂದ್ರೆ ನಿರಂತರ ಈ ಪ್ರಯತ್ನದಲ್ಲಿ ಇರಬೇಕು ಅದಕ್ಕಾಗಿ ಕಷ್ಟ ಆಗುದಿಲ್ಲ ಸುಖ ತನಕಾಗಿ ಏನಪ್ಪ ಪರಿಶ್ರಮ ಇಲ್ಲ ಕಟ್ಟಿಲ್ಲ ಖರ್ಚಿಲ್ಲ ಇದು ಇಲ್ಲ ದುಡ್ಡು ಬೇಕಾಗಿಲ್ಲ ಬಾಯಿ ನಮ್ದ ಬಾಯಿ ನಮ್ದ ನಾಲಿಗೆ ಯಾರು ಬಂದ್ರೆ ನಮ್ ನಾಲಿಗೆ ಗಟ್ಟಿ ಹಿಡಿಯುದಿಲ್ಲ ಸಂಸಾರಿ ಅಶೋನಿ ಸಂಸಾರಿ ದಿವೇ ಬೇಕು ಸಂಸಾರ ಇದ್ದುಕೊಂಡು ನಾಲಿಗೆ ಪ್ರಾಕ್ಟೀಸ್ ಮಾಡುತ್ತದೆ ಜ್ಞಾನೇಶ್ವರ ಮಹಾರಾಜ ಇದಕ್ಕೆ ನಾಮ ಸಾಧನ ಅಭ್ಯಾಸ ಅಂದ್ರೆ ಇಲ್ಲ ನಾಲಿಗೆ ಅಭ್ಯಾಸ ಮಾಡಿಸು ಹೆಂಗ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ಎಲ್ಲಾರು ಹೋಗಿ ಕೂಡ್ಬೇಕ್ರಿ ಕೂತ್ ಒಂದು ಸವನ ತಾಸುಗಳೇ ಎಲ್ಲಾರು ತಾಸು ಮೂರು ತಾಸು ಎಲ್ಲಾರು ಹೋಗಿ ಕೂಡ್ಬೇಕು ಊರ ಮನೆ ಮಾರು ಬಿಟ್ಟು ಹೋಗಿ ಊರ ಕೂತು ತಾಸು ಹೇಳಿದ್ರೆ ನಾಲಿಗೆ ರೂಢಿ ಮಾಡ್ತು ಐದು ವೇಳ ಸಂಖ್ಯೆ ಉಂಟಾಗಿ ನಮ್ದೆಲ್ಲ ಹಾಕಿದೆ ಮಹಾರಾಜನ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುದೇನು ಅಂದ್ರೆ ಇವತ್ತು ಈ ಒಂದು ನಾನು ಹುಟ್ಟಿದ ಹಬ್ಬಕ್ಕೆ ಮಾಡಿ ಏನ್ ಮಾಡ್ಬೇಕು ನನಗೆ 39 ವರ್ಷ ಆಗಿರುವಂತ ಯಾರೇ ಅಂದ್ರೆ ಏನ್ ಅಪ್ರೋಗ ಆಗ್ತದೆ ಕಬೀರ ಜಗ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯ್ ಐಸಿ ಕರ್ನಿ ಕರತೆ ಹಮ್ ಹಸೆ ಜಗ ರೋಯ್ 39 ವರ್ಷ ನಿಜವಾಗಿಯೂ ಸಾರ್ಥಕ ಅಂತ ಯಾರು ಅಂದ್ರೆ ವಿವೇಕಾನಂದ 39 ವರ್ಷಕ್ಕೆ ಹೋಗಿ ಅವ್ರ ತಾಯಿ ಬಾಯಿ ವಿಚಿತ್ರ ಇದು ಹೆಂಗೆ ಪ್ರಾರಂಭ ಹೆಂಗಿತ್ತು ನೋಡಿ ಅವ್ರ ತಾಯಿ ಅವ್ರ ತಾಯಿ ತನ್ನ ಕಣ್ಮುಂದನ ವಿಶ್ವನಾಥ್ ಅರ್ಥಾತ್ ಅವ್ರ ತಂದೆ ತೀರ್ಕೊಂಡಿದ್ದು ವಿವೇಕಾನಂದ ತಂದೆ ತೀರ್ಕೊಂಡಿದ್ದು ನೋಡಿದ್ರು ವಿಶ್ವನಾಥ್ ದತ್ ಅಂತ ಅವ್ರ ತಂದೆ ಆಮೇಲೆ ಅವ್ರ ಮಗಳೊಬ್ಬ ತೀರ್ಕೊಂಡಿದ್ದು ನೋಡಿದ್ರು ಸುಸೈಡ್ ಮಾಡಿಕೊಂಡು ಕಣ್ಮುಂದ ಜಗತ್ ವಿಖ್ಯಾತ ಮಗ ತೀರ್ಕೊಂಡಿದ್ದು 39 ವರ್ಷ ಹೌದು ಸಾರ್ಥಕ 32 ವರ್ಷ ಶ್ರೀಮಂತ ರಾಮ ಅರ್ಥಾತ್ ಇವಳು ರಾಮತೀರ್ಥ ಅವರು ಸಾರ್ಥಕ ಶಂಕರಾಚಾರ್ಯ ಸಾರ್ಥಕ ಐಸಿ ಕರ್ಣಿ ಕರ್ಚರು ಹಮ ಹಸೆ ಜಗರು 35 ವರ್ಷ ಆನಂದ ಸಾಗರವರು ಸಾರ್ಥಕ 59 ವರ್ಷ ಬ್ರಹ್ಮಾನಂದರು ಸಾರ್ಥಕ 58 ವರ್ಷ 10 ತಿಂಗಳು 3 ದಿವಸ ಮಹಾರಾಜರು ಸಾರ್ಥಕ ಜ್ಞಾನೇಶ್ವರ ಮಹಾರಾಜರ 22 ವರ್ಷ ಸಾರ್ಥಕ ಸಂಜೀವನಿ ಸಮಾಧಿ ನಮ್ಮದು ಸಹಿತ ಆಯುಷ್ಯ ಈವರೆಗಿನ ಪ್ರಪಂಚದ ಕಳಕು ಬೆಳಕಿನ ಜಗತ್ತಿನೊಳಗೆ ನೀವು ಏನ್ ಮಾಡಿದ್ರು ಅದರೊಳಗಿಂದ ಏನೇನು ನಿಷ್ಪನ್ನ ಆಗುವುದಿಲ್ಲ ನೀವು ಜಗತ್ತಿಗೆ ಜಗತ್ತಿಗೆ ಅರ್ಥ ಬಾಲಿ ಬಾಲಿಯಿಂದ ನೀವು ಬೇಕಾದ ಶ್ರೀಮಂತರಾಗಲಿ ಕೋಟ್ಯಾಧೀಶರಾಗಲಿ ಸರ್ವ ವಿದ್ಯಾ ಸಂಪನ್ನರಾಗಲಿ ಯಾರು ಕೇಳುದು
ಒಬ್ಬ ಎಸ್ ಪಿ ಅಂತ ತಿಳ್ಕೊಂಡು ತಮ್ಮ ಇದನ್ನ ಸೈನ್ ಬೋರ್ಡ್ ಹಾಕಿದ್ದ. ಎಸ್ ಪಿ ಎಲ್ ರಿಟೈರ್ಡ್ ಎಸ್ ಪಿ ಎಲ್ ಯಾರು ಕೇಳ್ತಾರೆ? ನಾನು ಹೆಂಡತಿ ಮಕ್ಕಳ ಕೇಳುದು ಸುಳ್ಳು ಅಭಿಮಾನ್ ರಿಟೈರ್ಡ್ ಎಸ್ ಪಿ ಎಲ್ ಸಾಧ್ಯ ಏನ್ ಮಾಡಿದ್ರೆ ಏನ್ ಸುಮ್ಮನ ಮೋಹ ದೊಡ್ಡ ಮೋಹ ಆದ್ರಿಂದ ನಮ್ ಕಳಕಳಿಯಿಂದ ಅಂದ್ರೆ ನಾನು ಮಹಾರಾಜ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರೂ ಮಾಡಿದ ಆರೋಗ್ಯ ಒಂದೂವರೆ ತಾಸು ಇಷ್ಟೊತ್ತು ತನಕ ಒಂದೂವರೆ ತಾಸು ಅಷ್ಟಾದ್ರು ಇಷ್ಟೊತ್ತು ತನಕ ನೀವೆಲ್ಲರೂ ಶಾಂತವಾಗಿ ಕೂತ್ಕೊಂಡು ಈ ದಿವ್ಯ ಸಾನ್ನಿಧ್ಯದ 39ನೇ ವರ್ಷದ ಒಂದೇನು ಮಾಡಿದ್ರ ಪರ್ವ ಕಾಲವನ್ನ ನಾವೆಲ್ಲರೂ ಅಖಂಡ ಉಪಭೋಗ ಮಾಡಿದ್ವಿ. ನಮ್ಮ ಜೀವನದೊಳಗಿನ ಬಹಳಷ್ಟು ಅರ್ಥ ನಮ್ಮ ಜೀವನದೊಳಗಿನ ಎಲ್ಲ ದೋಷಗಳು ಪಾಪಗಳು ಅರ್ಥಾತ್ ಏನು ಅಂದ್ರೆ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಮನಸ್ಸಿನ ಒಂದು ಮಾಲಿನ್ಯ ದೂರ ಆಗಲಿ ಅಂತವರಲ್ಲಿ ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದು. ಮಹಾರಾಜ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣನನ್ನೇ ಅನುಷ್ಠಾ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಸುಮಾರು ಸಮಯ ಆಗಿದ್ರು ಯಾರು ದಯವಿಟ್ಟು ಏನು ಮಾಡಬಾರ್ದು ಅಂದ್ರೆ ಮನಸ್ಸಿಗೆ ಅಸಮಾಧಾನ ಮಾಡಿಕೊಳ್ಳದೇ ಶಾಂತವಾಗಿ ಸಮಾಧಾನದಿಂದ ಮಹಾರಾಜರ ಆರತಿ ಮತ್ತು ಆರತಿ ಆಗ್ತದೆ ಆಮೇಲೆ ಪೂಜೆ ಪ್ರಸಾದ ಆಗ್ತದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಇಂದಿನಿಂದ ಮುಂದಿನ 40ನೇ ವರ್ಷದ ಒಂದು ದಿವ್ಯ ಪರ್ವಕಾಲದವರೆಗೆ ನಾವೆಲ್ಲರೂ ಏನಾದರೂ ನಾವು ಹಿಂಗ ನಮ್ಮ ಜೀವನವನ್ನು ಕಳಿಸಿ ಬರ್ಬೇಕು ಏನು ಅಂದ್ರೆ ಅರ್ಥಕಾತ್ಮ ನಂಬೋನು ಅಂತ ಹೇಳಿಕೊಂಡು ಮಹಾರಾಜರನ್ನ ಸದ್ಗುರು ಮಹಾರಾಜ ಜೈ 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 ರವೀರ